Hi friends, good morning to everyone, good morning, very good morning ellargu. Okay, so welcome to the class. Okay, so ellargu welcome to the class, ellargu welcome, welcome to the class, welcome. Namaste, namaste. Usha Bhatt, Vidya, Sunil, Praveen, Shukumar, Santosh, Maresh, Rajalakshmi, Anumaya, Shri, Sridhar, welcome. Husainappa, Priya, Ganesh, Aggerappa, Srinivas, Shantesh, welcome, welcome to the class. Ellargu welcome. Ellargu welcome to the class. Good morning. Good morning to all of you. Good morning. Very, very, very good morning. ಕೇಳಿಸ್ತಾ ಇದೆ ಎಲ್ಲ ಸರಿಯಾಗಿ? ಹಾ, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಕರೆಕ್ಟ್ ಆಗಿ ಕೇಳಿಸ್ತಾ ಇದೆ? ಸೌಂಡ್ ಕ್ಲಿಯರ್ ಇದೆ? ಸ್ಲೈಡ್ ಕಾಣಿಸ್ತಾ ಇದೆ? ಪಿಕ್ಚರ್ ಕಾಣಿಸ್ತಾ ಇದೆ ಅಂತಂದ್ರೆ ನಮಗೆ ಎಸ್ ಅಂತ ಹೇಳಿ ಒಂದು ಸಿಂಬಲ್ ಹಾಕ್ರಿ. ಓಕೆ, ಸೊ ಜಸ್ಟ್ ಒಂದು ಎಸ್ ಅಂತ ಹೇಳಿ ಒಂದು ಸಿಂಬಲ್ ಹಾಕಕ್ಕೆ ಸಾಧ್ಯವಿರಬೇಕು. ಎಸ್ ಅಂತ ಹೇಳಿ ಒಂದು ಸಿಂಬಲ್ ಹಾಕಕ್ಕೆ ಸಾಧ್ಯವಿರಬೇಕು. ಓಕೆ, ವೆಲ್ಕಮ್, ವೆಲ್ಕಮ್ ಟು ದ ಕ್ಲಾಸ್. ಸೌಂಡ್ ಕ್ಲಿಯರ್ ಇದೆ? ಮೊದಲು ಸೌಂಡ್, ಸೌಂಡ್ ಸೌಂಡ್ ಕ್ಲಿಯರ್ ಇದೆ ಅಲ್ಲ ಎಲ್ಲರಿಗೂ? ದಟ್ ಈಸ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಗಾಯತ್ರಿ, ಪತ್ತಾರ್, ಪ್ರವೀಣ್, ಸಂತೋಷ್, ವೆಲ್ಕಮ್, ವೆಲ್ಕಮ್ ಟು ದ ಕ್ಲಾಸ್. ಸಿಂಧು, ಕಾವ್ಯ, ಗಣೇಶ್, ಹಾ, ಓಕೆ. ಸೌಂಡ್ ಪೂರ್ತಿ ಕ್ಲಿಯರ್ ಆಗಿದೆ ಅಲ್ಲ? ಸೌಂಡ್ ಕ್ಲಿಯರ್ ಇದ್ರೆ ಸಾಕು ನಮ್ಗೆ. ಓಕೆ, ಸೌಂಡ್ ಕ್ಲಿಯರ್ ಆಗಿದೆ? ಈಸ್ ಕ್ಲಿಯರ್? ಸೌಂಡ್ ಇಸ್ ಕ್ಲಿಯರ್? ಹಾ, ವೆರಿ ಗುಡ್, ವೆರಿ ಗುಡ್, ಪರ್ಫೆಕ್ಟ್, ಬ್ರಾಗರ್. ಹಾ, ಸೊ ಇಲ್ಲಿ ಈರಣ್ಣ ಅವರೊಂದು ಮೆಸೇಜ್ ಕಳ್ಸಿದ್ರು ಆಗಲೇ ನನಗೆ ಕಮೆಂಟ್ ಅಲ್ಲಿ. ಸೊ ಗುಡ್ ಮಾರ್ನಿಂಗ್ ಕೋಟ್ ಕಳ್ಸಿದಾರ. ಓಕೆ, ಸೊ ಇದನ್ನ ಎಲ್ಲರಿಗೂ ಡೆಡಿಕೇಟ್ ಮಾಡೋಣ, ಈರಣ್ಣ ಅವ್ರ ಕಡೆಯಿಂದ. ಈರಣ್ಣ, ಓಕೆ, ಸೊ ಒನ್ ಬ್ಯೂಟಿಫುಲ್ ಹಾರ್ಟ್ ಈಸ್ ಮೋರ್ ಇಂಪಾರ್ಟೆಂಟ್ ದನ್ ಮಿಲಿಯನ್ ಬ್ಯೂಟಿಫುಲ್ ಫೇಸಸ್. ಬಹಳ ಚೆನ್ನಾಗಿದೆ ಕೋಟು. ಸೊ ಇವತ್ತಿನ ಕೋಟ್ ಅವರೇ ಕಳ್ಸಿದಾರೆ ನಮ್ಗೆ. ಓಕೆ, ನೀವು ಕೋಟ್ಗಳನ್ನ ಕೂಡ ಕಮೆಂಟ್ ಅಲ್ಲಿ ಹಾಕ್ಬಹುದು. ಓಕೆ, ಸೊ ನಾಳೆಯಿಂದ ಬೆಸ್ಟ್ ಕಮೆಂಟ್. ಓಕೆ, ಸೊ ಒಂದೊಂದು ಕೋಟ್ ಇಂದನೇ ಶುರು ಮಾಡೋಣ. ಓಕೆ, ಸೊ ಮಾರ್ನಿಂಗ್ ಒಂದು ಕೋಟ್ ಹಾಕಿ ಆಮೇಲೆ ನಾವು ಶುರು ಮಾಡೋಣ. ಹೌದಾ? ಮಾರ್ನಿಂಗ್ ಮೋಟಿವೇಶನ್ ಬೇಕಲ್ಲ ಮತ್ತೆ. ಹಾ, ವೆಲ್ಕಮ್, ವೆಲ್ಕಮ್ ಟು ದ ಕ್ಲಾಸ್ ಎಲ್ಲರಿಗೂ, ವೆಲ್ಕಮ್. ಹಾ, ಶುರು ಮಾಡೋಣ. ಇವತ್ತು ನಾವು ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ ನೋಡೋಣ, ಹೇಳ್ರಿ, ಯಾರು ಹೇಳ್ತೀರಿ? ಕ್ಲಾಸ್ ಟೈಟಲ್ ಅಲ್ಲಿ ಇದೆ ಇವತ್ತು. ಸೊ ವಿ ವಿಲ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ವಿಚ್ ಕಾಂಟಿನೆಂಟ್, ವಿಚ್ ಕಾಂಟಿನೆಂಟ್ ವಿ ವಿಲ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್. ಯಾವ ಖಂಡದ ಕುರಿತಾಗಿ ನಾವು ಇವತ್ತು ಡಿಸ್ಕಸ್ ಮಾಡೋರಿದೀವಿ, ಯಾರು ಹೇಳ್ತೀರಿ ನೋಡೋಣ ಕ್ವಿಕ್. ಯುರೋಪ್ ಖಂಡದ ಕುರಿತಾಗಿ ಇವತ್ತು ನಾವು ಡಿಸ್ಕಷನ್ ಅನ್ನ ಮಾಡ್ತಾ ಇದ್ದೀವಿ. ಓಕೆ, ಸೊ ಯುರೋಪ್, ಯುರೋಪ್ ಖಂಡದ ಕುರಿತಾಗಿ, ಓಕೆ, ಸೊ ಡಿಸ್ಕಷನ್ ಅನ್ನ ಮಾಡ್ತಾ ಇದೀವಿ. ವೆರಿ ಇಂಪಾರ್ಟೆಂಟ್ ಕಾಂಟಿನೆಂಟ್, ಬಹಳ ದಿವಸದಿಂದ ಯುರೋಪ್ ಹಂಗೆ ಮುಂದೆ ಹಾಕೊಂತಾನೆ ಬಂದಿದ್ವಿ ಕಾರಣಾಂತರಗಳಿಂದ. ಸೊ ಇವತ್ತು ಅದು ಟೈಮ್ ಕೂಡಿ ಬಂದಿದೆ. ಓಕೆ, ಯುರೋಪ್. ಓಕೆ, ಸೊ ಯುರೋಪಿಯನ್ ಕಾಂಟಿನೆಂಟ್, ಯುರೋಪ್ ಶುರು ಮಾಡೋಣ, ಶುರು ಮಾಡೋಣ. ಓಕೆ, ಹಾ, ಹುಸೇನಪ್ಪ, ಥ್ಯಾಂಕ್ ಯು. ಹಾ, ಬೇಗ ಶುರು ಮಾಡ್ತೀವಿ. ಗಾಯತ್ರಿ, ಪತ್ತಾರ್, ಬೇಗ ಅಂತ ಹೇಳ್ತಾ ಇದ್ರೆ ಬಹುಶಃ ಡ್ಯೂಟಿಗೆಲ್ಲ ಹೋಗೋದಿರ್ಬೋದು. ಓಕೆ, ಆಯ್ತು. ಓಕೆ, ಸೊ ಶುರು ಮಾಡ್ಬಿಡೋಣ. ಆಲ್ಮೋಸ್ಟ್ ಎಲ್ಲ ಜಾಯ್ನ್ ಆಗ್ತಾ ಇದಾರ. ಸೊ ಓಕೆ, ಸೊ ಜಾಯ್ನ್ ಆಗೋರು ಜಾಯ್ನ್ ಆಗ್ತಾ ಇರ್ತಾರೆ, ನಾವು ಇದನ್ನ ಶುರು ಮಾಡ್ಬಿಡೋಣ. ಓಕೆ, ಸೊ ಇನ್ವೈಟ್ ಮಾಡೋದು ಬೇಡ, ಯಾಕಂದ್ರೆ ಬಹಳಷ್ಟು ಜನ ಡ್ಯೂಟಿ ಹೋಗ್ಬೇಕು, ಕ್ಲಾಸಸ್ ಇರ್ತಾವ. ಓಕೆ, ಸೊ ಇವೆಲ್ಲ ಕೆಲಸಗಳಿರೋದ್ರಿಂದ. ಓಕೆ, ಸೊ ವಿ ವಿಲ್ ಗೋಯಿಂಗ್ ಟು ಸ್ಟಾರ್ಟ್ ರೈಟ್ ನೌ. ಸೊ ಒನ್ಸ್ ಅಗೇನ್, ಓಕೆ, ಸೊ ನಾವು ಕ್ಲಾಸ್ ಶುರು ಮಾಡೋಣ ವಿತ್ ಫುಲ್ ಎಂಥೂಸಿಯಾಸಮ್ ಅಂಡ್ ಫುಲ್ ಜೋಶ್. ಒಂದು ಫುಲ್ ಜೋಶ್ ಇಂದ, ಒಂದು ಎಂಥೂಸಿಯಾಸಮ್ ಇಂದ ಇವತ್ತಿನ ಕ್ಲಾಸ್ ಅನ್ನ ಶುರು ಮಾಡೋಣ. ಎಸ್ ಆರ್ ನೋ? ಹೌದಾ? ಓಕೆ, ಓಕೆ. ನಿಮ್ಮ ಕೊಡೋ ಲೈಕ್ ಮೇಲೆನೆ ಗೊತ್ತಾಗ್ಬಿಡುತ್ತೆ ಬಹಳ ಜೋಶ್ ಅಲ್ಲಿ ಇದಾರೆ ಅಂತೇಳಿ. ಓಕೆ, ವಿಲ್ ಸ್ಟಾರ್ಟ್ ದ ಕ್ಲಾಸ್. ಓಕೆ, ಸೊ ಅಷ್ಟೇ ಎಂಥೂಸಿಯಾಸಮ್, ಓಕೆ, ಸೊ ಅಷ್ಟೇ ಒಂದು ಉತ್ಸಾಹ, ಅತ್ಯುತ್ಸಾಹದಿಂದ ಇವತ್ತಿನ ಕ್ಲಾಸ್ ಅನ್ನ ಶುರು ಮಾಡೋಣ. ಓಕೆ, ಸೊ ಕ್ಲಾಸ್ ಶುರು ಮಾಡೋಕ್ಕಿಂತ ಮೊದಲು ಇಲ್ಲಿ ಗುಡ್ ಮಾರ್ನಿಂಗ್ ಕೋಟ್ ಕೂಡ ಇದೆ.
one beautiful heart is more important than million beautiful faces. ಇದನ್ನೇನು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ, ನಿಮಗೆ ನೋಡಿದ್ರೆ ಗೊತ್ತಾಗ್ಬಿಡ್ತೈತಿ. ಓಕೆ, ಸೊ ಇಂಪಾರ್ಟೆಂಟ್ ಇಸ್ ದ ಬ್ಯೂಟಿಫುಲ್ ಹಾರ್ಟ್, ಒಳ್ಳೆಯ ಮನಸ್ಸು. ಓಕೆ, ಸೊ ಪ್ರೀತಿ, ಕರುಣೆ, ವಾತ್ಸಲ್ಯ. ಓಕೆ, ಸೊ ಇಂಥ ಒಂದು ಒಳ್ಳೆಯ ಮನಸ್ಸು. ಓಕೆ, ಸೊ ಒಳ್ಳೆಯ, ಓಕೆ, ಸೊ ಬ್ಯೂಟಿಫುಲ್ ಫೇಸಸ್ಗಿಂತನೂ, ಓಕೆ, ಸೊ ಬಹಳ ಬೆಟರ್ ಅಂತ, ಓಕೆ, ಅರ್ಥ ಮಾಡ್ಕೊಳ್ಳುವಂಥದ್ದು. ಓಕೆ, ಸೊ ದಟ್ ಈಸ್ ವಾಟ್ ದಿ ಕೋಟ್ ಆಫ್ ದ ಡೇ. ಸೊ ನಾವ್ ವಿ ವಿಲ್ ಗೋಯಿಂಗ್ ಟು ಸ್ಟಾರ್ಟ್ ದ ಕ್ಲಾಸ್. ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇದೀವಿ ಯುರೋಪ್ ಖಂಡದ ಬಗ್ಗೆ, ಡಿಸ್ಕಸ್ ಮಾಡ್ತಾ ಇದ್ವಿ ಯುರೋಪಿಯನ್ ಕಾಂಟಿನೆಂಟ್, ಯುರೋಪ್ ಕಾಂಟಿನೆಂಟ್ ಅಂತ ಕರೀತೀವಿ. ಸೊ ಯುರೋಪ್ ಖಂಡದ ಕುರಿತಾಗಿ ನಾವು ನೋಡ್ತೀವಿ. ಈಗಾಗಲೇ ನಾವು, ಓಕೆ, ಸೊ ಉತ್ತರ ಅಮೆರಿಕಾ ಬಗ್ಗೆ ನೋಡಿದೀವಿ, ದಕ್ಷಿಣ ಅಮೆರಿಕಾ ಬಗ್ಗೆ ನೋಡಿದೀವಿ, ಆಫ್ರಿಕಾ ಬಗ್ಗೆ ನೋಡಿದೀವಿ. ಇವತ್ತು ನಾವು ನೋಡ್ತಾ ಇರತಕ್ಕಂತಹ ನಾಲ್ಕನೇ ಪ್ರಮುಖವಾದಂತಹ, ಅತ್ಯಂತ ಪ್ರಮುಖವಾದಂತಹ, ಮತ್ತೆ ಜಗತ್ತಿನಲ್ಲಿ ಅತ್ಯಂತ ಮುಂದುವರೆದಂತಹ ಖಂಡ ಅಂತಂದ್ರೆ ಯುರೋಪ್ ಖಂಡ. ಹಾ, ಕಾರ್ತಿಕ್ ಅವರು ಹೇಳ್ತಾ ಇದಾರೆ ಪೇಜ್ ನಂಬರ್ 56. ಓಕೆ, ಸೊ ಪೇಜ್ ನಂಬರ್ 56 ಓರಿಯಂಟ್ ಬ್ಲ್ಯಾಕ್ ಸನ್ ಅಲ್ಲಿ ಇದೆ ಕಾರ್ತಿಕ್ ಅವರೇ. ಪೇಜ್ ನಂಬರ್ 56, ಇಸ್ ಇಟ್ ಇನ್ ಓರಿಯಂಟ್ ಬ್ಲ್ಯಾಕ್ ಸನ್? ನೋಡ್ರಿ, ಯಾರ್ಯಾರ ಕಡೆ ಮ್ಯಾಪ್ ಇದೆ ಅವ್ರ ಮ್ಯಾಪ್ ನ ಓಪನ್ ಮಾಡಿ ಇಟ್ಕೊಳಕ್ ಸಾಧ್ಯ ಆಗ್ಬೇಕು. ಸೊ ನಿಮ್ಮ ಕಡೆ, ಹಾ, ಓಕೆ, ಕಾರ್ತಿಕ್ ಹೇಳ್ತಾ ಇದಾರ ಓರಿಯಂಟ್ ಬ್ಲ್ಯಾಕ್ ಸನ್ ಅಲ್ಲಿ ಪೇಜ್ ನಂಬರ್ 56 ಮ್ಯಾಪ್ ಇದೆ. 56, 57, ಹಾ, ಎರಡು ಮ್ಯಾಪ್ ಇರ್ತವೆ, 56 ಗಾಯತ್ರಿ 56. ಸೊ ಎರಡು ಮ್ಯಾಪ್ ಇರ್ತಾವ, 56 ಮತ್ತೆ 57, ಒಂದು ಫಿಸಿಕಲ್ ಮ್ಯಾಪ್, ಇನ್ನೊಂದು ಪೊಲಿಟಿಕಲ್ ಮ್ಯಾಪ್. ಕಲರ್ ಕಲರ್ ಏನಿರ್ತೈತಲ್ಲ ಅದೆಲ್ಲ ಪೊಲಿಟಿಕಲ್ ಮ್ಯಾಪ್. ಓಕೆ, ಸೊ ಇನ್ನೊಂದು ಕಲರ್ ಕಲರ್ ಇರೋದಿಲ್ಲ. ಓಕೆ, ಸೊ ಅದು ನಮ್ಗೆ ಫಿಸಿಕಲ್ ಮ್ಯಾಪ್ ಅಂತ ಕರೀತೀವಿ. ಸೊ ನೋಡ್ರಿ ಆಕ್ಸ್ಫರ್ಡ್ ಅಲ್ಲಿ, ಓಕೆ, ಸೊ ಪೇಜ್ ನಂಬರ್ ಆಕ್ಸ್ಫರ್ಡ್ ಅಲ್ಲಿ ಯಾರಾದ್ರೂ ಹೇಳ್ಬೋದ? ಆಕ್ಸ್ಫರ್ಡ್, ಕ್ಯಾನ್ ಯು ಟೆಲ್ ಎನಿ ಒನ್ ಪೇಜ್ ನಂಬರ್ ಇನ್ ಆಕ್ಸ್ಫರ್ಡ್? ಪೇಜ್ ನಂಬರ್ ಆಕ್ಸ್ಫರ್ಡ್ ಅಲ್ಲಿ ಪೇಜ್ ನಂಬರ್ ಏನಿದು, ಬಹಳ ನಂಬರ್ ಬರ್ತಾ ಇದೆ, 76, 67, 80, 60. ಹಾ, 80, 81. ಓಕೆ, ಸೊ ಓಕೆ, ಸೊ 80, 81 ಬಹಳ ಜನ ಹೇಳ್ತಾ ಇದಾರ. ಹಾ, ಸೊ ಇದನ್ನ ಮೊದಲ್ ಪೇಜರ ಓಪನ್ ಮಾಡ್ರಿ, ಪವನ್ ಗೌಡ. ಓಕೆ, ಸೊ ಮೊದಲ್ ಪೇಜ್ ಓಪನ್ ಮಾಡ್ರಿ. ಓಕೆ, ಸೊ ಎಲ್ಲರಿಗೂ ಗೊತ್ತಾಗ್ಬೇಕಲ್ಲ ಯಾವ ಖಂಡ ಡಿಸ್ಕಸ್ ಮಾಡ್ತಾ ಇದೀವಿ, ಮತ್ತೆ ಖಂಡ ಎಲ್ಲಿ ಬರ್ತೈತಂತೆ, ಸುಮ್ನೆ ಹಂಗೆ. ಓಕೆ, ಸೊ ಒಮ್ಮೆ ಹೋಗೋದ್ ಬೇಡ. ಓಕೆ, ಸೊ ಆಕ್ಸ್ಫರ್ಡ್ ಒಳಗಡೆ, ಓಕೆ, ಸೊ ಪೇಜ್ ನಂಬರ್ 80, 81. ಅಕಸ್ಮಾತ್ ನಿಮ್ಗೆ ಸಿಗ್ಲಿಲ್ಲ ಅಂತಂದ್ರೆ ಪರಿವಿಡಿಯಲ್ಲಿ ಹೋಗಿ ನೋಡ್ಬೇಕು. ಓಕೆ, ಸೊ ಪರಿವಿಡಿ ಒಳಗಡೆ ಇಂಡೆಕ್ಸ್ ಅಲ್ಲಿ ನಿಮ್ಗೆ ಕೊಟ್ಟಿರ್ತಾರೆ ಯುರೋಪಿಯನ್ ಕಾಂಟಿನೆಂಟ್ ಅಂತ ಹೇಳಿ, ಅಲ್ಲಿ ಹೋದ್ರೆ ನಿಮ್ಗೆ ಗೊತ್ತಾಗ್ತದೆ. ಹಾ, ನಾವು ವಿಲ್ ಸ್ಟಾರ್ಟ್. ಸೊ ಇಲ್ಲಿ ಯುರೋಪ್ ಖಂಡ, ಈಗಾಗಲೇ ನಿಮ್ಗೆ ನಾನು ಥಂಬ್ನೇಲ್ ಅಲ್ಲಿ ಹಾಕಿದ್ದೆ, ಪೋಸ್ಟರ್ ಅಲ್ಲಿ ಹಾಕಿದ್ದೆ ನಾನು. ಯುರೋಪ್ ಖಂಡವನ್ನ ನಾವು ಪ್ರವಾಸಿಗರ ಸ್ವರ್ಗ ಅಂತ ಕರಿತೀವಿ. ಪ್ರವಾಸಿಗರ ಸ್ವರ್ಗ, ಇಟ್ಸ್ ಅ ಹೆವನ್ ಫಾರ್ ದ ಟೂರಿಸ್ಟ್. ಪ್ರವಾಸಿಗರ ಸ್ವರ್ಗ ಅಂತಾನೆ ಪ್ರಸಿದ್ಧಿಯಾದಂತಹ ಒಂದು ಖಂಡ ಇದು ಯುರೋಪ್ ಖಂಡ. ಮತ್ತೆ ಇವತ್ತು ಇಡೀ ಜಗತ್ತಿನೊಳಗಡೆ ಬಹಳ ಮುಂದುವರೆದಂತಹ ಖಂಡ ಅಂತಂದ್ರೆ ಯುರೋಪ್ ಖಂಡ. ಯುರೋಪ್ ಖಂಡದಲ್ಲಿ ನಮ್ಗೆ 50 ದೇಶಗಳು ಬರ್ತವ, ಇದರಲ್ಲಿ ಸುಮಾರು 40ಕ್ಕಿಂತ ಹೆಚ್ಚು ದೇಶಗಳು ಮುಂದುವರೆದ ದೇಶಗಳು. ಇಲ್ಲಿವರೆಗೆ ನಾವು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಏನೇನು ಆವಿಷ್ಕಾರಗಳಾಗಿದಾವ ಅದರೊಳಗಡೆ, ಓಕೆ, ಸೊ ಒಂದು 80% ಆವಿಷ್ಕಾರಗಳು ಯುರೋಪ್ ಅಲ್ಲಿ ಆಗಿದಾವ ಅಂತಂದ್ರೆ, ಓಕೆ, ಸೊ ಆ ಮಾತು ತಪ್ಪಾಗಿಲ್ಲ. ಓಕೆ, ಸೊ ಜಗತ್ತಿನ ಆವಿಷ್ಕಾರಗಳಲ್ಲಿ, ವೈಜ್ಞಾನಿಕ ಆವಿಷ್ಕಾರಗಳಲ್ಲಿ 80% ಆವಿಷ್ಕಾರಗಳು ಎಲ್ಲಾಗಿದಾವ? ಯುರೋಪ್ ಖಂಡದಲ್ಲಾಗಿದೆ. ಯು ಕೆ ಹೇಳ್ತೀನಿ. ಯು ಕೆ ಅಂದ್ರೇನು, ಲಂಡನ್ ಅಂದ್ರೇನು, ಬ್ರಿಟನ್ ಅಂದ್ರೇನು, ಗ್ರೇಟ್ ಬ್ರಿಟನ್ ಅಂದ್ರೇನು, ಯುನೈಟೆಡ್ ಕಿಂಗ್ಡಮ್ ಅಂದ್ರೇನು, ಯುರೋಪಿಯನ್ ಯೂನಿಯನ್ ಅಂದ್ರೇನು, ಎಲ್ಲಾನು ಹೇಳ್ತೀನಿ, ಡೋಂಟ್ ವರಿ. ಓಕೆ, ಸೊ ಪ್ರತಿಯೊಂದನ್ನು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಅದ್ರ ಬಗ್ಗೆ ನೀವೇನು, ಓಕೆ, ಸೊ ಕಾಳಜಿ ಮಾಡಕ್ ಹೋಗ್ಬೇಡಿ. ಓಕೆ, ಈಗ ಆರಾಮಾಗಿ ಕುತ್ಕೊಂಡು ಕೇಳಿಸ್ಕೊಡ್ರಿ. ಮೊದಲು ಎಲ್ಲರಿಗೂ ಸೌಂಡ್ ಕ್ಲಿಯರ್ ಆಗಿ ಬರ್ತಾ ಇದನ್ನ ಇಲ್ಲೋ? ಮೊದಲು ಸೌಂಡ್ ಕ್ಲಿಯರ್ ಇದೆ? ಓಕೆ, ಸೌಂಡ್ ಕ್ಲಿಯರ್ ಇದೆ ಇಲ್ಲೋ ಎಲ್ಲರಿಗೂ? ಹಾ, ಓಕೆ, ಹಾ, ಓಕೆ. ಸೊ 80% ಆವಿಷ್ಕಾರಗಳು ಇವತ್ತು ನೀವೇನೇನು ವಿಜ್ಞಾನಿಗಳನ್ನ ನೋಡ್ತಾ ಇದ್ದೀರಿ, ಅದರೊಳಗಡೆ ಸ್ಟೀಫನ್ ಹಾಕಿನ್ಸ್ ಇರ್ಬೋದು, ಓಕೆ, ಸೊ ಚಾರ್ಲ್ಸ್ ಡಾರ್ವಿನ್ ಇರ್ಬೋದು, ಅಥವಾ ಐನ್ಸ್ಟೀನ್ ಇರ್ಬೋದು, ಜಗತ್ತಿನ ಶ್ರೇಷ್ಠ ವಿಜ್ಞಾನಿಗಳು, ಇಡೀ ಮನುಷ್ಯ ಕುಲದಲ್ಲೇನೆ ಒಂದು ಬೆಸ್ಟ್ ಬ್ರೈನ್ಸ್ ಅಂತ ಹೇಳ್ಬೋದು. ಇವರೆಲ್ಲ ಹುಟ್ಟಿದ್ದು ಎಲ್ಲಿ ಅಂತಂದ್ರೆ ಯುರೋಪ್ ಖಂಡದ. ಬಹಳ ಅದ್ಭುತವಾದ ಖಂಡ ಇದು. ಓಕೆ, ಸೊ ಸಾಕಷ್ಟು ಮುಂದುವರೆದಂತ ಖಂಡ ಸಾಮಾಜಿಕವಾಗಿ, ಓಕೆ, ಸೊ ಸೋಷಿಯಲಿ, ಸಾಮಾಜಿಕವಾಗಿ,
ಆಮೇಲೆ ನೆಕ್ಸ್ಟ್ ಶೈಕ್ಷಣಿಕವಾಗಿ ಎಜುಕೇಶನಲಿ ಎಜುಕೇಶನಲಿ ಸೋಷಲಿ ಎಜುಕೇಶನಲಿ ಸೈಂಟಿಫಿಕಲಿ ಓಕೆ ಸೊ ಸೈಂಟಿಫಿಕಲಿ ಎಲ್ಲ ದೃಷ್ಟಿಕೋನದಿಂದ ಅಂಡ್ ದೆನ್ ಲಾಸ್ಟ್ ಒನ್ ಇಸ್ ದ ಪೊಲಿಟಿಕಲಿ ಓಕೆ ಸೊ ಪೊಲಿಟಿಕಲಿ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪೊಲಿಟಿಕಲಿ ರಾಜಕೀಯವಾಗಿಯೂ ಬಹಳ ಮುಂದುವರೆದಿದೆ ಓಕೆ ಸೊ ಇವನ್ ನೀವು ನಮ್ಮ ಸಂವಿಧಾನವನ್ನ ನೋಡಿದ್ರೆ ನಮ್ಮ ಸಂವಿಧಾನವನ್ನ ಓಕೆ ಸೊ ನಾವು ಬೇರೆ ಬೇರೆ ಪ್ರೊವಿಷನ್ ಗಳನ್ನ ಬೇರೆ ಬೇರೆ ದೇಶಗಳ ಸಂವಿಧಾನದಿಂದ ಎರವಲನ್ನ ತೆಗೆದುಕೊಂಡಿದ್ವಿ ಅದರೊಳಗಡೆ ಬಹಳಷ್ಟು ನಾವು ಎರವಲನ್ನ ತೆಗೆದುಕೊಂಡಿದ್ದು ನನ್ನ 1935 ಕಾಯ್ದೆಯವಾಗಿ 1935 ಆಕ್ಟ್ ಓಕೆ ಸೊ ಈ ಆಕ್ಟ್ ಪ್ರಕಾರ ಬಹಳಷ್ಟು ಓಕೆ ಸೊ ನಾವು ಸಂವಿಧಾನದ ಕೆಲವೊಂದು ಓಕೆ ಸೊ ಎಲ್ಲ ಏನು ನಮ್ಮ ಪ್ರೊವಿಷನ್ಸ್ ಇದಾವೆ ಅದನ್ನ ನಾವು ಇಲ್ಲಿಂದ ತೆಗೆದುಕೊಂಡಿದ್ವಿ ಅಂದ್ರೆ ಇದರರ್ಥ 1935 ಕಾಯ್ದೆಯನ್ನು ರಚಿಸುವಲ್ಲಿ ಬ್ರಿಟಿಷರ ಪಾತ್ರ ಕೂಡ ಬಹು ಮುಖ್ಯವಾಗಿತ್ತು ಬಹಳಷ್ಟು ನಮ್ಮ ಕಾನ್ಸೆಪ್ಟ್ಗಳು ಯುರೋಪ್ ಇಂದ ಬಂದಿದೆ ಓಕೆ ಸೊ ಇವತ್ತು ನಾವೆಲ್ಲ ಇಂಗ್ಲಿಷ್ ಭಾಷೆಯನ್ನ ಮಾತಾಡ್ತಾ ಇದ್ವಿ ಇಂಗ್ಲಿಷ್ ಕೂಡ ಇನ್ಫ್ಲುಯೆನ್ಸ್ ಆಗಿದ್ದು ಯುರೋಪ್ ಇಂದ ಸೊ ಟೋಟಲಿ ಒಂದೇ ಮಾತಿನಲ್ಲಿ ಹೇಳ್ಬೇಕಂತಂದ್ರೆ ಹಾ ಎಕನಾಮಿಕಲಿ ಆಲ್ಸೋ ದೇ ಆರ್ ವೆರಿ ಸ್ಟ್ರಾಂಗ್ ದೇ ವರ್ ವೆರಿ ಸ್ಟ್ರಾಂಗ್ ಇಕನಾಮಿಕಲಿ ದೇ ವರ್ ಅಂತಂದ್ರೆ ಮೊದಲವರು ಇದ್ರು ಈಗ ಅಷ್ಟು ಕಷ್ಟ ಇದ್ದಾರೆ ಈಗ ಅಷ್ಟಿಲ್ಲ ಯಾಕಂತಂದ್ರೆ ಇವತ್ತು ಇಡೀ ಜಗತ್ತಿನೊಳಗಡೆ ಆರ್ಥಿಕತೆ ಅಂತಂದಾಗ ಫಸ್ಟ್ ಕೇಳಬರೋ ಹೆಸರು ಚೈನಾ ನೆಕ್ಸ್ಟ್ ಬರೋ ಹೆಸರು ಇಂಡಿಯಾ ಅರ್ಥ ಆಗ್ತಾ ಇದೆ ಬಹಳ ದೊಡ್ಡ ಮಾರ್ಕೆಟ್ಗಳು ಇವತ್ತಿದ್ದು ಆದ್ರೆ ಅತ್ಯಂತ ಮುಂದುವರೆದಂತದ್ದು ಅಂತಂದ್ರೆ ಬಹಳ ಸ್ಟ್ರಾಂಗ್ ಇರೋದು ಹ್ಯೂಮನ್ ಡೆವಲಪ್ಮೆಂಟ್ ಇರ್ಬೋದು ಎಲ್ಲಾ ಸೂಚ್ಯಂಕಗಳಲ್ಲಿ ಓಕೆ ಸೊ ಅಥವಾ ಎಲ್ಲಾ ದೃಷ್ಟಿಯಿಂದ ಬಹಳ ಪವರ್ಫುಲ್ ಕಂಟ್ರಿ ಅಂತಂದ್ರೆ ದಟ್ ಇಸ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಓಕೆ ಸೊ ಸೋಷಿಯಲಿ ಓಕೆ ಸೊ ಸೋಷಿಯಲಿ ಎಜುಕೇಶನಲಿ ಓಕೆ ಸೊ ಅದರ ಜೊತೆಗೆ ಸೈಂಟಿಫಿಕಲಿ ಪೊಲಿಟಿಕಲಿ ಅಂಡ್ ಎಕನಾಮಿಕಲಿ ಈ ನಾಲ್ಕೈದು ಆಯಾಮಗಳಿಂದ ನಾವು ನೋಡಿದಾಗ ಬಹಳ 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 ಮುಂದುವರೆದಂತ ಒಂದು ಖಂಡ ಅಂತಂದ್ರೆ ನಮ್ಮ ಯುರೋಪ್ ಖಂಡ ಸುಮಾರು 50 ದೇಶಗಳನ್ನ ಹೊಂದಿದಂತ ಒಂದು ಖಂಡ 50 ದೇಶಗಳು ಹೊಂದಿದಂತ ಖಂಡ ಸೊ ಈ ದೇಶಗಳಲ್ಲಿ ಯಾವ್ಯಾವ ದೇಶಗಳು ಮೊದಲು ನಿಮಗ್ ಗೊತ್ತಾಗಿ ಎಷ್ಟೋ ಸರಿ ಏನಾಗಿರ್ತೈತೆ ಅಂದ್ರೆ ನೀವು ದೇಶಗಳನ್ನ ನೋಡಿರ್ತೀರಿ ಓಕೆ ಸೊ ದೇಶಗಳನ್ನ ನೋಡಿರ್ತೀರಿ ಆದ್ರೆ ಅವು ಎಲ್ಲಿ ಬರ್ತಾವ ಅನ್ನೋದು ಗೊತ್ತಿರೋದಿಲ್ಲ ಫಸ್ಟ್ ನಾವೆಲ್ಲಿ ನೋಡ್ತಾ ಇದೀವಿ ದಟ್ ಇಸ್ ರಷ್ಯಾ ಇಲ್ಲಿ ಎಲ್ಲರಿಗೂ ನಿಮ್ಗೆ ರಷ್ಯಾ ಕಾಣ್ತಾ ಇದೆ ಓಕೆ ಸೊ ಇದನ್ನೆಲ್ಲ ಪೂರ್ತಿ ಓಕೆ ಸೊ ತೆಗೆದೇ ನೋಡೋಣ ಪೂರ್ತಿ ಓಕೆ ಸೊ ಫಸ್ಟ್ ಯಾವ್ದು ನೋಡೋಣ ರಷ್ಯಾ ಓಕೆ ಸೊ ಇಲ್ಲಿ ರಷ್ಯಾ ಸೊ ಬಹಳಷ್ಟು ಜನ ಕೇಳ್ಬೋದು ಸರ್ ಮತ್ತೆ ರಷ್ಯಾ ಏಷ್ಯಾದಲ್ಲಿ ಇತ್ತಲ್ಲ ಸರ್ ನೀವು ನೋಡಿದ್ರೆ ಓಕೆ ಸೊ ಯುರೋಪ್ ಅಲ್ಲಿ ಇದೆ ಅಂತ ಹೇಳ್ತಾ ಇದ್ದೀರಿ ಹಂಗಂತಲ್ಲ ಸೊ ರಷ್ಯಾ ಅನ್ನುವಂತ ಒಂದು ದೇಶ ನಿಮ್ಗೆ ಈಗಾಗಲೇ ಗೊತ್ತಿದೆ ವಿಸ್ತೀರ್ಣದಲ್ಲಿ ಇಡೀ ಜಗತ್ತಿನಲ್ಲೇ ಅತಿ ದೊಡ್ಡ ದೇಶ ರಷ್ಯಾ ಜಗತ್ತಿನಾಗ ಅತಿ ದೊಡ್ಡ ದೇಶ ಯಾವುದು ರಷ್ಯಾ ರಷ್ಯಾ ಎಷ್ಟು ದೊಡ್ಡದಿದೆ ಸರ್ ಇದು ಅಂತಂದ್ರೆ ಇಲ್ಲಿ ನಿಮಗೆ ತೋರಿಸಿರ್ತೀನಿ ಕರೆಕ್ಟ್ ಆಗಿ ತಿಳ್ಕೊಂಡೆ ಇದು ರಷ್ಯಾದೊಂದು ಮ್ಯಾಪ್ ಇದು ರಷ್ಯಾದ ಮ್ಯಾಪ್ ಇದು ರಷ್ಯಾದ ರಾಜಧಾನಿ ಇಲ್ಲಿ ಬರುತ್ತೆ ಯಾವುದು ರಷ್ಯಾದ ರಾಜಧಾನಿ ಮಾಸ್ಕೋ ಅಂತ ಕರೀತ ರಷ್ಯಾ ಎಷ್ಟು ದೊಡ್ಡದಿದೆ ಅಂತಂದ್ರೆ ಅರ್ಧ ರಷ್ಯಾ ಈ ಕಡೆ ಅರ್ಧ ರಷ್ಯಾ ಏನೈತಲ್ಲ ಈ ರಷ್ಯಾ ಇರೋದು ಯುರೋಪ್ ಖಂಡದಲ್ಲಿದೆ ಇನ್ನು ಅರ್ಧ ರಷ್ಯಾ ಇರೋದು ಯಾವ ಖಂಡದಲ್ಲಿದೆ ಸೊ ದಟ್ ಈಸ್ ಇನ್ ದಿ ಏಷ್ಯಾ ಖಂಡದಲ್ಲಿ ಅದಕ್ಕೆ ನಮ್ಮ ಭಾರತೀಯರಿಗೆ ನಮಗ್ ಬಂದು ಯಾರಾದ್ರೂ ಸರ್ ನಿಮ್ದು ಖಂಡ ಯಾವುದು ಅಂತ ಕೇಳಿದ್ರೆ ನಾವೇನ್ ಹೇಳ್ತೀವಿ ಏಷ್ಯಾ ಖಂಡ ಅಂತ ಹೇಳ್ತೀವಿ ಆದ್ರೆ ಇದೇ ಕ್ವಶನ್ ನೀವೇನಾದ್ರೂ ರಷ್ಯಾದವ್ರಿಗೆ ಹೋಗಿ ಕೇಳಿ ನಿಮ್ಮ ಖಂಡ ಯಾವುದು ಅಂತ ಕೇಳಿದ್ರೆ ಅವ್ರೇನ್ ಹೇಳ್ತಾರ ಯುರೇಷಿಯಾ ಅಂತ ಹೇಳ್ತಾರೆ ಯುರೇಷಿಯಾ ಯುರೋಪ್ ಪ್ಲಸ್ ಏಷ್ಯಾ ಯುರೇಷಿಯಾ ಅಂತ ಹೇಳ್ತಾರೆ ವೆರಿ ಗುಡ್ ಯುರೇಷಿಯಾ ಅಂತ ಹೇಳ್ತಾರೆ ಯಾಕಂತಂದ್ರೆ ಅವರು ಅರ್ಧ ಯುರೋಪ್ ಅಲ್ಲಿ ಬರೋದು ಇನ್ನರ್ಧ ಏಷ್ಯಾದಲ್ಲಿ ಬರೋದು ಎರಡು ಖಂಡಗಳ ನಡುವೆ ಹಂಚಿಕೆಯಾದಂತಹ ದೇಶ ದಟ್ ಇಸ್ ರಷ್ಯಾ ಅದಕ್ಕಾಗಿ ನಾವು ಇದನ್ನ ಏನಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ ಕಾಂಟಿನೆಂಟಲ್ ಕಂಟ್ರಿ ಅಂತ ಕರಿತೀವಿ ಟ್ರಾನ್ಸ್ ಕಾಂಟಿನೆಂಟಲ್ ಕಂಟ್ರಿ ಅಂತಂದ್ರೆ ಕನ್ನಡದಲ್ಲಿ ಇದರ ಅರ್ಥ ಏನು ಎರಡು ದೇಶಗಳ ನಡುವೆ ಸಾರಿ ಎರಡು ಖಂಡಗಳ ನಡುವೆ ವಿಸ್ತಾರಗೊಂಡಂತಹ ದೇಶ ದಟ್ ಇಸ್ ರಷ್ಯಾ ಓಕೆ ಸೊ ಟ್ರಾನ್ಸ್ ಕಾಂಟಿನೆಂಟಲ್ ಕಂಟ್ರಿ ಅಂತ ಕರಿತೀವಿ ಸೊ ಒಂದು ಕಡೆ ಯುರೋಪ್ ಇದೆ ಇನ್ನೊಂದು ಕಡೆ ಏಷ್ಯಾ ಇದೆ ಓಕೆ ಸೊ ಅಂದ್ರೆ ನಿಮ್ಗೆ ಈಗ ಗೊತ್ತಾಗ್ಬೋದು ಸೊ ಎಷ್ಟು ದೊಡ್ಡದಿದೆ ನಮ್ಗೆ ರಷ್ಯಾ ಅನ್ನೋದು ಅರ್ಧ ಯುರೋಪ್ ಅಲ್ಲಿ ಇದೆ ಇನ್ನರ್ಧ ರಷ್ಯಾದಲ್ಲಿ ಇದೆ ಬಟ್ ರಾಜಧಾನಿ ಇರೋದು ಯುರೋಪ್ ಅಲ್ಲಿ ಇದೆ ಸೊ ಹೀಗಾಗಿ ಹಾ ಟರ್ಕಿ ಕೂಡ ಅದೇ ತರ ಬರುತ್ತೆ ಟರ್ಕಿ ಬಗ್ಗೆ ಬಂದಾಗ ಹೇಳ್ತೀನಿ ಟರ್ಕಿ ಬರೋದನ್ನು ಅಲ್ಲೇ ಬರ್ತೈತಿ ಟರ್ಕಿನೂ ಅರ್ಧ ಏಷ್ಯಾದಲ್ಲಿ ಅರ್ಧ ಯುರೋಪ್ ಅಲ್ಲಿ ಬರುತ್ತೆ ಓಕೆ ಸೊ ಹಾ ಎರಡು ದೇಶಗಳು ಆ ತರ ಇದೆ ಅದನ್ನ ನಾನು ಆಮೇಲೆ ನಿಮ್ಗೆ ಟರ್ಕಿ ಬಗ್ಗೆ ಏಷ್ಯಾ ಡಿಸ್ಕಸ್ ಮಾಡಬೇಕಾದಾಗ ಹೇಳ್ತೀನಿ ಈ ಮ್ಯಾಪ್ ಅಲ್ಲಿ ಟರ್ಕಿ ಇಲ್ಲ ಇದು ಓಕೆ ಸೊ ಟರ್ಕಿ ಹಿಡ್ಕೊಂಡನೆ ಏನಾಗ್ತಾ ಇದೆ ಅಂತಂದ್ರೆ
ಟ್ರಾನ್ಸ್ ಕಾಂಟಿನೆಂಟಲ್ ಕಂಟ್ರಿ, ಇದಕ್ಕೆ ಕನ್ನಡದಲ್ಲಿ ಎರಡು ಖಂಡಗಳ ನಡುವೆ ವಿಸ್ತಾರವಾದಂತಹ ದೇಶ ಅಂತ ಕರೀತೀವಿ. ಓಕೆ ಸರ್, ದ ಕಂಟ್ರಿ ವಿಚ್ ಇಸ್ ಸ್ಪ್ರೆಡ್ ಓವರ್ ಟೂ ಕಾಂಟಿನೆಂಟ್ಸ್, ಎರಡು ಖಂಡಗಳ ನಡುವೆ ವಿಸ್ತಾರವಾದಂತಹ ದೇಶ, ದಟ್ ಈಸ್ ರಷ್ಯಾ. ಅಂಡರ್ಸ್ಟೂಡ್? ರಷ್ಯಾದ ಪ್ರಧಾನಮಂತ್ರಿ ಯಾರಿದ್ದಾರೆ ಈಗ ಸದ್ಯ? ರಷ್ಯಾದ ಅಧ್ಯಕ್ಷರು ಯಾರಿದ್ದಾರ? ರಷ್ಯನ್ ಪ್ರೆಸಿಡೆಂಟ್. ಹೂ ಇಸ್ ದ ಪ್ರೆಸಿಡೆಂಟ್ ಆಫ್ ರಷ್ಯಾ? ವೆರಿ ಗುಡ್, ವೆರಿ ಗುಡ್, ಮಿಸ್ಟರ್ ವ್ಲಾದಿಮಿರ್ ಪುಟಿನ್. ವ್ಲಾದಿಮಿರ್ ಪುಟಿನ್ ಇವರು ರಷ್ಯಾದ ಅಧ್ಯಕ್ಷರು. ಓಕೆ ಸರ್, ಎಷ್ಟು ವರ್ಷ ಅಧಿಕಾರ ಅವಧಿ ಇದೆ ಇವರದು, ಯಾರು ಹೇಳ್ತೀರಿ ನೋಡೋಣ? ವ್ಲಾದಿಮಿರ್ ಪುಟಿನ್ದು ಎಷ್ಟು ವರ್ಷ ಅಧಿಕಾರ ಅವಧಿ ಇದೆ ನೋಡೋಣ, ಯಾರು ಹೇಳ್ತೀರಿ? ಈಗ ಸುಮಾರು 6 ತಿಂಗಳಿಂದೆ ಕರೆಂಟ್ ಅಫೇರ್ಸ್ ಅಲ್ಲಿದ್ದು. ಓಕೆ ಸೊ, ಹಾ, ಡಿಮಿಟ್ರಿ ಮದ್ವದೇವ್ ಅಂತ ಇದಾರ, ಅವರು ಪ್ರಧಾನಮಂತ್ರಿ, ಇವರು ಅಧ್ಯಕ್ಷರು, ಪ್ರೆಸಿಡೆಂಟ್ ಆಫ್ ರಷ್ಯಾ ವ್ಲಾದಿಮಿರ್ ಪುಟಿನ್. ನೋಡ್ರಿ ಇಲ್ಲಿ, ಓಕೆ ಸೊ ಪ್ರೆಸಿಡೆಂಟ್ ಈಗ ಸದ್ಯ ವ್ಲಾದಿಮಿರ್ ಪುಟಿನ್ ಏನಾಗ್ತಾ ಇದೆ ಅಂತಂದ್ರೆ, ಸೊ ಅವರು ಎಲ್ಲಾ ಕಾಯ್ದೆಗಳನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ. ಹೆಂಗ್ ಚೇಂಜ್ ಮಾಡಿದ್ದಾರೆ ಅಂತಂದ್ರೆ, ಇವರು ಬದುಕಿರೋ ತನ ಇವರೇ ಅದರ ಅಧ್ಯಕ್ಷರು, ರಷ್ಯಾದ ಅಧ್ಯಕ್ಷರು ವ್ಲಾದಿಮಿರ್ ಪುಟಿನ್. ಅವರು ಸತ್ತ ಮೇಲೇನೆ ಮತ್ತೊಮ್ಮೆ ಎಲೆಕ್ಷನ್ ಆಗೋದು, ಅವರ ಅಧಿಕಾರ ಅವಧಿ ಮುಗಿಯೋದು ಯಾವಾಗ, ಅವರು ಜೀವಂತ ಇಲ್ಲದೆ ಇದ್ದಾಗನೇ ಮುಗಿಯೋದು. ಲೈಫ್ ಲಾಂಗ್ ಮಾಡ್ಕೊಂಡಿದ್ದಾರೆ, ನಿಮ್ಗೆ ಗೊತ್ತಿರ್ಬೇಕು, ಯಾಕಂದ್ರೆ ರಷ್ಯಾ ಭಾರತಕ್ಕೆ ಬಹಳ ಸ್ನೇಹ ಪೂರ್ವಕವಾದಂತಹ ರಾಷ್ಟ್ರ. ಸೊ ಅವ್ರು ಇತ್ತೀಚೆಗೆ ಏನ್ ಮಾಡಿದಾರೆ ಅಂತಂದ್ರೆ, ಈ ಒಂದು ಬದಲಾವಣೆಯನ್ನ ಮಾಡ್ಕೊಂಡಿದ್ದಾರೆ. ಏನಂತಂದ್ರೆ, ಅವರು ಜೀವಿತ ಅವಧಿ ಇರೋ ತನನು ಅವರೇ ಪ್ರೆಸಿಡೆಂಟ್, ಅವರೇ ಏನಂತಂದ್ರೆ ಅಲ್ಲಿ ಪ್ರೆಸಿಡೆಂಟ್, ಅಧ್ಯಕ್ಷರಾಗಿ ಮುಂದುವರಿತಾರೆ. ನೀವು ಹಿಂಗಾಗಿ ಒಂದ್ಸರಿ ಪುಟಿನ್ ಹೆಸರು ನೆನಪಿಟ್ಟುಕೊಂಡ್ರೆ ಮುಗಿದೋಯ್ತು, ಇನ್ನು ಒಂದ್ 20-25 ವರ್ಷ ಅವರೇ ಇರ್ತಾರೆ. ಆಲ್ಮೋಸ್ಟ್ ನೋಡಿದಿರಲ್ಲ, 20-25 ವರ್ಷ ಅಂತೂ ಅವ್ರದೇನ್ ಆಗುದಿಲ್ಲ, ಏನ್ ಸೆಲೆಬ್ರೇಷನ್ ಆಗುದಿಲ್ಲ. ಓಕೆ ಸೊ, ವೆರಿ ಹೆಲ್ದಿ ಮ್ಯಾನ್ ಇದಾರ. ಓಕೆ ಸೊ, ಇನ್ನು 25 ವರ್ಷ ಏನಾಗುದಿಲ್ಲ, ಸೆಲೆಬ್ರೇಷನ್ ಏನಾಗುದಿಲ್ಲ. ಸೊ ಇಟ್ ವಿಲ್ ಬಿ ಕಂಟಿನ್ಯೂ ಆಸ್ ಲಾಂಗ್ ಆಸ್, ಓಕೆ ಸೊ ಈಸ್ ಆಸ್ ಓಲ್ಡ್ ಆಸ್ ಮೋರ್ ದನ್ 25 ಇಯರ್ಸ್. ಓಕೆ ಸೊ, ಇದನ್ನ ನೀವು ನೆನ್ಪಿಟ್ಟುಕೊಂಡಿರಕ್ ಸಾಧ್ಯ ಆಗ್ಬೇಕು. ಅರ್ಥ ಆಗ್ತಾ ಇದೆ? ಹಾ, ಓಕೆ, ನೆಕ್ಸ್ಟ್. ಓಕೆ ಸೊ, ಈಗ ನಿಮಗೆ ರಷ್ಯಾಗೆ ಟ್ರಾನ್ಸ್ ಕಾಂಟಿನೆಂಟಲ್ ಕಂಟ್ರಿ, ಎರಡು ಖಂಡಗಳ ನಡುವೆ ಇರುವಂತ ದೇಶ ಅಂತ ಕರೀತಾರೆ ಅಂತ ಹೇಳಿ ಹೇಳಿದ್ವಿ. ಹಾ, ವ್ಯಾಟಿಕನ್ ಸಿಟಿ ಬರ್ತೀನಿ ಅಲ್ಲಿ ಸಿಕ್ಕಾಪಟ್ಟೆ ಮುಂದೆ ಹೋಗಕ್ ಹೋಗ್ಬಿಡ್ರಿ, ಆರಾಮಾಗಿ ಇಲ್ಲೇ ಕೇಳಿಸ್ಕೊಡ್ರಿ. ಮೊದಲು ಕೆಲವು ಜನ ಸುಮ್ನೆ ಮೆಸೇಜ್ ಹಾಕಿರ್ತಾ ಇದಾರ, ಆರಾಮಾಗಿ ಕುತ್ಕೊಂಡು ಕೇಳಿಸ್ಕೊಡ್ರಿ. ನಾನ್ ನಿಮ್ಗೆ ಹೇಳಿದೀನಿ ನಿನ್ನೆ, ನಾನು ಹೇಳ್ತಾ ಇರೋದು ನಿಮ್ಗೆ ಖುಷಿ ಅನ್ನಿಸ್ತು, ನಿಮ್ಗೆ ನಾಲೆಡ್ಜ್ ಬಂದಿದೆ ಅಂತ ಅನ್ನಿಸ್ತು, ಏನ್ ಮಾಡ್ಬೇಕು, ಜಸ್ಟ್ ಪ್ರೆಸ್ ಅ ಲೈಕ್ ಬಟನ್. ಆ ಲೈಕ್ ಬಟನ್ ಮಾತ್ರ ಪ್ರೆಸ್ ಮಾಡ್ರಿ, ಅದನ್ನ ಬಿಟ್ರೆ ಬೇರೆ ಏನು ಮಾಡಕ್ ಹೋಗ್ಬಿಟ್ರಿ. ಯಾಕಂದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿದ್ರೆ ಅದ್ ಯಾರಿಗೂ ಡಿಸ್ಟರ್ಬ್ ಆಗೋದಿಲ್ಲ. ಓಕೆ ಸೊ, ನನಗೆ ಲೈಕ್ಗಳು ಕಾಣಿಸ್ತವೆ. ಓಕೆ, ಹಾ, ಶಿವಾನಂದ್ ಹೇಳ್ತಾ ಇದ್ರೆ ಎಲ್ಲರೂ ಕೂಲ್ ಆಗಿರ್ರಿ. ಓಕೆ, ಬಿ ಕೂಲ್. ಹಾ, ಹಾಟ್ ಆಗ್ತಾ ಇದ್ರೆ ಕಾಣಿಸ್ತದೆ ಕೆಲವು ಜನ. ಓಕೆ ಸೊ, ಹಾ, ಓಕೆ, ಅಷ್ಟೇ, ನಿಮಗೆ ಖುಷಿ ಅನ್ಸಿದ್ರೆ ಲೈಕ್ ಮಾಡೋದಷ್ಟೇ. ಓಕೆ ಸೊ, ಏನು ಮೆಸೇಜ್ ಹಾಕಕ್ ಹೋಗ್ಬಿಡ್ರಿ, ಆರಾಮಾಗಿ ಕೇಳಿಸ್ಕೊಡ್ರಿ. ಯುರೋಪ್ ಅಲ್ಲಿ ಇದನ್ನ ಬಿಟ್ಟಿದೀವಿ ಅಂತ ಹೇಳಂಗಿಲ್ಲ, ನಾವು ಎಲ್ಲಾನು ಟಚ್ ಮಾಡ್ತೀವಿ. ಓಕೆ ಸೊ, ಯುರೋಪ್ ಇವತ್ತು ಬರೀ ನಮಗೆ, ಓಕೆ ಸೊ, ಓಕೆ ಸೊ, ಬರೀ ಇಂಟ್ರೊಡಕ್ಷನ್ ಕೊಟ್ಟು ಅದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಕೊಡೋದಕ್ಕನೆ ಟೈಮ್ ಆಗಿ ಹೋಗ್ಬಿಡ್ತೀವಿ. ಓಕೆ ಸೊ, ಡಿಟೇಲ್ ಆಗಿ ಡಿಸ್ಕಸ್ ಮಾಡೋದು, ಅರ್ಧಂಬರ್ಧ ಮಾಡೋದು ಬೇಡ. ಓಕೆ ಸೊ, ದಟ್ ಈಸ್ ವಾಟ್ ಮೈ ಇಂಟೆನ್ಷನ್. ಹೌದಾ, ಹೌದಾ, ಇಲ್ಲೋ, ಎಸ್ ಆರ್ ನೋ? ಓಕೆ, ಲೈಕ್ ಗಳು ಬರಕತ್ತು ಅಂತಂದ್ರೆ ನೀವು ಲೈಕ್ ಮೂಲಕನೇ ಮಾತಾಡ್ಬಿಡ್ರಿ. ಓಕೆ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಓಕೆ, ಓಕೆ, ಸೊ ಈಗ ಶುರು ಮಾಡೋಣ. ಸೊ ಒಂದೇ ಪಾಯಿಂಟ್ ನಾವು ತಿಳ್ಕೊಂಡಿವಿ, ಯಾವುದು? ರಷ್ಯಾ. ಸೊ ರಷ್ಯಾ ದೇಶ ಕೂಡ ಯುರೋಪ್ ಅಲ್ಲಿ ಬರುವಂತಹ ಒಂದು ಪ್ರಮುಖ ದೇಶ. ಇನ್ನು ನೆಕ್ಸ್ಟ್ ಸರ್, ಮತ್ ಯಾವ ಬರ್ತಾವ ಯುರೋಪ್ ಒಳಗಡೆ? ಯುರೋಪ್ ಒಳಗಡೆ ಮತ್ ಯಾವ ಬರ್ತಾವ ಅಂತಂದ್ರೆ, ಬಹಳ ಫೇಮಸ್ ಆದಂತದ್ದು, ದಟ್ ಇಸ್ ಯುನೈಟೆಡ್ ಕಿಂಗ್ಡಮ್. ಹೇಳ್ತೀನಿ, ಯುನೈಟೆಡ್ ಕಿಂಗ್ಡಮ್ ಅಂತಂದ್ರೆ, ಓಕೆ ಸರ್, ಇದೆಲ್ಲ ನಾನು ಹೇಳ್ತೀನಿ. ಯುನೈಟೆಡ್ ಕಿಂಗ್ಡಮ್, ಐರ್ಲ್ಯಾಂಡ್, ಜರ್ಮನಿ, ಪೋಲೆಂಡ್, ಬೆಲಾರಸ್, ಉಕ್ರೇನ್, ವೆರಿ ಫೇಮಸ್ ಕಂಟ್ರಿ ದಟ್ ಇಸ್ ಇಟಲಿ, ಟರ್ಕಿ. ಓಕೆ ಸೊ, ಟರ್ಕಿ ಕೂಡ ಇಲ್ಲಿದೆ. ಓಕೆ ಸೊ, ಟರ್ಕಿ, ಗ್ರೀಸ್, ಸಿಪ್ರಸ್, ಮಾಲ್ಟಾ, ಸ್ವಿಟ್ಜರ್ಲ್ಯಾಂಡ್, ಫ್ರಾನ್ಸ್, ಬೆಲ್ಜಿಯಂ. ಓಕೆ ಸೊ, ಹಾಲೆಂಡ್, ಡೆನ್ಮಾರ್ಕ್, ಪೋಲೆಂಡ್, ಲ್ಯಾಟ್ವಿಯಾ. ಓಕೆ ಸೊ, ಈಸ್ಟೋನಿಯಾ, ಲ್ಯಾಟ್ವಿಯಾ, ಲಿಥುವಾನಿಯಾ, ಬೆಲಾರಸ್. ಓಕೆ ಸೊ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕಂಟ್ರಿ, ಸ್ಕ್ಯಾಂಡಿನೇವಿಯನ್ ಪೆನಿನ್ಸುಲಾ ಅಂತ ಕರೀತಾರೆ. ಇಷ್ಟು ಪಾರ್ಟ್ ನೋಡಿ, ಇಲ್ಲಿ ಸ್ಲೈಡ್ ಅಲ್ಲಿ ಆರಾಮಾಗಿ ನೋಡ್ಕೊತೀರಿ. ಓಕೆ ಸೊ, ಇದೇನ್ ಪಾರ್ಟ್ ಐತಲ್ಲ ಇದು, ಇದನ್ನೆಲ್ಲ ಏನಂತ ಕರಿತೀವಿ, ಸ್ಕ್ಯಾಂಡಿನೇವಿಯನ್ ಪೆನಿನ್ಸುಲಾ ಅಂತ ಕರಿತೀವಿ.
ಈ ನಮ್ಮ ದಕ್ಷಿಣ ಭಾರತದ ಪ್ರಸ್ಥಭೂಮಿಯನ್ನ ಕರಿತೀವಿ ದಕ್ಕನ್ ಪ್ರಸ್ಥಭೂಮಿ ಅಂತ ಹೆಂಗ್ ಕರಿತೀವಿ? ಸೊ ಅದೇ ತರ ಇದನ್ನ ಸ್ಕ್ಯಾಂಡಿನೇವಿಯಾದ ಪ್ರಸ್ಥಭೂಮಿ, ಸ್ಕ್ಯಾಂಡಿನೇವಿಯನ್ ಪೆನಿನ್ಸುಲಾ ಅಂತ ಕರಿತೀವಿ. ಪೆನಿನ್ಸುಲಾ ಅಂತಂದ್ರೆ ಭೂಮಿ ಸಮುದ್ರದ ಕಡೆಗೆ ಚಾಚ್ಕೊಂಡಿರ್ತಕ್ಕಂಥ ಏರಿಯಾ. ನಮ್ಮ ಇಂಡಿಯಾ ಹಿಂಗಿದೆ, ಇಲ್ಲಿ ಏನಾಗಿದೆ, ಇಂಡಿಯಾ ಚಾಚ್ಕೊಂಡಿದೆ, ಸಮುದ್ರಕ್ಕೆ ಚಾಚ್ಕೊಂಡಿದೆ. ಓಕೆ, ಸೊ ನಾವು ಅದನ್ನ ಇವತ್ತು ಬೆಳಗ್ಗೆ 11 ಗಂಟೆಗೆ ಸ್ಪೆಷಲ್ ಕ್ಲಾಸ್ ಅಲ್ಲಿ ಇಂಡಿಯಾ ಬಗ್ಗೆ ಬಹಳ ಫಂಟಾಸ್ಟಿಕ್ ಡಿಸ್ಕಷನ್ ಇದೆ ಇವತ್ತು ಅಲ್ಲಿ ಹೇಳ್ತೀನಿ. ಓಕೆ, ಸೊ ಇಲ್ಲಿ ನೋಡಿ. ಓಕೆ, ಸೊ ಇಲ್ಲಿ ಸ್ಕ್ಯಾಂಡಿನೇವಿಯನ್ ಪೆನಿನ್ಸುಲಾ, ನಾರ್ವೆ, ಸ್ವೀಡನ್, ಫಿನ್ಲ್ಯಾಂಡ್ ಇವನ್ನೆಲ್ಲ ನಾವು ನೋಡ್ತೀವಿ. ನಾರ್ವೆ, ಸ್ವೀಡನ್, ಫಿನ್ಲ್ಯಾಂಡ್ ಬಹಳ ಪ್ರಮುಖವಾದಂತಹ ಒಂದು ದೇಶಗಳು. ಮೂರು ದೇಶಗಳನ್ನ ಸೇರಿಸಿ ಸ್ಕ್ಯಾಂಡಿನೇವಿಯಾದ ದೇಶಗಳು, ಇದ್ರ ಬಗ್ಗೆ ಕೂಡ ಸ್ಪೆಷಲ್ ಆಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಐರ್ಲ್ಯಾಂಡ್, ನೆಕ್ಸ್ಟ್ ಇಲ್ಲಿ ಪೋರ್ಚುಗಲ್, ಪೋರ್ಚುಗಲ್ ಇದೆ, ಸ್ಪೇನ್. ಓಕೆ, ಸೊ ಇವೆಲ್ಲ ದೇಶಗಳು. ಫ್ರಾನ್ಸ್, ಓಕೆ, ಸೊ ಸ್ವಿಟ್ಜರ್ಲ್ಯಾಂಡ್, ಓಕೆ, ಸೊ ಚೆಕ್ ರಿಪಬ್ಲಿಕ್, ಸ್ಲೋವಾಕಿಯಾ, ಪೋಲೆಂಡ್. ಓಕೆ, ಸೊ ಇವೆಲ್ಲ ದೇಶಗಳು ನಮ್ಗೆ ಇಲ್ಲಿ ಬರೋದು. ನೆಕ್ಸ್ಟ್ ಇಲ್ಲಿ ಇನ್ನೊಂದು ದೇಶ ಇದೆ. ಓಕೆ, ಸೊ ಯಾವುದು? ಬಲ್ಗೇರಿಯಾ, ರೊಮೇನಿಯಾ, ಮಾಲ್ಡೋವಾ. ಓಕೆ, ಸೊ ಇವು ಕೂಡ ಎಲ್ಲ ಕೆಲವೊಂದಷ್ಟು ದೇಶಗಳು. ಇಲ್ಲಿ ಒಂದು ದೇಶ ಕಾಣಿಸ್ತಾ ಇದೆ ನೋಡ್ರಿ, ಇಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ, ಯಾವ ದೇಶ ಕಾಣ್ತಾ ಇದೆ ನೋಡೋಣ ಹೇಳ್ರಿ, ಯಾರು ಹೇಳ್ತೀರಿ? ಹಾ, ರಾಜಶೇಖರ್ ಕೇಳ್ತಾ ಇದ್ರೆ ಕ್ವಶನ್, ಇನ್ನು 5 ನಿಮಿಷದಲ್ಲಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಈಗ ನಾನು ಅಲ್ಲಿ ಮ್ಯಾಪ್ ಅಲ್ಲಿ ತೋರಿಸಿದ್ದೀನಿಲ್ಲ. ಓಕೆ, ಸೊ ಯಾವ ದೇಶ ಅದು? ಯಾವ ದೇಶ? ವೆರಿ ಗುಡ್, ವೆರಿ ಗುಡ್, ಕ್ರೊಯೇಷಿಯಾ. ನಾನು ಯಾಕೆ ಕೇಳ್ತಾ ಇದ್ದೀನಿ, ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಓಕೆ, ಸೊ ಅದು 2 ವರ್ಷದಿಂದೆ IAS ಪ್ರಿಲಿಮ್ಸ್ ಅಲ್ಲಿ ಬಂದಿತ್ತು. ಓಕೆ, ಸೊ 2 ವರ್ಷದ ಹಿಂದೆ, ಸಾರಿ 2 ವರ್ಷ ಅಲ್ಲ, ಹೋದ ವರ್ಷನೇ ಬಂದು 2019 2019 June 2 IAS ಪ್ರಿಲಿಮ್ಸ್ ಅಲ್ಲಿ ಬಂದಿತ್ತು. ಕ್ರೊಯೇಷಿಯಾ ಎಲ್ಲಿದೆ ಅಂತೇಳಿ. ಯಾಕೆ ಕ್ರೊಯೇಷಿಯಾದಲ್ಲಿ ಬಂದಿತ್ತು ಅಂತಂದ್ರೆ, ಕಿರಣ್ ಬರೋಬ್ಬರಿ ಹೇಳ್ತಾ ಇದಾರ, ಸೊ ಹೋದ ವರ್ಷ ನಡೆದಂತಹ ಫಿಫಾ ವರ್ಲ್ಡ್ ಕಪ್, ಫುಟ್ಬಾಲ್ ವರ್ಲ್ಡ್ ಕಪ್ ಅಲ್ಲಿ ಫೈನಲ್ ಬಂದಿದ್ರು. ಸೊ ಅವ್ರು ಫೈನಲ್ ಬಂದಿದ್ದಕ್ಕೆ ಹಾ ರನ್ನರ್ ಅಪ್ ಅದು. ಓಕೆ, ಸೊ ಫಿಫಾ ವರ್ಲ್ಡ್ ಕಪ್ ಅಲ್ಲಿ ಅವ್ರು ಫೈನಲ್ ಬಂದ್ರು. ಹಿಂಗಾಗಿ ಏನಾಯ್ತು ಅಂತಂದ್ರೆ, ಆ ದೇಶದ ಬಗ್ಗೆ IAS ಪ್ರಿಲಿಮ್ಸ್ ಅಲ್ಲಿ ಕ್ವಶನ್ ಬಂತು. ನೆನ್ಪಿಟ್ಕೊಂಡಿರ್ಬೇಕು, ಕ್ರೊಯೇಷಿಯಾ. ಸುಮ್ ಸುಮ್ನೆ ಯಾರು ಕ್ರೊಯೇಷಿಯಾ ಬಗ್ಗೆ ಕ್ವಶನ್ ಕೇಳೋದಿಲ್ಲ, ಅದು ಕರೆಂಟ್ ಅಫೇರ್ಸ್ ಅಲ್ಲಿ ಏನಾದ್ರೂ ಒಂದು ನ್ಯೂಸ್ ಅಲ್ಲಿ ಇರ್ತೇವೆ. ಕರೆಂಟ್ ಅಫೇರ್ಸ್ ಅಲ್ಲಿ ಆ ಒಂದು ಪ್ರದೇಶದಲ್ಲಿ ಏನೋ ಒಂದು ನಡೆದಿರ್ತದೆ, ಡೆಫಿನೆಟ್ಲಿ ಯು ವಿಲ್ ಗೆಟ್ ಅ ಕ್ವಶನ್. ಹಾ, ಫ್ರಾನ್ಸ್ ವಿನ್ ಆಗಿದ್ರು, ಕರೆಕ್ಟ್, ಫ್ರಾನ್ಸ್ ಮತ್ತೆ ಕ್ರೊಯೇಷಿಯಾ ಬಂದಿದ್ರು, ಫೈನಲಿ ಫ್ರಾನ್ಸ್ ವಿನ್ ಆದ್ರು. ಆದ್ರೆ ಇಲ್ಲಿ ಫೈನಲ್ ಬಂದಿದ್ದಕ್ಕೆ ಕ್ವಶನ್ ಬಂತು. ಇದಾದ್ಮೇಲೆ ಹೋದ ವರ್ಷ ICC ಚಾಂಪಿಯನ್ಸ್ ಟ್ರೋಫಿ ನಡೀತು. ಈ ICC ಚಾಂಪಿಯನ್ಸ್ ಟ್ರೋಫಿ ಒಳಗಡೆ, ಓಕೆ, ಸೊ ಫೈನಲ್ ಯಾರು ಬಂದ್ರು? ನ್ಯೂಜಿಲ್ಯಾಂಡ್ ಬಂತು. ನ್ಯೂಜಿಲ್ಯಾಂಡ್ ಮತ್ತೆ ಸೋತು. ICC ಚಾಂಪಿಯನ್ಸ್ ಟ್ರೋಫಿ, ನಾನು ಕ್ರಿಕೆಟ್ ಬಗ್ಗೆ ಮಾತಾಡ್ತಾ ಇರೋದು. ಸೊ ಅಲ್ಲಿ ನ್ಯೂಜಿಲ್ಯಾಂಡ್ ಬಂದ್ರು, ನ್ಯೂಜಿಲ್ಯಾಂಡ್ ಸೋತ್ರು. ಬಟ್ ನ್ಯೂಜಿಲ್ಯಾಂಡ್ ಬಗ್ಗೆ ಮೊನ್ನೆ ಒಂದು ಎಕ್ಸಾಮ್ ಅಲ್ಲಿ ಕ್ವಶನ್ ಬಂತು, ನಮ್ಮ KPSC ಎಕ್ಸಾಮ್ ಅಲ್ಲಿ. ಏನಂತೇಳಿ, ನ್ಯೂಜಿಲ್ಯಾಂಡ್ ಮತ್ತು ಆಸ್ಟ್ರೇಲಿಯಾದ ನಡುವೆ ಇರ್ತಕ್ಕಂಥ ಸಮುದ್ರ ಯಾವುದು? ತಾಸ್ಮನ್ ಸಮುದ್ರ. ಅದನ್ನ ನಾಮೇಲಲ್ಲಿ ಹೇಳ್ತೀನಿ. ಇಲ್ಲಿ ನಾವು ನ್ಯೂಜಿಲ್ಯಾಂಡ್ ಆಸ್ಟ್ರೇಲಿಯಾ ಡಿಸ್ಕಸ್ ಮಾಡ್ಬೇಕಾದ ಹೇಳ್ತೀನಿ. ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ, ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ, ಏನು ಮೆಸೇಜ್ ಮಾಡಕ್ ಹೋಗ್ಬೇಕು. ಒಂದ್ ಸರಿ ಫುಟ್ಬಾಲ್ ಅಲ್ಲಿ, ಫಿಫಾ ವರ್ಲ್ಡ್ ಕಪ್ ಅಲ್ಲಿ ಏನಾಯ್ತು? ಓಕೆ, ಸೊ ಫ್ರಾನ್ಸು ಮತ್ತೆ ಕ್ರೊಯೇಷಿಯಾ ಫೈನಲ್ ಬಂದು, ಕ್ರೊಯೇಷಿಯಾ ನ್ಯೂಸ್ ಅಲ್ಲಿ ಬಂತು. ಅಲ್ಲಿವರೆಗೆ ಕ್ರೊಯೇಷಿಯಾ ನೋಡ್ರಿ, ಇಲ್ಲಿ ಬಹಳ ಸಣ್ಣ ದೇಶ ಇದೆ, ನಾನೇ ಹುಡುಕಾಡ್ರಿ ನಿಮಗೆ ಎಷ್ಟು ಸರಿ, ನನಗೆ ಗೊತ್ತಿದೆ, ನನಗೆ ಜಲ್ದಿ ಸಿಗ್ಲಿಲ್ಲ ಕ್ರೊಯೇಷಿಯಾ, ಅಷ್ಟು ಸಣ್ಣ ದೇಶ ಇದೆ. ಸೊ ಈ ಕ್ರೊಯೇಷಿಯಾ ಎಲ್ಲೈತೆ ಅನ್ನೋದು ಇಲ್ಲೇ ಇಟಲಿಯವರಿಗೆ ಎಷ್ಟೋ ಜನರಿಗೆ ಗೊತ್ತಿರ್ಲಿಲ್ಲ. ಅಂತ ದೇಶ ಫಿಫಾ ವರ್ಲ್ಡ್ ಕಪ್ ಅಲ್ಲಿ ಫೈನಲ್ ಬಂದ ತಕ್ಷಣ ಇಡೀ ಜಗತ್ತಿಗೆ ಅವರು ಪರಿಚಯ ಆಯ್ತು, ಇಡೀ ಜಗತ್ತಿಗೆ ಅವ್ರದ್ದು ಪರಿಚಯ ಆಯ್ತು, ಸಡನ್ ಆಗಿ ನ್ಯೂಸ್ ಅಲ್ಲಿ ಬಂದ್ಬಿಟ್ಟು. ಸೊ ಹಿಂಗಾಗದು ಎಕ್ಸಾಮ್ ಅಲ್ಲಿ ಕ್ವಶನ್ ಬಂತು. ಅಂದ್ರೆ ಫಿಫಾ ವರ್ಲ್ಡ್ ಕಪ್ ಅಲ್ಲಿ ಅವ್ರು ಬಂದಿದ್ದಕ್ಕೆ ಅವ್ರದ್ದೇನಾಯ್ತು? ಕ್ವಶನ್ ಬಂತು. ನೆಕ್ಸ್ಟ್ ICC ಚಾಂಪಿಯನ್ಸ್ ಟ್ರೋಫಿಯಲ್ಲಿ ನ್ಯೂಜಿಲ್ಯಾಂಡ್ ಫೈನಲ್ ಬಂದಿದ್ದಕ್ಕೆ ಫೈನಲ್ ಆಗಿ ನ್ಯೂಜಿಲ್ಯಾಂಡ್ ಬಗ್ಗೆ ಕ್ವಶನ್ ಬಂತು. ಅಂದ್ರೆ ದೊಡ್ಡ ದೊಡ್ಡ ಮ್ಯಾಚ್ಗಳು, ಟೂರ್ನಿಗಳು, ಫುಟ್ಬಾಲ್ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಹಾಕಿ ಇರ್ಬೋದು, ಇವೆಲ್ಲ ನಡಿಬೇಕಾದಾಗ ಏನಾಗ್ತದೆ ಅಂತಂದ್ರೆ, ಯಾವ ದೇಶಗಳಲ್ಲಿ ಮುನ್ನೆಲೆಗೆ ಬಂದಿರ್ತಾವ, ಬಹಳ ಸುದ್ದಿಯನ್ನ ಮಾಡ್ತಾವ, ಅಲ್ಲಿ ಸ್ವಲ್ಪ ಕ್ವಶನ್ ಬರುವಂತ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕರೆಂಟ್ ಅಫೇರ್ಸ್ ಇಸ್ ದ ಬೇಸಿಕ್ ಫಾರ್ ಯುವರ್ ಕ್ವಶನ್ ಪೇಪರ್. ಯಾವುದೇ ಕ್ವಶನ್ ಪೇಪರ್ ಇಂದ ಕ್ವಶನ್ ಬರಬೇಕಂದ್ರೆ ಅದಕ್ಕೆ ಏನೋ ಒಂದು ಕರೆಂಟ್ ಅಫೇರ್ಸ್ ಅಲ್ಲಿ ನಡೆದಿರ್ತೇವೆ. ನಾಳೆ ನಿಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ, ಯಾವುದೋ ಒಂದು ಎಕ್ಸಾಮ್ ಅಲ್ಲಿ ಆಂಟಿ ಡಿಫೆಕ್ಷನ್ ಲಾ ಬಗ್ಗೆ ಕೇಳ್ತಾರೆ, ಯಾವುದು ಪಕ್ಷಾಂತರ ನಿಷೇಧ ಕಾಯ್ದೆಯ ಕುರಿತಾಗಿ ಕೇಳ್ತಾರೆ. ಯಾಕೆ ಕೇಳ್ತಾರ ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ಯಾಕೆ ಕೇಳ್ತಾರೆ ಅಂತಂದ್ರೆ, ಇತ್ತೀಚೆಗೆ 17 ಜನ ಶಾಸಕರು ಅನರ್ಹರಾಗಿದ್ರು, ಅದು ಸುಪ್ರೀಂ ಕೋರ್ಟ್ಗೆ ಕೇಸ್ ಹೋಯ್ತು. ಓಕೆ, ಸೊ ಅವರು ಆ ಅನರ್ಹತೆಯನ್ನ ಪ್ರಶ್ನೆ ಮಾಡಿ, ಸ್ಪೀಕರ್ ಅವರು ರಮೇಶ್ ಕುಮಾರ್ ಸ್ಪೀಕರ್ ಇದ್ರವಾಗ, ಆ ಅನರ್ಹತೆ ಪ್ರಶ್ನೆ ಮಾಡಿ ಅವರು ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟ್ ಓಕೆ, ಸೊ ಕರ್ನಾಟಕದ ವಾದವನ್ನ ಕೇಳಿಸ್ತು. ಅಂದ್ರೆ ಅವಾಗ ಏನಾಯ್ತು ಅಂತಂದ್ರೆ, ದೇಶಾದ್ಯಂತ ಈ ಪ್ರಕರಣ ನ್ಯೂಸ್ ಅಲ್ಲಿ ಇತ್ತು. ಹಂಗಿದೆ ಅಂದಾಗ್ಲೇ ಅವರು 10ನೇ ಶೆಡ್ಯೂಲ್ ಬಗ್ಗೆ ಕೇಳ್ತಾರೆ, 10ನೇ ಅನುಸೂಚಿ ಬಗ್ಗೆ ಕೇಳ್ತಾರೆ. ಸುಮ್ ಸುಮ್ನೆ ಯಾವುದು 10ನೇ ಅನುಸೂಚಿ ಬಗ್ಗೆ ಬರುವುದಿಲ್ಲ. ಹಾ, 1985 ತಿದ್ದುಪಡಿ 52 5 × 2 10 ಓಕೆ, ಸೊ 10ನೇ ಅನುಸೂಚಿ ಹಂಗ್ ನೆನ್ಪಿಟ್ಕೊಂಡ್ಬಿಡಿ.
ಓಕೆ ಸೊ 52 ಐದು ಎರಡು ಐದು ನಡುವೊಂದು ಇಂಟು ಹಾಕ್ಬಿಡಿ ಗುಣಾಕಾರ ಚಿಹ್ನೆ ಐದು ಎರಡಲೇ ಹತ್ತು ಹತ್ತನೇ ಅನುಸೂಚಿ ಟೆಂತ್ ಶೆಡ್ಯೂಲ್ ಅಂತ ಕರಿತೀವಿ ಈ ತರ ಕೂಡ ನೀವು ನೆನ್ಪಿಟ್ಕೋಬಹುದು ಹಾ ರಾಜೀವ್ ಗಾಂಧಿ ವಾಸ್ ದ ಪ್ರೈಮ್ ಮಿನಿಸ್ಟರ್ ಸಾಕ್ ಇನ್ ಪಾಲಿಟಿಕ್ ಹೋಗೋದು ಬೇಡ ಅದನ್ನ ಬೇರೆ ಕ್ಲಾಸ್ ಅಲ್ಲಿ ನಾವು ಪಾಲಿಟಿಕ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ವಿ ಮುಂದೆ ಬರುವ ದಿನಗಳಲ್ಲಿ ಓಕೆ ಸೊ ಇದು ಅರ್ಥ ಆಯ್ತಾ ಹೇಳಿದ್ದು ಇಷ್ಟೆಲ್ಲ ದೇಶಗಳು ಅಂದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ ಏನಾದ್ರೂ ಕ್ವಶನ್ ಬರಬೇಕಂತಂದ್ರೆ ಏನೋ ಒಂದು ಘಟನೆಗಳು ನಡೆದಿರ್ತಾವ ಸುಮ್ ಸುಮ್ನೆ ಇವತ್ತು ಓಕೆ ಸೊ ಕ್ವಶನ್ ಗಳು ಬರೋದಿಲ್ಲ ಅಂಡರ್ಸ್ಟುಡ್ ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು ನೀವು ಬೇಸಿಕ್ ಗೊತ್ತಾಗ್ಬೇಕಲ್ಲ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನಗಳದ್ದು ಏನ್ ಮಹತ್ವ ಇದೆ ನಿಮಗೆ ಗೊತ್ತಾಗ್ಬೇಕು ಗೊತ್ತಾಗ್ತಾ ಇದೆ ಹೌದಾ ಸುಮ್ನೆ ಕಣ್ಣು ಮುಚ್ಚಿ ಓದೋದಲ್ಲ ಯು ಶುಡ್ ಹ್ಯಾವ್ ಅವೇರ್ನೆಸ್ ಬಹಳ ಕ್ಲಾರಿಟಿ ಇಟ್ಕೊಂಡು ಓದಿದಾಗ ಸಕ್ಸಸ್ ತಾನಾಗೇನೆ ದೊರಕುತ್ತೆ ದಟ್ ಈಸ್ ವಾಟ್ ಮೈ ಇಂಟೆನ್ಶನ್ ಹೌದ್ರಿ ಕರೆಕ್ಟ್ ಇದೆ ಇಲ್ಲೋ ಹಾ ಓಕೆ ಕರೆಕ್ಟ್ ಇತ್ತು ಅಂತಂದ್ರೆ ಒಂದು ಎಸ್ ಅಂತ ಒಂದು ಮೆಸೇಜ್ ಹಾಕ್ಬಿಟ್ರೆ ಅಷ್ಟೇ ಸಾಕು ಉಳಿದಿದ್ದೆಲ್ಲ ಬೇಡ ಎಸ್ ಮೆಸೇಜ್ ಅದ್ರ ಜೊತೆಗೆ ಒಂದು ಲೈಕ್ ಓಕೆ 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 ಬಹಳ ಇದೆ ಇವತ್ತು ಕ್ರೌಡ್ ಬಹಳ ಇದೆ ಓಕೆ ಸೊ ಬಹಳ ಜನ ಇದ್ದಾರೆ 1000 ಮೇಲ್ಗಡೆ ಇದ್ದಾರೆ ಅಂತ ನನ್ನ ಒಂದು ಅಭಿಪ್ರಾಯ ಇದೆ ಹಾ ವೆರಿ ಗುಡ್ ವೆರಿ ಗುಡ್ ಓಕೆ ಸೊ ಈ ರೀತಿ ಹಾ ಇರ್ಲಿ ಇರ್ಲಿ ಸಾಕು ಓಕೆ ಸೊ ಪ್ಲಸ್ ಕಮ್ ಟು ದ ಕ್ಲಾಸ್ ಓಕೆ ಸೊ ಮತ್ತೆ ಶುರು ಮಾಡೋಣ ಸೊ ಈ ರೀತಿ ರಷ್ಯಾ ಫಿನ್ಲ್ಯಾಂಡ್ ಸ್ವೀಡನ್ ನಾರ್ವೇ ಲಟ್ವಿಯಾ ಲಿಥುವಾನಿಯಾ ಇಸ್ಟೋನಿಯಾ ಬೆಲರಸ್ ಉಕ್ರೇನ್ ಟರ್ಕಿ ಓಕೆ ಸೊ ಸಿಪ್ರಸ್ ಓಕೆ ಸೊ ಫ್ರಾನ್ಸ್ ಸ್ಪೇನ್ ಪೋರ್ಚುಗಲ್ ಈ ರೀತಿ ಎಲ್ಲಾ ದೇಶಗಳಲ್ಲಿ ನಮ್ಗೆ ಇವತ್ತು ಇದೆ ಸೊ ಇನ್ನ ನೆಕ್ಸ್ಟ್ ನಾವು ಯುರೋಪ್ ಬಗ್ಗೆ ಏನ್ ನೋಡೋದಂತಂದ್ರೆ ಯುರೋಪ್ ಅಂದ ತಕ್ಷಣ ನಮಗೆ ಬಹಳ ನೆನಪಿಗೆ ಬರೋದು ಯಾವುದು ಸರ್ ಸರ್ ಯುರೋಪ್ ಅಂದ ತಕ್ಷಣ ಮೊದಲು ನಮ್ಗೆ ನೆನಪಿಗೆ ಬರೋದು ಯಾವುದು ಅಂತಂದ್ರೆ ವೆದರ್ ವೆದರ್ ಅಂತ ಕರಿತೀವಿ ವೆದರ್ ಅಂದ್ರೆ ಏನು ವೆದರ್ ವೆದರ್ ಅಂದ್ರೆ ಏನ್ ಕನ್ನಡದಲ್ಲಿ ಯುರೋಪಿಯನ್ ವೆದರ್ ಇಸ್ ದ ಬೆಸ್ಟ್ ವೆದರ್ ಆನ್ ಪ್ಲಾನೆಟ್ ಅರ್ತ್ ಓಕೆ ಸೊ ಹವಾಮಾನ ವೆರಿ ಗುಡ್ ಹವಾಗುಣ ಅಲ್ಲ ಹವಾಮಾನ ಡೈಲಿ ಚೇಂಜ್ ಆಗೋದನ್ನ ಹವಾಗುಣ ಅಂತ ಹವಾಮಾನ ಅಂತ ಕರಿತೀವಿ ಓಕೆ ಸೊ ಹವಾಮಾನ ಇನ್ನೊಂದು ವಾಯುಗುಣ ಅಂತ ಬರ್ತೈತೆ ಅದು ಬೇರೆ ಸೊ ವೆದರ್ ಹಾ ಯುರೋಪ್ ಅಂದ ತಕ್ಷಣ ನಮಗೆಲ್ಲರಿಗೂ ಬಹಳ ಚೆನ್ನಾಗಿ ನೆನಪು ಬರೋದು ಯಾವ್ದಂತಂದ್ರೆ ವೆದರ್ ಯಾಕೆ ಸರ್ ಬೆಸ್ಟ್ ವೆದರ್ ಏಕಂತಂದ್ರೆ ಈ ಯುರೋಪ್ ಖಂಡ ಏನಿದೆ ಅಲ್ಲ ಇದು ಬರೋದು ಎಲ್ಲಿ ನಮ್ಗೆ ಸಮಶೀತೋಷ್ಣ ವಲಯದಲ್ಲಿ ಬರುತ್ತೆ ಸಮಶೀತೋಷ್ಣ ಓಕೆ ಸೊ ಸಮಶೀತೋಷ್ಣ ವಲಯ ನೋಡ್ರಿ ಯಾರು ಬರ್ಕೊಳಕ್ ಆಗ್ತೈತಲ್ಲ ಅವ್ರು ನೀವು ಬರ್ಕೋಬಹುದು ಇಲ್ಲಾಂದ್ರೆ ಮೊಬೈಲ್ ಅಲ್ಲಿ ಸ್ಕ್ರೀನ್ ಶಾಟ್ ತಕೋಬಹುದು ಇಲ್ಲಾಂದ್ರೆ ಮತ್ತೊಂದ್ಸರಿ ವಿಡಿಯೋ ನೋಡಿ ಇವನ್ನೆಲ್ಲ ಬರ್ಕೋಬೇಕು ಬಹಳ ಇಂಪಾರ್ಟೆಂಟ್ ಅದಾವ ಇವು ಓಕೆ ಸೊ ಬರ್ಕೊಳಕ್ ಸಾಧ್ಯ ಬೇಕು ಯಾಕಂದ್ರೆ ಒಮ್ಮೆ ಮ್ಯಾಪ್ ರೀಡಿಂಗ್ ಕ್ಲಾಸ್ ಮುಗೀತು ಅಂತಂದ್ರೆ ಮತ್ತೆ ಸ್ವಲ್ಪ ದಿವಸ ಬಿಟ್ಟು ನಾನು ಮ್ಯಾಪ್ ರೀಡಿಂಗ್ ಶುರು ಮಾಡ್ತೇನೆ ಸುಮಾರು 2 ತಿಂಗಳು ಮತ್ತೆ ಕ್ಲಾಸ್ ಇವು ಇರೋದಿಲ್ಲ ಮತ್ತೆ ಬೇರೆ ಸಬ್ಜೆಕ್ಟ್ಗಳು ಶುರು ಆಗ್ತಾವ ಅದಕ್ಕೆ ಹಿಂಗ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು ಈಗಲೇ ಆಮೇಲೆ ಸಿಗೋದಿಲ್ಲ ಅವು ಓಕೆ ವಿಡಿಯೋಗಳೆಲ್ಲ ಹಿಂದೆ ಹೋಗ್ಬಿಡ್ತಾವ ಬಹಳ ಓಕೆ ಸಮಶೀತೋಷ್ಣ ವಲಯ ಮತ್ತೆ ಸಾಧ್ಯದಷ್ಟು ಲೈವ್ ಕ್ಲಾಸ್ ನೋಡಕ್ ಪ್ರಯತ್ನ ಮಾಡ್ರಿ ರೆಕಾರ್ಡೆಡ್ ನೋಡಕ್ ಹೋಗ್ಬೇಡಿ ಓಕೆ ಸೊ ಇಂಟ್ರಾಕ್ಷನ್ ಇರೋದು ಸೊ ಸಮಶೀತೋಷ್ಣ ವಲಯ ಹೆಸರನಾಗೆ ಕೊಟ್ಬಿಟ್ಟಿದ್ದಾರೆ ಸರ್ ಅವ್ರು ಏನಂತೇಳಿ ಸಮಶೀತ ಮತ್ತು ಸಮ ಉಷ್ಣ ಇದಕ್ಕೆ ಇಂಗ್ಲಿಷ್ ಒಳಗಡೆ ಟೆಂಪರೇಟ್ ರೀಜನ್ ಅಂತ ಕರಿತೀವಿ ಟೆಂಪರೇಟ್ ರೀಜನ್ ಅಂತೇಳಿ ಕರಿತೀವಿ ಓಕೆ ಸೊ ಈ ಸಮಶೀತೋಷ್ಣ ವಲಯದಿಂದ ವಲಯದಲ್ಲಿ ಈ ಒಂದು ಯುರೋಪ್ ಖಂಡ ಬರೋದ್ರಿಂದ ಇಲ್ಲಿ ಜಾಸ್ತಿ ಮಳೆ ಆಗೋದಿಲ್ಲ ಜಾಸ್ತಿ ಬಿಸಿಲು ಬೀಳೋದಿಲ್ಲ ಜಾಸ್ತಿ ಶಕೆ ಇಲ್ಲ ಜಾಸ್ತಿ ಚಳಿ ಇಲ್ಲ ಎಲ್ಲ ಏನಾಗ್ತದೆ ಅಂದ್ರೆ ಸಮತೋಲನವಾಗಿ ನಡೀತಾವ ಎವ್ರಿಥಿಂಗ್ ಈಸ್ ನಾರ್ಮಲ್ ಬಟ್ ಬಹಳ ಬೆಸ್ಟ್ ವೆದರ್ ಇದು ಮನುಷ್ಯ ಭೂಮಿಯ ಮೇಲೆ ಬದುಕಕ್ಕೆ ಹೇಳಿ ಮಾಡಿಸಿದಂತ ಖಂಡ ಅಂತಂದ್ರೆ ಯುರೋಪ್ ಖಂಡ ಬಹಳ ಬೆಸ್ಟ್ ವೆದರ್ ಓಕೆ ಸೊ ಈಗ ನಮ್ಮಲ್ಲಿ ಏನಾಗ್ತೈತೆ ಅಂತಂದ್ರೆ ನಾವು ಕಾಲಗಳನ್ನ ಮಾಡ್ತೀವಿ ಚಳಿಗಾಲ ಬೇಸಿಗೆ ಕಾಲ ಮಳೆಗಾಲ ಈ ರೀತಿ ಕಾಲಗಳನ್ನ ಮಾಡ್ತೀವಿ ಅಲ್ಲಿ ಈ ರೀತಿ ಕಾಲಗಳಿಲ್ಲ ಈ ಚಳಿಗಾಲ ಬೇಸಿಗೆ ಕಾಲ ಮಳೆಗಾಲ ಇವು 3-4 ತಿಂಗಳಿಗೊಮ್ಮೆ ನಮ್ಮ ದೇಶದಲ್ಲಿ ಚೇಂಜ್ ಆಗ್ತಾ ಹೋಗ್ತವೆ ಬಟ್ ನೀವು ಯುರೋಪಿಗೆ ಹೋದ್ರಿ ಅಂತಂದ್ರೆ ಕಾಲಗಳು ಒಂದೇ ದಿವಸದಲ್ಲೇ 3 ಕಾಲಗಳು ಬಂದು ಹೋಗ್ಬಿಡ್ತವೆ ಮುಂಜಾನೆ ಫುಲ್ ಚಳಿ ಇರೋದು ಓಕೆ ಸೊ ಸ್ನೋ ಬೀಳ್ತಾ ಇರ್ತದೆ ಹೇಸ್ ಅಂತ ಕರಿತೀವಿ ಹೇಸ್ ಅಂತಂದ್ರೆ ಐಸ್ ಉದುರ್ತಾ ಇರ್ತದೆ ಐಸ್ ಹೆಂಗ್ ಉದುರ್ತೈತೆ ಅಂತಂದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ ಹೇಸ್ ಅಂತ ಕರಿತೀವಿ HAZE ಹೇಸ್ ಅಂತ ಕರಿತೀವಿ ಅಂದ್ರೆ ಹಿಟ್ಟಿನ ರೂಪದಲ್ಲಿ ಉದುರ್ತಾ ಇರ್ತದೆ ಈ ಹಿಟ್ಟು ನಾವು ಪುಡಿ ಮಾಡಿ ಉದುರಿಸಿದ್ರೆ ಹಿಟ್ಟು ಪುಡಿ ಮಾಡಿ ಉದುರಿಸಿದ್ರೆ ಹೆಂಗ್ ಬೀಳ್ತಲ್ಲ ಹಂಗೆ ಐಸ್ ಬೀಳ್ತಾ ಇರ್ತದೆ ನೀವು ಕೈಯಲ್ಲಿ ಅದನ್ನ ಹಿಡಿಗೊಡಕ್ಕೆ ನಿಮ್ಮ ದೇಹದ ಉಷ್ಣಾಂಶದಿಂದ ಅದು ಕರಗೆ ಹೋಗ್ಬಿಡುತ್ತೆ ಐಸ್ ಕೈಯಾಗಿ ಹಿಡ್ಕೊಳಕ್ ಆಗೋದಿಲ್ಲ ಓಕೆ ಸೊ ಅಷ್ಟು ಸ್ಲೋ ಆಗಿ ತೆಳ್ಳಗೆ ಏನಂತಂದ್ರೆ ಬೀಳ್ತದೆ ಬೆಳಗ್ಗೆ ಟೈಮ್ 5:30-6 ಗಂಟೆ ಸೊ 7:30-8 ಗಂಟೆ ಮಟ್ಟನು ಏನಾಗ್ತದೆ ಅಂದ್ರೆ ಬಹಳ ಚಳಿ ಇರೋದು 8-9 ಆಗಕತ್ತು ಅಂತಂದ್ರೆ ಸ್ವಲ್ಪ ಸೂರ್ಯ ಬರಕ್ ಶುರು ಮಾಡ್ತಾರೆ ಟೆಂಪರೇಚರ್ ಜಾಸ್ತಿ ಹಾಕೊಂತ
ಒಂಬತ್ತು ಗಂಟೆ ಹನ್ನೊಂದು ಗಂಟೆ ಮಧ್ಯಾಹ್ನ ಒಂದು ಗಂಟೆಗೆ ಅಂತಂದ್ರೆ ಸ್ವಲ್ಪ ತಾಪಮಾನ ಇರ್ತಾವ. ಒಂದು ಗಂಟೆದಿಂದ ಎರಡು ಗಂಟೆ ಆಗುದ್ರೊಳಗಡೆ ಮೋಡ ಕವಿದ ವಾತಾವರಣ ಬರ್ತದೆ, ಮತ್ತೆ ಮೂರು ನಾಲ್ಕು ಐದು ಗಂಟೆ ಮಟ್ಟ ಪೂರ್ತಿ ನೆರಳಿರೋದು, ಆಮೇಲೆ ಸಂಜೆ ಏನಾಗೋದು ಸ್ವಲ್ಪ ತುಂತುರು ಮಳೆ ಆಗೋದು. ಓಕೆ, ಸೊ ಸ್ವಲ್ಪ ಸ್ಲೋ ಆಗಿ ಮಳೆ ಆಗೋದು, ಮತ್ತೆ ರಾತ್ರಿ ಎಲ್ಲ ಚಳಿ ಅಂದ್ರೆ ಬೆಳಗ್ಗೆ ಮತ್ತೆ ಸಾಯಂಕಾಲ ಚಳಿಗಾಲ, ಮಧ್ಯಾಹ್ನ ಬೇಸಿಗೆ ಕಾಲ, ಚಳಿಗಾಲ ಮಳೆಗಾಲ ಬೇಸಿಗೆ ಕಾಲ ಒಂದೇ ದಿನದಲ್ಲೇ ಮೂರು ಬರ್ತದೆ. ಬಹಳ ಬೆಸ್ಟ್ ವೆದರ್ ಇದು, ಯುರೋಪಿಯನ್ ವೆದರ್ ಇಸ್ ದಿ ಬೆಸ್ಟ್ ವೆದರ್. ಅದಕ್ಕೆ ನಿಮಗೆ ಗೊತ್ತಿರಬೇಕು ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ, ಯಾಕಂದ್ರೆ ನಮ್ದು ಉಷ್ಣವಲಯದಲ್ಲಿ ಬರ್ತಕ್ಕಂಥ ದೇಶ. ಈಗ ನಮ್ಮ ಸಮರ್ ಸೀಸನ್ ಶುರು ಆಯ್ತು ಈಗ. ಓಕೆ, ಸೊ ಈಗ ಹೋಳಿ ಹುಣ್ಣಿಮೆ ಮುಗಿಸಿದ್ರಿ, ಇನ್ನ ಫುಲ್ಲು ಬೇಸಿಗೆ ಶುರು ಆಗ್ತದೆ. ಈ ಬೇಸಿಗೆ ಒಳಗಡೆ ಏನಾಗೋದು ಅಂತಂದ್ರೆ ಬಹಳ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಅದಕ್ಕೆ ನಮ್ಮಲ್ಲಿ ಕೆಲವು ಜನ ಇಂಡಿಯಾದೊಳಗಡೆ ಊಟಿ ಕೊಡೈಕೆನಾಲ್ಗೆಲ್ಲ ಹೋಗ್ತಾರ, ಆಗುಂಬೆ ಹೋಗ್ತಾರ, ಮಡಿಕೇರಿ ಹೋಗ್ತಾರ, ಇನ್ನು ಕೆಲವು ಜನ ಬಿಸಿನೆಸ್ ಮೆನ್ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳು ಲಂಡನ್ಗೆ ಹೋಗ್ತಾರೆ, ಆಲ್ಮೋಸ್ಟ್ ಜನ ಯುರೋಪಿಗೆ ಹೋಗ್ತಾರೆ. ಈಗ ನಮ್ಮ ಡಾಕ್ಟರ್ ವಿಜಯ್ ಮಲ್ಯ ಅವರು ಕೂಡ ಉನ್ನತ ವ್ಯಾಸಂಗಕ್ಕಾಗಿ ಅಲ್ಲಿಗೆ ಹೋಗಿದ್ರು. ಅಂದ್ರೆ ಈ ರೀತಿ ಏನಾಗೋದು ಅಂತಂದ್ರೆ ಬೇರೆ ಕಡೆ ಯಾಕೆ ಹೋಗ್ತಾರೆ ಅಂದ್ರೆ ಬಹಳ ಪ್ಲೆಸೆಂಟ್ ವೆದರ್ ಇರೋದು. ಇಲ್ಲಿ ತೀರಾ ಏನಂತಂದ್ರೆ ಉಷ್ಣಾಂಶ ಬಹಳ ಹೆಚ್ಚಿಗೆ ಆಗ್ಬಿಡುತ್ತೆ. ಓಕೆ, ಸರ್, ನಿಮ್ಗೆ ಗೊತ್ತಿದೆ ನಮ್ಮ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಇತ್ತೀಚೆಗೆ ಉಷ್ಣಾಂಶ ಹಿಂಗ ಆಗ್ತಾ ಇದೆ. ಕೆಲವು ಜನ ಮನೆ ಮೇಲೆ ಹಾಕಿದಂತ ಓಕೆ ಸೊ ಸ್ಲ್ಯಾಬ್ ಸಿಮೆಂಟ್ ಕಿತ್ಕೊಂಡು ಹೋಗ್ತಾ ಇದೆ, ಅಷ್ಟು ದೊಡ್ಡ ಪ್ರಮಾಣದ ಬಿಸಿಲು ಬರ್ತಾ ಇದೆ. ಇದು ಎಲ್ಲಿ ಮೊನ್ನೆ ಫೆಬ್ರವರಿಯಲ್ಲೇ ಶುರು ಆಗಿದೆ, ಇನ್ನ ಏಪ್ರಿಲ್ ಮೇ ದಲ್ಲಂತೂ ಓಕೆ ಸೊ ದೇವರೇ ಕಾಪಾಡಬೇಕು. ಓಕೆ, ಸೊ ಬಹಳ ಟೆಂಪರೇಚರ್ ಅಂದ್ರೆ ನಮ್ದೇನು ಉಷ್ಣವಲಯದಲ್ಲಿ ಬರುದು, ಮತ್ತೆ ಬೇಸಿಗೆ ಕಾಲದಲ್ಲಂತೂ ಮತ್ತೆ ಮುಗದ ಹೋಯ್ತು, ಸಿಕ್ಕಾಪಟ್ಟೆ ಏನಾಗೋದು ಈ ತರ ಬಿಸಿಲು ಹೆಚ್ಚಾಗ್ತಾ ಹೋಗುದು. ಬಟ್ ಹೀಗಾಗಿ ಯುರೋಪ್ ಅನ್ನ ಬಹಳಷ್ಟು ಜನ ಏನ್ ಮಾಡ್ತಾರ, ಪ್ರಿಫರ್ ಮಾಡ್ತಾರೆ. ಸೊ ಹಿಂಗಾಗಿ ಯುರೋಪಿಯನ್ ವೆದರ್ ಇಸ್ ಅ ಬೆಸ್ಟ್ ವೆದರ್ ಅಂತ ಕರಿತೀವಿ. ಅದಕ್ಕೆ ಅಲ್ಲಿ ಒಂದು ಏನಿದೆ ಅಂತಂದ್ರೆ, ಸೊ ಒಂದು ಕೋಟ್ ಇದೆ ಯುರೋಪ್ ಅಲ್ಲಿ, ಒಂದು ಕೋಟ್ ಇದೆ, ಕೋಟ್ ಮಾತಾಡ್ತಾರೆ ಎಲ್ಲರು. ಏನಂತ ಹೇಳಿ ಕೋಟ್ ಏನಂತ ಮಾತಾಡ್ತಾರೆ ಅಂತಂದ್ರೆ, ವೆನ್ ಎವರ್ ಟೂ ಯುರೋಪಿಯನ್ಸ್ ಮೀಟ್ ಆಲ್ವೇಸ್ ದೇ ಆರ್ ಟಾಕಿಂಗ್ ಅಬೌಟ್ ವೆದರ್. ಓಕೆ, ಸೊ ವೆನ್ ಎವರ್ ಟೂ ಯುರೋಪಿಯನ್ಸ್ ಮೀಟ್ ಆಲ್ವೇಸ್ ದೇ ಆರ್ ಟಾಕಿಂಗ್ ಅಬೌಟ್ ವೆದರ್. ಬಟ್ ನಮ್ಮ ದೇಶದಲ್ಲೂ ಒಂದು ಕೋಟ್ ಇದೆ, ಅವ್ರ ದೇಶದಲ್ಲಿ ಇಬ್ರು ಭೇಟಿ ಆದ ತಕ್ಷಣ ಏನ್ ಮಾಡ್ತಾರೆ, ಮೊದಲು ವೆದರ್ ಬಗ್ಗೆ ಮಾತಾಡ್ತಾರೆ, ವೆದರ್ ಹೆಂಗಿದೆ ಇದಿದೆ, ಫೋನ್ ಮಾಡಿದಾಗ ಬೆಟ್ಟರ ಫಸ್ಟ್ ವೆದರ್ ಬಗ್ಗೆ ಮಾತಾಡೋದು. ವೆನ್ಎವರ್ ಟು ಯುರೋಪಿಯನ್ಸ್ ಮೀಟ್ ದೇ ಆರ್ ಆಲ್ವೇಸ್ ಟಾಕಿಂಗ್ ಅಬೌಟ್ ವೆದರ್. ವೆನ್ಎವರ್ ಟು ಇಂಡಿಯನ್ಸ್ ಮೀಟ್ ದೇ ಆಲ್ವೇಸ್ ಟಾಕಿಂಗ್ ಅಬೌಟ್ ಅದರ್ಸ್. ಓಕೆ, ಸೊ ವೆನ್ಎವರ್ ಟು ಇಂಡಿಯನ್ಸ್ ಮೀಟ್ ದೇ ಆಲ್ವೇಸ್ ಟಾಕಿಂಗ್ ಅಬೌಟ್ ಅದರ್ಸ್, ಇವು ನಮ್ಮಲ್ಲಿ ನಡೀತಿರ್ತವೆ. ಜಸ್ಟ್ ಕಾಮಿಡಿ ಮಾಡಿದ್ದಷ್ಟೇ. ಓಕೆ, ಸೊ ಈ ರೀತಿ ಏನಂತಂದ್ರೆ ಒಂದು ಕೋಟ್ ಇದೆ ಎಲ್ಲಿ ಯುರೋಪ್ ಒಳಗಡೆ, ಇಬ್ರು ಭೇಟಿ ಆದ ತಕ್ಷಣ ಫಸ್ಟ್ ಯಾವ್ದ್ರ ಬಗ್ಗೆ ಮಾತಾಡ್ತಾರ, ಓಕೆ ಸೊ ವೆದರ್ ಬಗ್ಗೆ ನಾನೇ ಮಾತಾಡ್ತಾರ. ವೆರಿ ಗುಡ್. ಓಕೆ, ಜಸ್ಟ್ ಊಟದಲ್ಲಿ ಮತ್ತೆ ಉಪ್ಪಿನಕಾಯಿ ಇರ್ಬೇಕಲ್ಲ, ಹೌದಿಲ್ರಿ, ಊಟದಲ್ಲಿ ಉಪ್ಪಿನಕಾಯಿ ಇರ್ಬೇಕೋ ಬೇಡ? ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್. ಸೊ ಯು ಹ್ಯಾವ್ ಟು ಎಕ್ಸ್ಪ್ರೆಸ್ ಯುವರ್ ಫೀಲಿಂಗ್ಸ್ ಥ್ರೂ ಲೈಕ್ಸ್. ಓಕೆ, ಸೊ ಲೈಕ್ ಮಾಡೋದ್ರ ಮೂಲಕ ನಾನೇ ನಿಮ್ಮ ಫೀಲಿಂಗ್ ಅನ್ನ ಎಕ್ಸ್ಪ್ರೆಸ್ ಮಾಡ್ರೆ ನನಗೆ ಇಲ್ಲಿ ಕಾಣಿಸ್ತಿತ್ತು. ಲೈಕ್ ಕೊಡಕತ್ತು ಅಂದ್ರೆ ನನಗೆ ಗೊತ್ತಾಗ್ಬಿಡುದು, ಬಹಳ ಖುಷಿಯಾಗಿದ್ದಾರೆ ಎಲ್ಲರೂ ಅಂತೇಳಿ. ಓಕೆ, ಸೊ ಬಹಳ ಖುಷಿಯಾಗಿದ್ದಾರೆ. ಓಕೆ, ಸೊ ಐ ಕಮ್ ಟು ನೋ ದಟ್ ವಿತ್ ಯುವರ್ ಓಕೆ ಸೊ ಲೈಕ್ಸ್. ಓಕೆ ಓಕೆ, ಹಾ ಓಕೆ, ನೆಕ್ಸ್ಟ್. ಹಾ ನೆಕ್ಸ್ಟ್ ಇನ್ನೇ ನೋಡಿ, ಇದಾದ್ಮೇಲೆ ಇನ್ನ ನೆಕ್ಸ್ಟ್ ಏನಂತಂದ್ರೆ, ಓಕೆ ಸೊ ಬೆಸ್ಟ್ ಕ್ಲೈಮೇಟ್. ಓಕೆ, ಸೊ ಯುರೋಪ್ ಇಸ್ ವೆರಿ ಮಚ್ ನೋನ್ ಫಾರ್ ದಿ ಬೆಸ್ಟ್ ಕ್ಲೈಮೇಟ್, ಬಹಳ ಬೆಸ್ಟ್ ವೆದರ್ ಇದೆ. ಸೊ ಹಿಂಗಾಗಿನೇ ಎಲ್ಲರೂ ಅಲ್ಲಿಗೆ ಹೋಗ್ತಿರ್ತಾರೆ. ಬಹಳ ಸಮಶೀತೋಷ್ಣ ವಲಯ, ಮತ್ತೆ ಇಲ್ಲಿ ಹೆಚ್ಚಾಗಿ ಮೆಡಿಟರೇನಿಯನ್ ವಾಯುಗುಣ ಬರೋದು. ಈ ಮೆಡಿಟರೇನಿಯನ್ ವಾಯುಗುಣ ಬರೋದ್ರಿಂದ, ಬಹಳ ಸಮಶೀತೋಷ್ಣ ವಲಯದಲ್ಲಿ ಇರೋದ್ರಿಂದ ಹೆಚ್ಚಾಗಿ ಇಲ್ಲಿ ಹಣ್ಣುಗಳನ್ನ ಬೆಳೀತಾರೆ. ವರ್ಲ್ಡ್ ಕ್ಲಾಸ್ ಫ್ರೂಟ್ಸ್, ಜಗತ್ತಿಗೆ ಇವತ್ತು ಹಣ್ಣುಗಳು ಯುರೋಪಿಂದ ಏನಾಗ್ತಾವ ಎಕ್ಸ್ಪೋರ್ಟ್ ಆಗ್ತವೆ. ಅದ್ರ ಬಗ್ಗೆ ಒಂದು ಬೇರೆ ವಿಡಿಯೋನೇ ಮಾಡೋದು. ನಿಮ್ಗೆ ಹೇಳಿದಿನಲ್ಲ ನಾನು, ಯಾವ್ಯಾವ ಕೈಗಾರಿಕೆಗಳು ಯಾವ್ಯಾವ ದೇಶದಲ್ಲಿದ್ದಾವ, ಯಾವ್ಯಾವ ಹಣ್ಣುಗಳು, ಯಾವ್ಯಾವ ತರಕಾರಿಗಳು, ಯಾವ್ಯಾವ ಓಕೆ ಸೊ ಕೃಷಿ ಒಂದು ಉತ್ಪನ್ನಗಳನ್ನ ಎಲ್ಲಿ ಬೆಳೀತಾರ, ಯಾವ ಯಾವ ಖನಿಜ ವಸ್ತುಗಳು ಯಾವ ಯಾವ ದೇಶಗಳಲ್ಲಿ ಸಿಗ್ತಾವ, ಯಾವ ದೇಶಗಳು ಯಾವ ನದಿಯ ದಡದ ಮೇಲಿದಾವ, ಇದನ್ನೆಲ್ಲ ನಾವೇನು ಅಂತಂದ್ರೆ ಓಕೆ ಸೊ ಮಾಡ್ಕೊಂತಾನೆ ಹೋಗ್ತೀವಿ. ಓಕೆ, ಸೊ ಇದು ಅರ್ಥ ಆಯ್ತಲ್ಲ ಯುರೋಪ್ ಬಗ್ಗೆ. ಯುರೋಪ್ ಬರೋದು ಸಮಶೀತೋಷ್ಣ ವಲಯದಲ್ಲಿ. ಓಕೆ, ಸೊ ಯುರೋಪ್ ಬರೋದು ಸಮಶೀತೋಷ್ಣ ವಲಯದಲ್ಲಿ. ಯುರೋಪಿಯನ್ ವೆದರ್ ಇಸ್ ದ ಬೆಸ್ಟ್ ವೆದರ್ ಆನ್ ಪ್ಲಾನೆಟ್ ಅರ್ಥ್. ಇನ್ನ ನೆಕ್ಸ್ಟ್ ನೋಡಿ, ಇನ್ನ ನೆಕ್ಸ್ಟ್ ನಿಮ್ಗೆಲ್ಲರಿಗೂ ಬಹಳ ಈಗ ಸದ್ಯ ಕಾತುರದಿಂದ ಕಾಯ್ತಾ ಇರುವಂತದ್ದು, ಬಹಳ ಜನರಿಗೆ ಡೌಟ್ ಇದೆ, ಸಿಕ್ಕಾಪಟ್ಟೆ ಡೌಟ್ ಇದೆ. ಎಷ್ಟು ಡೌಟ್ ಇದೆ ಅಂತಂದ್ರೆ, ಇಲ್ಲಿ ಡೌಟ್ ಏನೇನ್ದ್ರ ಬಗ್ಗೆ ಇದೆ. ಫಸ್ಟ್ ಸರ್, ಬ್ರಿಟನ್ ಅಂತಂದ್ರೆ ಏನು, ಇದನ್ನ ನೀವೇ ಹೇಳ್ಬೇಕು ಈಗ, ಆಮೇಲೆ ನಾನು ಕೇಳ್ತೀನಿ. ಓಕೆ, ಸರ್, ಈಗ ಸದ್ಯ ಏನು ಮೆಸೇಜ್ ಹಾಕೋಬೇಡ್ರಿ, ಆರಾಮಾಗಿ ನೋಡ್ಕೊಂತೀವಿ. ಬ್ರಿಟನ್ ಅಂತಂದ್ರೆ ಏನು ಸರ್, ಮತ್ತೆ ಗ್ರೇಟ್ ಬ್ರಿಟನ್ ಅಂತಂದ್ರೆ ಏನು,
ಮತ್ತೆ ಸರ್ ಯು ಕೆ ಅಂತಂದ್ರೆ ಏನು, ಯುನೈಟೆಡ್ ಕಿಂಗ್ಡಮ್ ಅಂತಂದ್ರೆ ಏನು, ನೆಕ್ಸ್ಟ್ ಸರ್ ಲಂಡನ್ ಅಂದ್ರೆ ಏನು, ಇಂಗ್ಲೆಂಡ್ ಅಂದ್ರೆ ಏನು, ಇಂಗ್ಲೆಂಡ್ ಅಂದ್ರೆ ಏನು, ಓಕೆ. ಸೊ ನೆಕ್ಸ್ಟ್ ಯುರೋಪಿಯನ್ ಯೂನಿಯನ್ ಅಂತಂದ್ರೆ, ಸೊ ಎಲ್ಲದರ ಬಗ್ಗೆ ಬಹಳ ಏನಿದೆ ಡೌಟ್ ಇದೆ. ಯು ಎಸ್ ಎಸ್ ಆರ್ ಬಗ್ಗೆ ನಾವು ಆಮೇಲೆ ನೋಡೋಣ. ಸೊ ಮಸ್ಟ್ ನಮಗೆ ಬ್ರಿಟನ್ ಅಂತಂದ್ರೆ ಏನು, ಓಕೆ, ಸೊ ಗ್ರೇಟ್ ಬ್ರಿಟನ್ ಅಂದ್ರೇನು, ಯು ಕೆ ಅಂದ್ರೇನು, ಲಂಡನ್ ಅಂದ್ರೇನು, ಇಂಗ್ಲೆಂಡ್ ಅಂದ್ರೇನು, ಯುರೋಪಿಯನ್ ಯೂನಿಯನ್ ಅಂತಂದ್ರೆ, ಇವೆಲ್ಲದರ ಬಗ್ಗೆ ನಾವಿವತ್ತು ಸಮಗ್ರವಾಗಿ ವಿಸ್ತಾರವಾಗಿ ನಾವಿವತ್ತು ನೋಡ್ತಾ ಹೋಗ. ಸೊ ಇಲ್ಲಿ ಮೊದಲೇದಾಗಿ ನಾವು ನೋಡೋದಾತಂದ್ರೆ, ಓಕೆ, ಸೊ ಯಾಕೆ ಈ ತರ ಎಲ್ಲ ಕರೀತಾರ, ಈಗೇನು ಅಲ್ಲಿ ಮೆಸೇಜ್ ಮಾಡಕ್ ಹೋಗ್ಬೇಡ್ರಿ, ಆರಾಮಾಗಿ ಇಲ್ಲಿ ಕುತ್ಕೊಂಡು ಕೇಳ್ರಿ. ಓಕೆ, ಸೊ ಆರಾಮಾಗಿ ಇಲ್ಲಿ ಕುತ್ಕೊಂಡು ಕೇಳ್ರಿ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ನಮಗೇನಂತಂದ್ರೆ, ಓಕೆ, ಸೊ ಇಲ್ಲಿ ದೇಶಗಳು ಕಾಣಿಸ್ತಾ ಇದ್ದವು. ಇಲ್ಲಿ ನೋಡಿ, ಇಲ್ಲಿ ಇಷ್ಟು ದೇಶಗಳು ಕಾಣಿಸ್ತಾ ಇದ್ದವು. ಓಕೆ, ಸೊ ಎರಡು ದ್ವೀಪಗಳು ಕಾಣಿಸ್ತಾ ಇದ್ದಾವೆ. ಓಕೆ, ಸೊ ಎಷ್ಟು ದ್ವೀಪಗಳು ಕಾಣಿಸ್ತಾ ಇದಾವ, ಎರಡು ದ್ವೀಪಗಳು ಕಾಣಿಸ್ತಾ ಇದಾವ, ಎರಡು ದ್ವೀಪಗಳು ನಿಮಗೆ ಕಾಣಿಸ್ತಾ ಇದ್ದಾವೆ. ಈ ಎರಡು ದ್ವೀಪಗಳಲ್ಲಿ ಒಂದು ದ್ವೀಪದ ಹೆಸರು ಬರೆದಿದ್ದಾರೆ ಐರ್ಲ್ಯಾಂಡ್ ಅಂತ ಬರೆದಿದ್ದಾರೆ, ಇನ್ನೊಂದು ದ್ವೀಪ ಯುನೈಟೆಡ್ ಕಿಂಗ್ಡಮ್ ಅಂತ ಹೇಳಿ ಬರೆದಿದ್ದಾರೆ. ಇಲ್ಲಿ ನಮಗೆ ನೋಡಕ್ಕೆ, ಓಕೆ, ಸೊ ಎರಡು ದ್ವೀಪಗಳು ಕಾಣ್ತಾ ಇದಾವೆ. ಆದರೆ 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 ಏನಾಗ್ತಾ ಇದೆ, ಇಲ್ಲಿ ಟೋಟಲ್ ಎಷ್ಟು ದ್ವೀಪಗಳಿದಾವ ಸರ್ ಟೋಟಲ್ ಈ ಏರಿಯಾದಲ್ಲಿ? ಇಲ್ಲಿ ನೋಡ್ರಿ, ಇಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ, ಇಷ್ಟು ಏರಿಯಾದಲ್ಲಿ ಟೋಟಲ್ ಆಗಿ ನಮಗೆ ಎಷ್ಟು ದ್ವೀಪಗಳಿದಾವ, ಇಷ್ಟು ಏರಿಯಾದಲ್ಲಿ ನಮಗೆ ಟೋಟಲ್ ಆಗಿ 1600 ದ್ವೀಪಗಳಿದಾವ. ಎಷ್ಟು ದ್ವೀಪಗಳಿದಾವ ಸರ್? 1600 ದ್ವೀಪಗಳು. ಟೋಟಲಿ ದೇರ್ ಆರ್ 1600 ಐಲ್ಯಾಂಡ್ಸ್. 1600 ದ್ವೀಪಗಳಿದಾವ. ಈ 1600 ದ್ವೀಪಗಳನ್ನ ನಾವು ಏನಂತ ಕರಿತೀವಿ, ಓಕೆ, ಸೊ ಬ್ರಿಟಿಷ್ ದ್ವೀಪಗಳು ಅಂತ ಹೇಳಿ ಕರಿತೀವಿ. ಬ್ರಿಟಿಷ್ ದ್ವೀಪಗಳು, ಬ್ರಿಟಿಷ್ ದ್ವೀಪಗಳು ಅಥವಾ ಬ್ರಿಟಿಷ್ ಐಲೆಟ್ಸ್ ಅಂತ ಕರಿತೀವಿ. ಬ್ರಿಟಿಷ್ ಐಲೆಟ್ಸ್, ಓಕೆ, ಸೊ ಬ್ರಿಟಿಷ್ ದ್ವೀಪಗಳು ಅಥವಾ ಬ್ರಿಟಿಷ್ ಐಲೆಟ್ಸ್ ಅಂತ ಕರಿತೀವಿ. 1600 ಬ್ರಿಟಿಷ್ ದ್ವೀಪಗಳು ಪೂರ್ತಿ ಎಲ್ಲ ಏರಿಯಾದಲ್ಲಿ ಇದಾವೆ ಸರ್ ಇಲ್ಲಿ ಟೋಟಲ್ 1600 ಬ್ರಿಟಿಷ್ ದ್ವೀಪಗಳು. ಇನ್ನು ನಾವೇನ್ ಮಾಡೋಣ ಅಂತಂದ್ರೆ, ಈ ದ್ವೀಪಗಳಲ್ಲಿ ಮತ್ತೆ ಬೇರೆ ಬೇರೆ ರಾಷ್ಟ್ರಗಳಿದಾವೆ. ಇದನ್ನ ನಾವು ಸ್ವಲ್ಪ ಇನ್ನೊಂದ್ ಸ್ವಲ್ಪ ಜೂಮ್ ಹಾಕೋದು. ಈಗ ನೋಡ್ರಿ, ಟೋಟಲ್ ಆಗೇನು ನೋಡ್ರಿ, ಇಲ್ಲಿ ಯುರೋಪ್ ಖಂಡ ಇದೆ. ಇದು ಟೋಟಲ್ ಆಗಿ ಯುರೋಪ್ ಖಂಡ. ಈ ಯುರೋಪ್ ಖಂಡದೊಳಗಡೆ ನಾವು ಈ ಪಾರ್ಟ್ ಬಗ್ಗೆ ಮಾತಾಡ್ತಾ ಇದೀವಿ. ಇಷ್ಟು ಏರಿಯಾದೊಳಗಡೆ ಇರ್ತಕ್ಕಂತ 1600 ದ್ವೀಪಗಳು, ಈ 1600 ದ್ವೀಪಗಳನ್ನ ಬ್ರಿಟಿಷ್ ದ್ವೀಪಗಳು ಅಂತ ಕರಿತೀವಿ, ಅಥವಾ ಬ್ರಿಟಿಷ್ ಐಲೆಟ್ಸ್ ಅಂತ ಕರಿತೀವಿ, ಬ್ರಿಟಿಷ್ ದ್ವೀಪಗಳು. ಸೊ ಇದರ ಬಗ್ಗೆ ನಾವು ಸ್ವಲ್ಪ ಈಗ ಡಿಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಅಂದ್ರೆ ಯುರೋಪ್ ಅಲ್ಲಿ ನಾವು ಯಾವ ಜಾಗ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ ಅನ್ನೋದು ತಮಗೆ ಗೊತ್ತಾಗ್ತಾ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಗೊತ್ತಾಗ್ತಾ ಇದೆ, ಅರ್ಥ ಆಗ್ತಾ ಇದೆ, ಹೌದಾ? ಹಂತ ಹಂತವಾಗಿ ಹೋಗೋದು, ಅವಸರ ಮಾಡೋದು ಬೇಡ, ಹಂತ ಹಂತವಾಗಿ ಹೋಗೋದು. ಒಮ್ಮೆ ತಿಳ್ಕೊಂಡ್ಬಿಟ್ರೆ ವಾಪಸ್ ಅದನ್ನ ನೋಡಕ್ ಆಗಿರ್ಬಾರ್ದು ವಾಪಸ್. ಹಾ, ವೆರಿ ಗುಡ್, ವೆರಿ ಗುಡ್. ಓಕೆ, ಹಾ, ಓಕೆ, ನೆಕ್ಸ್ಟ್ ಹೋಗೋಣ. ಸೊ ಇಲ್ಲಿ ನೋಡಿ, ಈಗೇನಾಗಿದೆ, ಅಲ್ಲೇ ನಾನು ಎರಡು ದ್ವೀಪಗಳನ್ನ ನಾನು ನಿಮಗೆ ತೋರಿಸಿದ್ನಿ, ಅವನ್ನೇ ಇಲ್ಲಿ ನಾನು ಏನ್ ಮಾಡಿದೀನಿ, ಜೂಮ್ ಮಾಡಿದ್ದೀನಿ, ಸಿಗ್ತಾ ಇದೆ ಒಂದು. ಓಕೆ, ಸೊ ಇಲ್ಲಿ ಗ್ರೇಟ್ ಬ್ರಿಟನ್ ಅಂತ ಸಿಗ್ತಾ ಇದೆ, ಇಲ್ಲಿ ರಿಪಬ್ಲಿಕ್ ಆಫ್ ಐರ್ಲ್ಯಾಂಡ್ ಅಂತ ಸಿಗ್ತಾ ಇದೆ. ಓಕೆ, ಸೊ ಈಗ ಇಲ್ಲಿ ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗೋದು. ಸೊ ಎರಡು ದ್ವೀಪಗಳು, ಎರಡು ದ್ವೀಪಗಳು, ಓಕೆ, ಸೊ ಸೇರಿಸಿ ನೋಡ್ರಿ, ಇಲ್ಲೆಲ್ಲ ಸಣ್ಣ 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 ದ್ವೀಪಗಳಿದಾವೆ, ಎಲ್ಲ ಬಹಳ ಸಣ್ಣ ದ್ವೀಪ ಇದು. ಎಲ್ಲಾ ಟೋಟಲ್ ದ್ವೀಪಗಳನ್ನ ಸೇರಿಸಿ ಟೋಟಲ್ ನಮಗೆ ಎಷ್ಟು ದ್ವೀಪಗಳಿದಾವ ಅಂತಂದ್ರೆ 1600 ದ್ವೀಪಗಳು. 1600 ದ್ವೀಪಗಳನ್ನ, ಓಕೆ, ಸೊ ಬ್ರಿಟಿಷ್ ದ್ವೀಪಗಳು, ಬ್ರಿಟಿಷ್ ಐಲೆಟ್ಸ್ ಅಂತ ಹೇಳಿ ನಾವು ಕರಿತೀವಿ. ಸೊ ಈಗ ಹಾ, ಮ್ಯಾಪ್ ಬಿಡ್ರಿ, ಅಲ್ಲಿ ಯುರೋಪ್ ಮ್ಯಾಪ್ ಬಗ್ಗೆ ಏನು ನೋಡಕ್ ಹೋಗ್ಬಿಡ್ರಿ, ಆಲ್ಮೋಸ್ಟ್ ಇಲ್ಲೇ ನೋಡಿ. ಅಲ್ಲಿ ಮ್ಯಾಪ್ ಕಿಂತನೂ ಇಲ್ಲಿ ಪಿಕ್ಚರ್ ನಿಮಗೆ ಬಹಳ ಕ್ಲಿಯರ್ ಇದಾವ, ನಾನು ಇದ್ರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ. ಸೊ ಪ್ಲೀಸ್, ಓಕೆ, ಸೊ ಸಿ ದ ಸ್ಲೈಡ್ಸ್, ಸ್ಲೈಡ್ಸ್ ಅನ್ನ ನೋಡ್ತಾ ಇದ್ರಿ. ಓಕೆ, ಸೊ ಈಗ ನೋಡಿ, ಇಲ್ಲೇನಾಗಿದೆ ಅಂತಂದ್ರೆ, ಓಕೆ, ಸೊ ಎರಡು ದ್ವೀಪಗಳು, ಇದು ಮೊದಲನೇ ಅತಿ ದೊಡ್ಡ ದ್ವೀಪ. ಎರಡು ದ್ವೀಪದೊಳಗಡೆ ಈ 1600 ಬ್ರಿಟಿಷ್ ದ್ವೀಪದೊಳಗಡೆ, ಓಕೆ, ಸೊ ಅತಿ ದೊಡ್ಡ ದ್ವೀಪ ಅಂತಂದ್ರೆ ಇದು ಒಂದನೇ ಅತಿ ದೊಡ್ಡ ದ್ವೀಪ, ಇದು ಎರಡನೇ ಅತಿ ದೊಡ್ಡ ದ್ವೀಪ. ಈ ಒಂದು ದ್ವೀಪ ನೋಡಕ್ಕೇನಾಗ್ತಾ ಇದೆ, ಇದು ಒಂದು ದ್ವೀಪ ಕಾಣ್ತಾ ಇದೆ. ಬಟ್ ಈ ಒಂದು ದ್ವೀಪದಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ, ಮೂರು ಭಾಗಗಳನ್ನ ಮಾಡಿದಾರ, ಮೂರು ಭಾಗಗಳನ್ನ ಮಾಡಿದರು. ಯಾವ ಯಾವ ಭಾಗಗಳು? ಓಕೆ, ಸೊ ಇಲ್ಲಿ ನಿಮ್ಗೆ ಗೊತ್ತಾಗ್ತದೆ, ಈ ಸ್ಲೈಡ್ ಅಲ್ಲಿ ನೋಡ್ರಿ ಸರ್, ನಿಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ ಯಾವ್ಯಾವ ದ್ವೀಪಗಳು. ಈ ಒಂದು ದ್ವೀಪ ಇದೆ, ಓಕೆ, ಸೊ ಈ ದ್ವೀಪದೊಳಗಡೆ, ಸೊ ಈ ಎಲ್ಲ ಏನಂದು ಒಂದು ನಿಮ್ಗೆ ದ್ವೀಪ ಎಲ್ಲಿ ಕಾಣ್ತಾ ಇದೆ,
ಇದೇನ್ ದ್ವೀಪ ನಿಮಗೆ ಕಾಣ್ತಾ ಇದೆ, ಈ ದ್ವೀಪದಲ್ಲಿ ಮೂರು ಭಾಗಗಳನ್ನ ಮಾಡ್ತಾ ಇದಾರ. ಯಾವ ಭಾಗಗಳು? ಮೊದಲನೇ ಭಾಗ ಸ್ಕಾಟ್ಲ್ಯಾಂಡ್, ಉತ್ತರದ ಭಾಗ ಸ್ಕಾಟ್ಲ್ಯಾಂಡ್, ದಕ್ಷಿಣದ ಭಾಗ ಇಂಗ್ಲೆಂಡ್, ಈ ಕಡೆ ಏನಿದೆ ಸ್ವಲ್ಪ ಲೆಫ್ಟ್ ಸೈಡ್ ಅಲ್ಲಿ ಏನಿದೆ ಇದನ್ನ ವೇಲ್ಸ್ ಅಂತ ಕರೀತೀವಿ. ಕರೆಕ್ಟ್ ಆಗಿ ಕಾಣಿಸ್ತಾ ಇದೆ ಸ್ಲೈಡು? ಸ್ಲೈಡ್ ಎಲ್ಲರಿಗೂ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ? ಸ್ಲೈಡ್ ಎಲ್ಲರಿಗೂ ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು ಅಂತಂದ್ರೆ ನನಗೊಂದು ಲೈಕ್ ಬಟನ್ ಪ್ರೆಸ್ ಮಾಡ್ರಿ, ನಮಗೆ ಗೊತ್ತಾಗ್ತದೆ. ಹೌದಾ? ಹಾ, ಓಕೆ. ಲೈಕ್ ಒಡಗತ್ತು ಅಂದ್ರೆ ಗೊತ್ತಾಗ್ಬಿಡುತ್ತೆ ನನಗೆ. ಓಕೆ, ಓಕೆ. ಹಾ, ಸೊ ಟೋಟಲ್ ಆಗಿ ಏನಂತಂದ್ರೆ ಇಲ್ಲಿ, ಓಕೆ, ಸೊ ಸ್ಕಾಟ್ಲ್ಯಾಂಡ್ ಇದೆ, ಸ್ಕಾಟ್ಲ್ಯಾಂಡ್, ಇಂಗ್ಲೆಂಡ್, ವೇಲ್ಸ್. ಸೊ ಇಲ್ಲಿ ಸ್ಕಾಟ್ಲ್ಯಾಂಡ್ ಇದೆ, ಇಲ್ಲಿ ಇಂಗ್ಲೆಂಡ್ ಇದೆ, ಇಲ್ಲಿ ವೇಲ್ಸ್. ಸೊ ನಮಗೆ ಟೋಟಲ್ ಆಗಿ ಈ ದ್ವೀಪದಲ್ಲಿ ಎಷ್ಟು ರಾಷ್ಟ್ರಗಳಿದಾವ? ಮೂರು ರಾಷ್ಟ್ರಗಳಿದಾವ. ಅಂದ್ರೆ ಈ ಒಂದು 1600 ಬ್ರಿಟಿಷ್ ದ್ವೀಪಗಳಲ್ಲಿ ಇದು ಮೊದಲನೇ ಅತಿ ದೊಡ್ಡ ದ್ವೀಪ, ಎರಡನೇ ಅತಿ ದೊಡ್ಡ ದ್ವೀಪ. ಈ ಮೊದಲನೇ ಅತಿ ದೊಡ್ಡ ದ್ವೀಪದಲ್ಲಿ ನೋಡಕ್ಕೆ ಒಂದೇ ದ್ವೀಪ ಇದೆ, ನೋಡಕ್ ಒಂದೇ ದ್ವೀಪ ಇದೆ, ಅದ್ರ ಒಳಗಡೆ ದೇಶಗಳು ಎಷ್ಟಿದಾವ? ಮೂರು ದೇಶಗಳಿದಾವ. ಫಸ್ಟ್ ಇಸ್ ಸ್ಕಾಟ್ಲ್ಯಾಂಡ್, ಸೆಕೆಂಡ್ ಇಸ್ ಇಂಗ್ಲೆಂಡ್, ಥರ್ಡ್ ಇಸ್ ವೇಲ್ಸ್. ಸ್ಕಾಟ್ಲ್ಯಾಂಡ್, ಇಂಗ್ಲೆಂಡ್, ವೇಲ್ಸ್, ಇಲ್ಲಿ ನಮಗೆ ಟೋಟಲ್ ಆಗಿ ಎಷ್ಟು ರಾಷ್ಟ್ರಗಳಿದಾವ ಸರ್? ಮೂರು ರಾಷ್ಟ್ರಗಳು ಇದಾವ. ಸೊ ಸ್ಕಾಟ್ಲ್ಯಾಂಡ್ ಪ್ಲಸ್ ಇಂಗ್ಲೆಂಡ್ ಪ್ಲಸ್ ವೇಲ್ಸ್. ಆದ್ರೆ ಇವ್ರೇನಾಯ್ತು ಅಂತಂದ್ರೆ ಸ್ವಲ್ಪ ದಿವಸ ಆದ್ಮೇಲೆ ಮೂರು ಜನ ಒಂದಾಗ್ಬೇಕಂತ ಹೇಳಿ ಪ್ಲಾನ್ ಮಾಡಿದ್ರು. ಓಕೆ, ಸೊ ಇವ್ರು ಮೂರು ಜನ ಕೂಡಿ ಮಾತಾಡಿದ್ರು. ಯಾಕಂದ್ರೆ ಯುರೋಪ್ ಖಂಡದಲ್ಲಿ ಇರ್ಬೋದು, ಅಮೆರಿಕ ಖಂಡದಲ್ಲಿ ಇರ್ಬೋದು, ಇವ್ರು ಯಾವಾಗಿದ್ರು ಒಂದಾಗ್ತಾರ. ನಮ್ಮಲ್ಲಿ ದೇಶಗಳು ಬೇರೆ ಹಾಕೊಂಡ್ ಹೋಗ್ತವೆ. ಇಂಡಿಯಾದಲ್ಲಿ ಸ್ವಲ್ಪ ಬಾಂಗ್ಲಾದೇಶ ಆಯ್ತು, ನೇಪಾಳ ಆಯ್ತು, ಪಾಕಿಸ್ತಾನ ಆಯ್ತು, ಅಫ್ಘಾನಿಸ್ತಾನ ಆಯ್ತು, ಶ್ರೀಲಂಕಾ ಆಯ್ತು, ಈ ತರ ನಾವು ಬೇರೆ ಹಾಕೊಂತ ಹೋಗ್ತೀವಿ. ಇವರು ಒಂದ್ ಹಾಕೊಂತ ಹೋಗ್ತಾರೆ, ಯಾವ್ದು ಸರಿಯಲ್ಲ, ಯಾವ್ದು ತಪ್ಪುನು ಅಲ್ಲ, ಅದು ಅವ್ರದ್ದೊಂದು ವಿಚಾರ. ಸೊ ಅಮೆರಿಕಾದಲ್ಲಿ ನಾವು ನೋಡಿದ್ದೀವಿ, ನಿಮ್ಗೆ ಹೇಳಿದ್ದೆ ನಾನು, 50 ದೇಶಗಳು ಒಂದಾಗಿದೆ. 50 ಸ್ಟೇಟ್ಸ್ ಆರ್ ಯುನೈಟೆಡ್ ಅಂಡ್ ದೇ ಫಾರ್ಮ್ಡ್ ದಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಅಮೆರಿಕಾ ಮಾಡ್ಬೇಕಂದ್ರೆ 50 ರಾಜ್ಯಗಳು ಒಂದಾಗಿ ಅಮೆರಿಕಾ ಆಯ್ತು. ಅದೇ ರೀತಿ ಯುರೋಪ್ ಅಲ್ಲಿ ಇವರು ಕೂಡ ಒಂದಾಗ್ತಾರ. ಈಗೇನಾಯ್ತು, ಸ್ಕಾಟ್ಲ್ಯಾಂಡ್, ಓಕೆ, ಸೊ ನೆಕ್ಸ್ಟ್ ಇಂಗ್ಲೆಂಡ್, ನೆಕ್ಸ್ಟ್ ವೇಲ್ಸ್, ಮೂರು ಜನ ನಾವು ಒಂದಾಗೋಣ ಅಂತ ಹೇಳಿ ಏನ್ ಮಾಡಿದ್ರು, ಒಂದು ಡಿಸೈಡ್ ಮಾಡಿ ಮೂರು ಜನ ಒಂದಾದ್ರು. ಮೂರು ಜನ ಒಂದಾದ್ರೆ ಇದಕ್ಕೆ ಒಂದು ಒಕ್ಕೂಟ ಅಂತ ಕರೀತೀವಿ. ಈಗ ನಮ್ಮಲ್ಲಿ ಏನಾಗಿದೆ, ತಾಲೂಕುಗಳು ಒಂದಾತಂದ್ರೆ, ಒಂದ್ 10 ತಾಲೂಕು ಒಂದಾದ್ವು ಅಂತಂದ್ರೆ ಅದಕ್ಕೊಂದು ಹೆಸರು ಇಡ್ತಾರೆ, ಏನಂತೇಳಿ ಜಿಲ್ಲೆ. ಒಂದ್ 20-30 ಜಿಲ್ಲೆಗಳು ಒಂದಾದ್ವು ಅಂತಂದ್ರೆ ರಾಜ್ಯ. ಇಂಥವ್ ಎಷ್ಟೋ ರಾಜ್ಯಗಳು ಸೇರ್ಕೊಂಡು ಅಂತಂದ್ರೆ ದೇಶ ಅಂತ ಕರಿತೀವಿ. ಆದ್ರೆ ದೇಶಗಳು ಸೇರ್ಕೊಂಡು ಅಂತಂದ್ರೆ ಅದನ್ನ ನಾವು ಒಕ್ಕೂಟ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆ ನಾ ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆ? ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಸ್ಲೋ ಆಗಿ, ಹಂತ ಹಂತವಾಗಿ ನಾವು ಹೋಗ್ತಾ ಹೋಗೋ. ಅಂಡರ್ಸ್ಟುಡ್? ಲೈಕ್ ನೋಡಿದ್ಮೇಲೆ ನನಗೆ ಗೊತ್ತಾಗ್ಬಿಡ್ತಿತ್ತು. ಓಕೆ, ಸೊ ದೇ ಪೀಪಲ್ ಆರ್ ಅಂಡರ್ಸ್ಟ್ಯಾಂಡಿಂಗ್. ಹಾ, ವೆರಿ ಗುಡ್, ವೆರಿ ಗುಡ್. ಕೊಡ್ತಾವು 5-5 ಊರು ದಾಟಕತ್ತವು ಒಂದೊಂದು ಸೆಕೆಂಡ್ ಅಲ್ಲಿ. ಓಕೆ, ಸೊ ಡೆಫಿನೆಟ್ಲಿ. ಓಕೆ, ಹಾ, ಈಗ ನೋಡಿ. ಓಕೆ, ಓಕೆ, ಇರ್ಲಿ ಇರ್ಲಿ ಇರ್ಲಿ, ಸಾಕಿ, ಲೈಕ್ ನಿಲ್ಸ್ರಿ ಇಲ್ಲಿ. ಸ್ಕಾಟ್ಲ್ಯಾಂಡ್, ಇಂಗ್ಲೆಂಡ್, ವೇಲ್ಸ್. ಸೊ ಇನ್ನೊಮ್ಮೆ ಹೇಳ್ತೀನಿ, ಇನ್ನೊಂದ್ಸರಿ ನಾನು ರಿಪೀಟ್ ಮಾಡ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಬೋದು. ಸೊ ನಮ್ಮಲ್ಲಿ ಏನಾಗ್ತದೆ ಅಂತಂದ್ರೆ, ತಾಲೂಕುಗಳು, ಹಳ್ಳಿಗಳು ಸೇರಿದಾಗ ಒಂದು ತಾಲೂಕು ಆಗ್ತದೆ, ತಾಲೂಕುಗಳು ಸೇರಿದಾಗ ಜಿಲ್ಲೆ ಆಗ್ತದೆ, ಜಿಲ್ಲೆಗಳು ಸೇರಿದಾಗ ರಾಜ್ಯ ಆಗ್ತದೆ. ಇನ್ನು ರಾಜ್ಯಗಳು ಒಕ್ಕೂಟ ಆದವು ಅಂತಂದ್ರೆ ಅದನ್ನ ನಾವು ಒಂದು ಏನಂತ ಕರಿತೀವಿ, ಓಕೆ, ಸೊ ಒಂದು ದೇಶ ಅಂತ ಕರಿತೀವಿ. ಹಿಂಗೆ 2-3 ದೇಶಗಳು ಒಕ್ಕೂಟ ಆದವು, ಒಂದಾದ್ವು ಅಂತಂದ್ರೆ ಅದನ್ನ ನಾವು ಒಂದು ಒಕ್ಕೂಟ ಅಥವಾ ಒಂದು ಯೂನಿಯನ್ ಅಂತ ಕರಿತೀವಿ. ಅದಕ್ಕೆ ಮತ್ತೊಂದು ಹೆಸರು ಇಡಬೇಕಲ್ಲ. ಸೊ ಇಲ್ಲೇನಾಯ್ತು ಅಂತಂದ್ರೆ, ಸುಮಾರು ವರ್ಷಗಳ ಕೆಳಗೆ, ಸೊ ಸ್ಕಾಟ್ಲ್ಯಾಂಡ್, ಇಂಗ್ಲೆಂಡ್, ವೇಲ್ಸ್, ಇವ್ರು ಮೂರು ಜನ ಒಂದಾದ್ರು. ಮತ್ತೆ ಇವ್ರು ಒಂದಾದ್ರು, ಒಪ್ಪಿಗೆ ಏನಾಯ್ತು, ಅಗ್ರಿಮೆಂಟ್ ಆಯ್ತು, ಎಲ್ಲ ಆಯ್ತು. ಮತ್ತೆ ಈಗ ಒಂದಾಗಿದ್ದಾರೆ ಅಂತಂದ್ರೆ ಅವ್ರು ಒಂದು ಒಕ್ಕೂಟಕ್ಕೆ ಏನಾದ್ರೂ ಹೆಸರು ಇಡಬೇಕಲ್ಲ. ಅದಕ್ಕೆ ಒಕ್ಕೂಟಕ್ಕೆ ಏನ್ ಹೆಸರಿಟ್ರು? ಗ್ರೇಟ್ ಬ್ರಿಟೇನ್ ಅಂತ ಹೆಸರಿಟ್ರು. ಗ್ರೇಟ್ ಬ್ರಿಟೇನ್, ಗ್ರೇಟ್ ಬ್ರಿಟನ್ ಅಥವಾ ಗ್ರೇಟ್ ಬ್ರಿಟನ್ ಅಂತ ಕರೀತಿವಿ. ಈ ಗ್ರೇಟ್ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳಕ್ ಹೋಗ್ಬಿಟ್ಟು, ಬ್ರಿಟಿಷರಿಗೆ ಒಂದು ಹುಚ್ಚೈತಿ. ಅವ್ರು ಏನೇ ಮಾಡಿದ್ರು ಹಿಂದೆ ಒಂದು ಗ್ರೇಟ್ ಸೇರಿಸ್ಕೊಂಡಿರ್ತಾರೆ. ಬ್ರಿಟನ್ ಅಂದ್ರೂ ನಡೀತೈತಿ, ಬಟ್ ಅವರು ಗ್ರೇಟ್ ಬ್ರಿಟನ್ ಅನ್ನೇ ಅಂತಾರೆ. ಹೆಸರು, ತಮ್ಮ ಹೆಸರುಗಳನ್ನ ಬರಿಬೇಕಾದಾಗ ನಾರ್ಮಲ್ ಆಗಿ ತಮ್ಮ ಹೆಸರುಗಳನ್ನ ಬರೆಯುವುದಿಲ್ಲ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಲಾರ್ಡ್ ಅಂತ ಸೇರಿಸ್ತಾರೆ. ಲಾರ್ಡ್ ವೆಲ್ಲೆಸ್ಲಿ, ಲಾರ್ಡ್ ಮೌಂಟ್ ಬ್ಯಾಟನ್, ಲಾರ್ಡ್ ಕರ್ಜನ್, ಲಾರ್ಡ್ ಇರ್ವಿನ್, ಲಾರ್ಡ್, ಓಕೆ, ಸೊ ರಿಪ್ಪನ್, ಈ ರೀತಿ ಏನ್ ಮಾಡ್ತಾರೆ ಅಂತಂದ್ರೆ ಹೆಸರುಗಳ ಹಿಂದೆ ಲಾರ್ಡ್ ಸೇರಿಸ್ತಾರ. ಊರ ಹೆಸರುಗಳ ಹಿಂದೆ, ಮರುಭೂಮಿಗಳ ಹೆಸರ ಹಿಂದೆ, ಅಥವಾ ಪರ್ವತ ಶ್ರೇಣಿಗಳ ಹೆಸರ ಹಿಂದೆ ಗ್ರೇಟ್ ಅನ್ನ ಸೇರಿಸಿರ್ತಾರೆ. ಗ್ರೇಟ್ ಆಲ್ಪ್ಸ್, ಓಕೆ, ಸೊ ಗ್ರೇಟ್ ಡಿವೈಡಿಂಗ್ ರೇಂಜಸ್, ಅರ್ಥ ಆಗ್ತಾ ಇದೆ ಹೇಳಿದ್ರು. ಗ್ರೇಟ್ ರಾಕಿ ಮೌಂಟೈನ್ಸ್, ಓಕೆ, ಸೊ ನಾವು ಈಗ ಗ್ರೇಟ್ ಇಂಡಿಯನ್ ಡೆಸರ್ಟ್, ಈ ರೀತಿ ಅವರು. ಹಾ, ಕಿರಣ್, ಓಕೆ, ಓಕೆ, ಹಾ. ಸೊ ಆ ರೀತಿ ಏನಂತಂದ್ರೆ ಮೊದಲಿನಿಂದ ಏನಂತಂದ್ರೆ ಅವ್ರದ್ದೊಂದು ಸ್ವಲ್ಪ ಹವ್ಯಾಸ ಗ್ರೇಟ್ ಅಂತ ಬರ್ಕೊಂಡ್ ಬರ್ತಾರೆ. ಸೊ ಈ ಗ್ರೇಟ್ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಗ್ರೇಟ್ ಬ್ರಿಟನ್ ಅಂತೂ ಕರಿಬಹುದು, ಅಥವಾ ನೀವು ಬ್ರಿಟನ್ ಅಂತೂ ಕರಿಬಹುದು.
ಬ್ರಿಟನ್ ಅಥವಾ ಗ್ರೇಟ್ ಬ್ರಿಟನ್ ಅಂತಂದ್ರೆ ಒಂದು ಒಕ್ಕೂಟ. ಎಷ್ಟು ದೇಶಗಳ ಒಂದು ಒಕ್ಕೂಟ? ಮೂರು ದೇಶಗಳ ಒಂದು ಒಕ್ಕೂಟ. ಯಾವ ಯಾವ ದೇಶಗಳು? ಸ್ಕಾಟ್ಲ್ಯಾಂಡ್, ಇಂಗ್ಲೆಂಡ್, ವೇಲ್ಸ್. ಸೊ ಸ್ಕಾಟ್ಲ್ಯಾಂಡ್, ಇಂಗ್ಲೆಂಡ್, ವೇಲ್ಸ್ ಇವು ಮೂರು ಸೇರಿ ನಾವು ಗ್ರೇಟ್ ಬ್ರಿಟನ್ ಅಂತ ಕರಿತೀವಿ. ಬ್ರಿಟನ್ ಅಂದ್ರೂ ಒಂದೇ, ಗ್ರೇಟ್ ಬ್ರಿಟನ್ ಅಂದ್ರೂ ಒಂದೇ. ಇವು ಮೂರು ಕೂಡಿ ಒಂದು ದ್ವೀಪದಲ್ಲಿದವ. ಸೊ ಟೋಟಲ್ ಆಗಿ ನಾವು ಈ ದ್ವೀಪಕ್ಕನೇ ಏನಂತ ಹೆಸರು ಕರಿಬಹುದು ಈಗ? ಓಕೆ, ಸೊ ಬ್ರಿಟನ್ ದ್ವೀಪ ಅಂತ ಕರಿಬಹುದು. ಓಕೆ, ಸೊ ಇಲ್ಲಿ ಕೂಡ ಅದಕ್ಕೆ ಏನ್ ಮಾಡಿದಾರೆ ಅವರು? ಓಕೆ, ಸೊ ಅದಕ್ಕೆ ಬ್ರಿಟನ್ ಅಂತ ಹೇಳಿ ಇಲ್ಲಿ ಬರೆದು ಬಿಟ್ಟಿದಾರ, ಗ್ರೇಟ್ ಬ್ರಿಟನ್. ಅರ್ಥ ಆಗ್ತಾ ಇದೆ ನಾ ಹೇಳ್ತಾ ಇರೋದು? ಅರ್ಥ ಆಗ್ತಾ ಇದೆ? ಹಾ, ವೆರಿ ಗುಡ್, ವೆರಿ ಗುಡ್. ಹಾ, ಎಲ್ಲರಿಗೂ ಅರ್ಥ ಆಗ್ತಾ ಇದೆ, ಲೈಕ್ಸ್ ಓಡ್ತಾ ಇದಾವೆ ಅಂತಂದ್ರೆ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್. ಓಕೆ, ಹಾ, ಸೊ ಈಗ ನೆಕ್ಸ್ಟ್ ಗೆ ಹೋಗೋಣ. ಓಕೆ, ಸೊ ಈಗ ನೆಕ್ಸ್ಟ್ ಗೆ ಏನ್ ಹೋಗೋಣ ಅಂತಂದ್ರೆ, ಇಲ್ಲಿ ನೋಡಿ, ಸ್ಕಾಟ್ಲೆಂಡ್ ಇದೆ, ಇಂಗ್ಲೆಂಡ್ ಇದೆ, ವೇಲ್ಸ್ ಇದೆ, ಕೆಲವೊಂದು ನಗರಗಳು. ಇಲ್ಲಿ ನೀವು ನೋಡಿದ್ರಿ ಅಂತಂದ್ರೆ ಮೇಲೆ ಸ್ಕಾಟ್ಲೆಂಡ್ ಅಲ್ಲಿ ಪ್ರಮುಖ ನಗರ ಮತ್ತೆ ರಾಜಧಾನಿ ಗ್ಲಾಸ್ಗೋ ಬರುತ್ತೆ, ಗ್ಲಾಸ್ಗೋ. ಓಕೆ, ಸೊ ಗ್ಲಾಸ್ಗೋ. ಇನ್ನು ನಮ್ಮಲ್ಲಿ ಇಲ್ಲಿ ಇಂಗ್ಲೆಂಡ್ ಒಳಗಡೆ, ಇಂಗ್ಲೆಂಡ್ ಅಂತಂದ್ರೆ ಏನು? ಒಂದು ದೇಶ. ಇಲ್ಲಿ ನೋಡಿ, ಓಕೆ, ಸೊ ಇಂಗ್ಲೆಂಡ್, ಇಲ್ಲಿ ಏನಿದೆ? ಇಂಗ್ಲೆಂಡ್. ಈ ಇಂಗ್ಲೆಂಡ್ ದೇಶದ ರಾಜಧಾನಿ ಯಾವುದು? ಲಂಡನ್. ಇಂಗ್ಲೆಂಡ್ ದೇಶದ ರಾಜಧಾನಿ ಯಾವುದು? ಓಕೆ, ಸೊ ಲಂಡನ್. ಇಂಗ್ಲೆಂಡ್ ದೇಶದ ರಾಜಧಾನಿ, ಓಕೆ, ಸೊ ದಟ್ ಇಸ್ ದಿ ಲಂಡನ್. ಇಂಗ್ಲೆಂಡ್ ದೇಶದ ರಾಜಧಾನಿ ಲಂಡನ್. ಸಿಗ್ತಾ ಇದೆ ನಿಮ್ಗಲ್ಲಿ? ಇಂಗ್ಲೆಂಡ್ ದೇಶದ ರಾಜಧಾನಿ ಯಾವ್ದಿದೆ? ಸೊ ಲಂಡನ್ ಇದೆ. ಓಕೆ, ಸೊ ನೆಕ್ಸ್ಟ್ ಬರೋದು ವೇಲ್ಸ್. ಟೋಟಲಿ ಸ್ಕಾಟ್ಲ್ಯಾಂಡ್, ಇಂಗ್ಲೆಂಡ್, ವೇಲ್ಸ್ ಇವು ಮೂರನ್ನು ಸೇರಿಸಿ ನಾವು ಏನಂತ ಕರಿತೀವಿ? ಗ್ರೇಟ್ ಬ್ರಿಟನ್ ಅಂತ ಕರಿತೀವಿ. ಬರೀ ಬ್ರಿಟನ್ ಅಂತಲೂ ಕರಿಬಹುದು ಅಥವಾ ಗ್ರೇಟ್ ಬ್ರಿಟನ್ ಅಂತ ಕೂಡ ಕರಿಬಹುದು. ಇದು ನಿಮಗೆ ಅರ್ಥ ಆಯ್ತು. ಇನ್ನು ನೆಕ್ಸ್ಟ್, ಇಲ್ಲಿವರೆಗೆ ಅರ್ಥ ಆಗೈತಲ್ಲ ಬ್ರಿಟನ್ ಮತ್ತೆ ಗ್ರೇಟ್ ಬ್ರಿಟನ್. ಸೊ ಈಗ ನೋಡು, ಇಲ್ಲಿ ನೆಕ್ಸ್ಟ್ ನೋಡಿ, ಇಲ್ಲಿ ಏನಿತ್ತು ಅಂತಂದ್ರೆ ನಿಮ್ಗೆ ಆಗ್ಲೇ ನಾನು ಹೇಳಿದ್ದೆ ಒಂದು. ಓಕೆ, ಸೊ ಇಲ್ಲಿ ಇನ್ನೊಂದು ದ್ವೀಪ ಇದೆ, ಐರ್ಲೆಂಡ್ ದ್ವೀಪ ಅಂತ ಕರಿತೀವಿ. ಓಕೆ, ಸೊ ಯಾವ ದ್ವೀಪ ಅಂತ ಕರಿತೀವಿ? ಐರ್ಲೆಂಡ್ ದ್ವೀಪ ಅಂತ ಹೇಳಿ ಕರಿತೀವಿ. ಈ ಐರ್ಲೆಂಡ್ ದ್ವೀಪ ಒಂದು ರಾಷ್ಟ್ರ ಇತ್ತು, ಟೋಟಲ್ ಇದೊಂದು ರಾಷ್ಟ್ರ ಇತ್ತು. ಆದ್ರೆ ಏನಾಯ್ತು ಅಂತಂದ್ರೆ ಇವ್ರು ಮತ್ತೇನ್ ಮಾಡಿದ್ರು? ಜಗಳ ಮಾಡ್ಕೊಂಡು ಬೇರೆ ಆದ್ರು. ತಮ್ಮ ಒಳಗಡೆ ಜಗಳ ಮಾಡಿ ಉತ್ತರದ ಭಾಗ ಒಂದು ದೇಶನೇ ಬೇರೆ ಆಯ್ತು, ದಕ್ಷಿಣದ ಭಾಗ ಒಂದು ದೇಶನೇ ಬೇರೆ ಆಯ್ತು. ಈ ಉತ್ತರದ ಭಾಗ ಏನ್ ಬೇರೆ ಆಯ್ತಲ್ಲ, ಓಕೆ, ಸೊ ಈ ಉತ್ತರದ ಭಾಗ ಏನ್ ಬೇರೆ ಆಯ್ತಲ್ಲ, ಇದನ್ನ ನಾರ್ದರ್ನ್ ಐರ್ಲೆಂಡ್ ಅಂತ ಕರಿತೀವಿ. ಅಂದ್ರೆ ಐರ್ಲೆಂಡ್, ಐರ್ಲೆಂಡ್ ಕೇಳಿರ್ಬೇಕಲ್ಲ, ಕ್ರಿಕೆಟ್ ಅಲ್ಲಿ ಐರ್ಲೆಂಡ್ ಅವರು ಆಟ ಆಡಕ್ ಬಂದಿರ್ತಾರೆ, ಬಹಳ ಫಸ್ಟ್ ಸ್ಟ್ರಾಂಗ್ ಟೀಮ್ ಇದೆ, ಒನ್ ಆಫ್ ದ ಸ್ಟ್ರಾಂಗ್ ಟೀಮ್ ಇನ್ ದ ವರ್ಲ್ಡ್. ಓಕೆ, ಸೊ ಗೊತ್ತಿರ್ಬೇಕು ನಿಮ್ಗೆ ಅವ್ರು ಎಷ್ಟು ಸ್ಟ್ರಾಂಗ್ ಇದಾರೆ ಅಂತೇಳಿ, ಐರ್ಲೆಂಡ್ ಟೀಮ್. ಸೊ ಓಕೆ, ಸೊ ಈಗೇನಂತಂದ್ರೆ ಐರ್ಲೆಂಡ್ ಏನಿದೆ, ಹಾ, ಸೊ ಐರ್ಲೆಂಡ್ ಏನಿದೆ ಅಲ್ಲ, ಐರ್ಲೆಂಡ್ ದೇಶ ಜಗಳ ಮಾಡಿ ಒಡೆದು ಬೇರೆ ಆದ್ರು, ಏನೇನಾದ್ರು ಬಂದು ನಾರ್ದರ್ನ್ ಐರ್ಲೆಂಡ್ ಆದ್ರು, ನಾರ್ದರ್ನ್ ಐರ್ಲೆಂಡ್ ಮೇಲ್ಗಡೆ ಭಾಗ ಉತ್ತರ ಐರ್ಲೆಂಡ್ ಅನ್ನುವಂತ ಹೊಸ ಒಂದು ರಾಷ್ಟ್ರನೇ ಆಯ್ತು. ಇನ್ನು ಎರಡನೇದ್ ಏನಾಯ್ತು ಅಂತಂದ್ರೆ ಇಲ್ಲೇ ಬರ್ತಿದ್ದಾರೆ, ರಿಪಬ್ಲಿಕ್ ಆಫ್ ಐರ್ಲೆಂಡ್ ಅಂತ, ಅಂದ್ರೆ ಐರ್ಲೆಂಡ್ ಗಣರಾಜ್ಯ. ಐರ್ಲೆಂಡ್ ಅನ್ನುವಂತ ಒಂದು ದ್ವೀಪ ಡಿವೈಡ್ ಆಗಿ ಉತ್ತರ ಐರ್ಲೆಂಡ್ ಮತ್ತೆ ರಿಪಬ್ಲಿಕ್ ಆಫ್ ಐರ್ಲೆಂಡ್, ಉತ್ತರ ಐರ್ಲೆಂಡ್ ಮತ್ತೆ ಐರ್ಲೆಂಡ್ ಗಣರಾಜ್ಯ ಎರಡು ದೇಶಗಳದು. ಅರ್ಥ ಆಗ್ತಾ ಇದೆ ನಾ ಹೇಳಿದ್ದು? ಐರ್ಲೆಂಡ್ ಒಡೆದು ಎರಡಾಯ್ತು. ಸೊ ಇದು ಎರಡು ದೇಶ ಅದು. ಅದಕ್ಕೆ ನಿಮ್ಗೆ ಇಲ್ಲಿ ಯೆಲ್ಲೋ ಕಲರ್ ಕೊಟ್ಟಿದ್ದಾರೆ, ಇಲ್ಲಿ ವೈಟ್ ಕಲರ್ ಕೊಟ್ಟಿದ್ದಾರೆ. ಎರಡು ಏನಾಯ್ತು ಈಗ? ಬೇರೆ ಬೇರೆ ದೇಶಗಳದು. ಹೌದಾ? ಇಲ್ಲಿವರೆಗೆ ಕರೆಕ್ಟ್ ಆಗಿ ಗೊತ್ತಾಗ್ತಾ ಇದೆ? ಇನ್ ಡೌಟ್ ಇಲ್ಲ. ಓಕೆ, ಇಲ್ಲಿ ನೋಡಿ, ಈಗೇನಾಯ್ತು ಅಂತಂದ್ರೆ ಈಗಾಗಲೇ ನಾವು ಒಂದು ಪಾಯಿಂಟ್ ನೋಡಿದ್ವಿ, ಒಂದು ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಪಾಯಿಂಟ್, ಇದನ್ನ ನೀವು ಬರೆದಿಟ್ಕೋಬೇಕು ಈ ಸ್ಲೈಡ್. ಸ್ಕಾಟ್ಲೆಂಡ್, ಇಂಗ್ಲೆಂಡ್, ವೇಲ್ಸ್ ಸೇರಿ ಗ್ರೇಟ್ ಬ್ರಿಟನ್ ಆಗಿತ್ತು. ನೆಕ್ಸ್ಟ್ ಏನಾಯ್ತು ಈಗ? ನಾರ್ದರ್ನ್ ಐರ್ಲೆಂಡ್ ಒಂದು ಕಂಟ್ರಿನ ಬೇರೆ ಆಯ್ತು, ರಿಪಬ್ಲಿಕ್ ಆಫ್ ಐರ್ಲೆಂಡ್ ಒಂದು ದೇಶನ ಬೇರೆ ಆಯ್ತು. ಇದಾಗಿ ಒಂದ್ ಸ್ವಲ್ಪ ದಿವಸ ಆಗಿತ್ತು. ಈ ನಾರ್ದರ್ನ್ ಐರ್ಲೆಂಡ್ ಅವ್ರು ಏನಿದ್ರಲ್ಲ, ನಾರ್ದರ್ನ್ ಐರ್ಲೆಂಡ್ ಯೆಲ್ಲೋ ಕಲರ್ ಪಾರ್ಟ್, ಇವ್ರಿಗೆ ಫೋನ್ ಮಾಡಿದ್ರು. ಯಾರಿಗೆ? ಗ್ರೇಟ್ ಬ್ರಿಟನ್. ಗ್ರೇಟ್ ಬ್ರಿಟನ್ ಫೋನ್ ಮಾಡಿ ಹೇಳಿದ್ರು, ಸರ್ ಮತ್ ನಾವು ನಿಮ್ ಜೊತೆ ಜಾಯ್ನ್ ಆಗ್ತೀವಿ, ವಿ ವಾಂಟ್ ಟು ಜಾಯ್ನ್ ವಿತ್ ದಿ ಗ್ರೇಟ್ ಬ್ರಿಟನ್. ಬ್ರಿಟನ್ ಹೇಳಿದ್ರು, ಆಯ್ತು ಸರ್ ಬರ್ರಿ, ನೀವು ಬರ್ರಿ. ಸೊ ನಾರ್ದರ್ನ್ ಐರ್ಲೆಂಡ್ ಅವರು ಯಾರ ಜೊತೆ ಜಾಯ್ನ್ ಆಗ್ಬೇಕ್ ಮಾಡ್ತಾ ಇದಾರ? ಗ್ರೇಟ್ ಬ್ರಿಟನ್ ಜೊತೆ ಜಾಯ್ನ್ ಆದ್ರು. ಸೊ ಇದು ಒಂದು ದೇಶ, ಇದು ಒಂದು ಒಕ್ಕೂಟ. ಆ ಒಂದು ಒಕ್ಕೂಟ ಮತ್ತೆ ಒಂದು ದೇಶ ಇವೆರಡೂ ಸೇರ್ಕೊಂಡು ಮತ್ತೆ ಮೂರನೇ ಒಕ್ಕೂಟ ರಚನೆ ಆಯ್ತು. ಇದನ್ನೇ ನಾವ್ ಏನಂತ ಕರಿತೀವಿ? ಯುನೈಟೆಡ್ ಕಿಂಗ್ಡಮ್, ಯು ಕೆ ಅಂತ ಕರಿತೀವಿ. ಯುನೈಟೆಡ್ ಕಿಂಗ್ಡಮ್ ಅಂತ ಹೇಳಿ ಕರಿತೀವಿ. ಪಾಯಿಂಟ್ ಅಂಡರ್ಸ್ಟೂಡ್? ಅರ್ಥ ಆಗ್ತಾ ಇದೆ? ಹೌದಾ? ಅರ್ಥ ಆಗ್ತಾ ಇದೆಯಲ್ಲ ಎಲ್ಲರಿಗೂ? ಹಾ, ಒಂದೊಂದೇ ಕ್ಲಿಯರ್ ಆಗ್ತಾವ. ನೀವು ಹಿಂದಿನ ಸ್ಲೈಡ್ ಹೋಗಿ ನಿಮಗೆ ತೋರಿಸ್ತೀನಿ ನಾನು ಯಾವ್ಯಾವ ನಾವು ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೊಂಡಿವಿ ಈಗ ಸದ್ಯ ಅಂತೆ. ಓಕೆ, ಸೊ ದಟ್ ಈಸ್ ಯುನೈಟೆಡ್ ಕಿಂಗ್ಡಮ್. ಓಕೆ, ಸೊ ಇಲ್ಲಿ ನೋಡ್ರಿ ಹೆಂಗ್ ನೆನಪಿಟ್ಕೋಬೇಕಿದ್ದ.
ಓಕೆ ಹಾ ರಿಪೀಟ್ ಮಾಡ್ಬೇಕು ಓಕೆ ಒಂದ್ ಸರಿ ರಿಪೀಟ್ ಮಾಡ್ತೀನಿ ನೋಡಿ ಓಕೆ ಸೊ ಒಂದ್ ಸರಿ ರಿಪೀಟ್ ಸೊ ಇಲ್ಲಿ ಸ್ಕಾಟ್ಲ್ಯಾಂಡ್ ಇದೆ ಇಂಗ್ಲೆಂಡ್ ಇದೆ ವೇಲ್ಸ್ ಇದೆ ಟೋಟಲ್ 1600 ಬ್ರಿಟಿಷ್ ದ್ವೀಪಗಳಿದ್ವು ಟೋಟಲ್ ಆಗಿ ಎಷ್ಟಿದಾವ 1600 ಬ್ರಿಟಿಷ್ ದ್ವೀಪಗಳು ಈ 1600 ಬ್ರಿಟಿಷ್ ದ್ವೀಪಗಳಲ್ಲಿ ಇದು ಅತಿ ದೊಡ್ಡ ದ್ವೀಪ ಈ ಒಂದು ದ್ವೀಪದಲ್ಲಿ ಮೂರು ರಾಷ್ಟ್ರಗಳಿದ್ವು ಓಕೆ ಸೊ ಮೂರು ರಾಷ್ಟ್ರಗಳು ಯಾವ್ದ್ಯಾವ್ದು ಸ್ಕಾಟ್ಲ್ಯಾಂಡ್ ಇಂಗ್ಲೆಂಡ್ ವೇಲ್ಸ್ ಇವರು ಮೂರು ರಾಷ್ಟ್ರಗಳು ಏನ್ ಮಾಡಿದ್ರು ನಾವು ಮೂರು ರಾಷ್ಟ್ರಗಳು ಸೇರ್ಕೊಂಡು ಏನ್ ಮಾಡೋಣ ಒಂದು ಒಕ್ಕೂಟವನ್ನ ರಚನೆ ಮಾಡೋಣ ಅದಕ್ಕೊಂದು ಹೆಸರು ಕೊಡೋಣ ಈಗ ಹೆಂಗೆ ತಾಲೂಕುಗಳಿಂದ ಜಿಲ್ಲೆಗಳು ಜಿಲ್ಲೆಗಳು ಕೂಡಿ ರಾಜ್ಯಗಳು ರಾಜ್ಯಗಳು ಕೂಡಿ ದೇಶಗಳು ಅದೇ ರೀತಿಯಲ್ಲಿ ದೇಶಗಳು ಮತ್ತೆ ಕೂಡ್ತಾ ಇದ್ವು ಸ್ಕಾಟ್ಲ್ಯಾಂಡ್ ಇಂಗ್ಲೆಂಡ್ ಮತ್ತು ವೇಲ್ಸ್ ಈ ಮೂರು ಜನ ಸೇರ್ಕೊಂಡು ಈಗ ಏನ್ ಮಾಡೋರು ಅಂತಂದ್ರೆ ಇವರು ಒಂದು ಯೂನಿಯನ್ ಮಾಡೋರು ಸೊ ಹಿಂಗಾಗಿ ಸ್ಕಾಟ್ಲ್ಯಾಂಡ್ ಇಂಗ್ಲೆಂಡ್ ವೇಲ್ಸ್ ಮೂರು ಜನ ಸೇರ್ಕೊಂಡು ಒಂದು ಮಾಡಿದ್ರು ದಟ್ ಇಸ್ ದಿ ಗ್ರೇಟ್ ಬ್ರಿಟನ್ ಬರೀ ಬ್ರಿಟನ್ ಅಂತೂ ಕರಿಬಹುದು ಗ್ರೇಟ್ ಬ್ರಿಟನ್ ಅಂತೂ ಕರಿಬಹುದು ಇಷ್ಟ ಇದಾದ್ಮೇಲೆ ಇದರ ಲೆಫ್ಟ್ ಸೈಡ್ ಅಲ್ಲಿ ಎಡಗಡೆ ಏನಾಗಿದೆ ಅಂತಂದ್ರೆ ಇಲ್ಲಿ ಐರ್ಲೆಂಡ್ ದೇಶ ಇದೆ ಈ ಐರ್ಲೆಂಡ್ ದೇಶದವ್ರು ಏನ್ ಮಾಡಿದ್ರು ಸ್ವಲ್ಪ ಜಗಳ ಮಾಡ್ಕೊಂಡು ತಮ್ಮ ಒಳಗಡೆ ಸ್ವಲ್ಪ ಜಗಳ ಮಾಡ್ಕೊಂಡು ದೇಶವನ್ನ ಇಬ್ಬಾಗ ಮಾಡ್ಕೊಂಡು ಐರ್ಲೆಂಡ್ ಡಿವೈಡ್ ಆಗಿ ಒಂದು ಉತ್ತರ ಐರ್ಲೆಂಡ್ ಆಯ್ತು ಇನ್ನೊಂದು ರಿಪಬ್ಲಿಕ್ ಆಫ್ ಐರ್ಲೆಂಡ್ ಉತ್ತರ ಐರ್ಲೆಂಡ್ ದ್ವೀಪ ಆಯ್ತು ಇದನ್ನ ಐರ್ಲೆಂಡ್ ಗಣರಾಜ್ಯ ಅಂತ ಕರೀತು ಐರ್ಲೆಂಡ್ ಗಣರಾಜ್ಯ ಇದು ಉತ್ತರ ಐರ್ಲೆಂಡ್ ಆಯ್ತು ಸೊ ಟೋಟಲ್ ಆಗಿ ನಾರ್ದರ್ನ್ ಐರ್ಲೆಂಡ್ ಅಂಡ್ ರಿಪಬ್ಲಿಕ್ ಆಫ್ ಐರ್ಲೆಂಡ್ ಅಂತೇಳಿ ಎರಡು ದೇಶಗಳಾದ್ವು ಅರ್ಥ ಆಗ್ತಾ ಇದೆ ಇಷ್ಟ ಆಯ್ತು ಇಷ್ಟ ಆದ್ಮೇಲೆ ಏನಾಯ್ತು ಅಂತಂದ್ರೆ ಈ ಉತ್ತರ ಐರ್ಲೆಂಡ್ ಅವ್ರ ಏನಿರಲ್ಲ ಇವರು ಇವರಿಗೆ ಕಾಲ್ ಮಾಡಿದ್ರು ಯಾರಿಗೆ ಗ್ರೇಟ್ ಬ್ರಿಟನ್ ಸರ್ ಮತ್ ನಾವು ನಿಮ್ ಜೊತೆ ಬರ್ತೀವಿ ನಾವೀಗ ನಾರ್ದರ್ನ್ ರಿಪಬ್ಲಿಕ್ ಆಫ್ ಐರ್ಲೆಂಡ್ ಇಂದ ಬೇರೆ ಆಗಿದ್ದೀವಿ ನಾವು ನಿಮ್ಮ ಜೊತೆ ಒಕ್ಕೂಟವನ್ನ ಮಾಡ್ಕೋತೀವಿ ಸರ್ ಬರ್ತೀವಿ ಅಂತಂದ್ರೆ ಮತ್ತೆ ಭೌಗೋಳಿಕವಾಗಿ ಬರಕ್ ಆಗುದಿಲ್ಲ ಅದನ್ನ ಆ ಕಡೆ ಭೂಮಿ ಸರಸಕ್ ಬರುದಿಲ್ಲ ಬಟ್ ಭೌಗೋಳಿಕವಾಗಿ ಆಡದೇ ಇದ್ರು ರಾಜಕೀಯವಾಗಿ ಓಕೆ ಸೊ ಸಂವಿಧಾನಾತ್ಮಕವಾಗಿ ಓಕೆ ಸೊ ಎಕನಾಮಿಕಲಿ ನಾವು ಒಂದಾಗ್ತೀವಿ ಅಂಡಮಾನ್ ನಿಕೋಬಾರ್ ನಮ್ಮಿಂದ ದೂರ ಇದ್ರು ಕೂಡ ನಮ್ಮ ಒಂದು ಕೇಂದ್ರಾಡಳಿತ ಪ್ರದೇಶನೇ ಹಂಗೆ ಇವ್ರು ಏನ್ ಮಾಡಿದ್ರು ಒಪ್ಪಂದ ಮಾಡ್ಕೊಂಡು ನಾರ್ದರ್ನ್ ಐರ್ಲೆಂಡ್ ಅವರು ಯಾರ ಜೊತೆ ಸೇರ್ಕೊಂಡ್ರು ಗ್ರೇಟ್ ಬ್ರಿಟನ್ ಜೊತೆ ಸೇರ್ಕೊಂಡ್ರು ದಟ್ ಇಸ್ ಕಾಲ್ಡ್ ಆಸ್ ಯುನೈಟೆಡ್ ಕಿಂಗ್ಡಮ್ ಎಲ್ಲರಿಗೂ ಈ ಸರಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ಯಾರಿಗೂ ಡೌಟ್ ಇಲ್ಲ ಈ ಸರಿ ಸಾಧ್ಯನೇ ಇಲ್ಲ ಡೌಟ್ ಇರಕ್ ಸಾಧ್ಯನೇ ಇಲ್ಲ ಹೌದಾ ಹಾ ಓಕೆ ಹಾ ಈಗ ನೋಡಿ ಸೊ ಇಲ್ಲೇನಾಯ್ತು ಓಕೆ ಸೊ ಈಗ ಹೆಂಗ್ ನೆನಪಿಟ್ಕೋಬೇಕು ಸರ್ ಇದನ್ನ ಇದನ್ನ ನೆನಪಿಟ್ಕೊಳಕ್ಕೆ ಒಂದು ಬೆಸ್ಟ್ ಮೆಥಡ್ ಹೇಳಿರ್ತೀನಿ ಕರೆಕ್ಟ್ ಆಗಿ ಕೇಳ್ಕೊಂಡು ಓಕೆ ಸೊ ಬೆಸ್ಟ್ ಮೆಥಡ್ ಹೆಂಗಂತಂದ್ರೆ ಇದೊಂದು ದ್ವೀಪ ಟೋಟಲ್ ಈ ದ್ವೀಪದ ಹೆಸರನ್ನ ಗ್ರೇಟ್ ಬ್ರಿಟನ್ ಅಂತ ನೆನ್ಪಿಟ್ಕೊಂಡು ಗ್ರೇಟ್ ಬ್ರಿಟನ್ ಹಾ ಓಕೆ ಸೊ ಗ್ರೇಟ್ ಬ್ರಿಟನ್ ಕ್ಲಾಸ್ ಮಿಸ್ ಮಾಡ್ಕೊಂಡ್ರೆ ಹೆಂಗ್ ನೋಡ್ಬೇಕಂತ ಕೇಳ್ತಾ ಇದಾರೆ ಕ್ಲಾಸ್ ಮಿಸ್ ಮಾಡ್ಕೊಂಡ್ರೆ ನೀವು ಅನ್ಅಕಾಡೆಮಿಯಲ್ಲೇನೆ ನೋಡ್ಬೋದು ಅನ್ಅಕಾಡೆಮಿ ವೆಬ್ಸೈಟ್ ಅಲ್ಲಿ ಹೋಗಿ ಎಲ್ಲಾ ಕ್ಲಾಸ್ ಗಳು ಇರ್ತಾವ ಸೊ ಅಲ್ಲಿ ಹೋಗಿ ನೀವು ಸ್ವಲ್ಪ ನೋಡಕ್ ಸಾಧ್ಯ ಆಗ್ತದೆ ಓಕೆ ಇನ್ನೇನು ಹೋಗಕ್ ಹೋಗ್ಬೇಡ್ರಿ ಇನ್ನೊಂದ್ 5-10 ನಿಮಿಷ ಇದೆ ಇದನ್ನ ಮುಗಿಸ್ಬಿಡ್ತೀವಿ ಸೊ ಗ್ರೇಟ್ ಬ್ರಿಟನ್ ಸೊ ಈ ದ್ವೀಪದ ಹೆಸರನ್ನ ಏನಿದು ಗ್ರೇಟ್ ಬ್ರಿಟನ್ ಇನ್ನು ನೆಕ್ಸ್ಟ್ ಈ ದ್ವೀಪದ ಜೊತೆ ಯಾರು ಸೇರ್ಕೊತಾ ಇದಾರೆ ನಾರ್ದರ್ನ್ ಐರ್ಲೆಂಡ್ ಸೇರ್ಕೊತಾ ಇದ್ದಾರೆ ಒಂದು ದ್ವೀಪ ಅಂತಂದ್ರೆ ಮೂರು ರಾಷ್ಟ್ರಗಳು ಗ್ರೇಟ್ ಬ್ರಿಟನ್ ನೆನ್ಪುಳಿತೈತೆ ಇದ್ರಾಗೇನು ಡೌಟ್ ಇಲ್ಲ ನೆಕ್ಸ್ಟ್ ಏನಂತಂದ್ರೆ ಯುನೈಟೆಡ್ ಕಿಂಗ್ಡಮ್ ಯುನೈಟೆಡ್ ಅಂತಂದ್ರೆ ಏನು ಒಂದಾಗೋದು ಯುನೈಟೆಡ್ ಯಾರು ಯಾರ ಜೊತೆ ಯುನೈಟ್ ಆಗ್ತಾ ಇದಾರ ನಾರ್ದರ್ನ್ ಐರ್ಲೆಂಡ್ ಈಸ್ ಯುನೈಟೆಡ್ ವಿತ್ ಗ್ರೇಟ್ ಬ್ರಿಟನ್ ದಟ್ ಇಸ್ ಕಾಲ್ಡ್ ಆಸ್ ಯುನೈಟೆಡ್ ಕಿಂಗ್ಡಮ್ ಯುನೈಟೆಡ್ ಅಂತಂದ್ರೆ ಇಲ್ಲಿ ಒಂದು ದ್ವೀಪ ಈ ದ್ವೀಪದ ಜೊತೆ ಯುನೈಟ್ ಆಗ್ತಾ ಇದೆ ಇಲ್ಲಿ ಇರ್ತಕ್ಕಂತ ದ್ವೀಪ ರಾಷ್ಟ್ರ ನಾರ್ದರ್ನ್ ಐರ್ಲೆಂಡ್ ಇಂಗ್ಲೆಂಡ್ ಓಕೆ ಸೊ ಗ್ರೇಟ್ ಬ್ರಿಟನ್ ಜೊತೆ ಏನಾಗ್ತಾ ಇದೆ ಮಿನರಲ್ ಆಗ್ತಾ ಇದೆ ಒಕ್ಕೂಟದಲ್ಲಿ ಸೇರ್ತಾ ಇದೆ ದಟ್ ಇಸ್ ಕಾಲ್ಡ್ ಆಸ್ ಯುನೈಟೆಡ್ ಕಿಂಗ್ಡಮ್ ನಾರ್ದರ್ನ್ ಐರ್ಲೆಂಡ್ ಒನ್ಸ್ ಅಗೇನ್ ಐ ವಿಲ್ ರಿಪೀಟ್ ನಾರ್ದರ್ನ್ ಐರ್ಲೆಂಡ್ ಈಸ್ ಯುನೈಟೆಡ್ ವಿತ್ ಗ್ರೇಟ್ ಬ್ರಿಟನ್ ದಟ್ ಇಸ್ ಕಾಲ್ಡ್ ಆಸ್ ಯುನೈಟೆಡ್ ಕಿಂಗ್ಡಮ್ ಅರ್ಥ ಆಗ್ತಾ ಇದೆ ನಾ ಹೇಳಿದ್ದು ಅರ್ಥ ಆಗ್ತಾ ಇದೆ ಈಗ ಇಲ್ಲಿ ನೋಡಿ ಓಕೆ ಸೊ ಇಲ್ಲಿ ಏನಾಗ್ತಾ ಇದೆ ಇಂಗ್ಲೆಂಡ್ ಇಂಗ್ಲೆಂಡ್ ನ ರಾಜಧಾನಿ ಲಂಡನ್ ಲಂಡನ್ ಅಂತಂದ್ರೆ ಅದು ನಮ್ಮ ನವದೆಹಲಿ ಇದ್ದಂಗ ಇಂಡಿಯಾ ಅಂತಂದ್ರೆ ಇಂಗ್ಲೆಂಡ್ ಇದ್ದಂಗೆ ಇಂಡಿಯಾ ಒಂದು ದೇಶದ ಹೆಸರು ಇಂಗ್ಲೆಂಡ್ ಒಂದು ದೇಶದ ಹೆಸರು ನಮ್ಮ ದೇಶದ ರಾಜಧಾನಿ ದೆಹಲಿ ಇಂಗ್ಲೆಂಡ್ ದೇಶದ ರಾಜಧಾನಿ ಲಂಡನ್ ಇಲ್ಲಿ ನಮ್ಗೆ ಆಕ್ಸ್ಫರ್ಡ್ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯಗಳು ಎಲ್ಲ ನಿಮ್ಗೆ ಬರೋದು ಇಲ್ಲಿ ನೋಡಿ ಇಲ್ಲಿ ನಿಮಗೆ ಗೊತ್ತಾಗ್ತದೆ ಇಲ್ಲಿ ನಮ್ಗೆ ಇಂಗ್ಲೆಂಡ್ ಇದೆ ಓಕೆ ಸೊ ಇಂಗ್ಲೆಂಡ್ ದೇಶದೊಳಗಡೆ ಲಿವರ್ಪೂಲ್ ಮ್ಯಾಂಚೆಸ್ಟರ್ ಕ್ಯಾಂಬ್ರಿಡ್ಜ್ ಆಕ್ಸ್ಫರ್ಡ್ ಲಂಡನ್ ಸಿಗ್ತಾ ಇದೆ ನಿಮ್ಗೆ ಇಲ್ಲಿವರೆಗೆ ನೀವು ಕ್ಯಾಂಬ್ರಿಡ್ಜ್ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯಗಳಂತ ಕೇಳಿದ್ರಿ ಬಟ್ ಈಗ ನೀವು ಮ್ಯಾಪ್ ಅಲ್ಲಿ ನೋಡ್ತಾ ಇದ್ರಿ ಬಹಳ ಖುಷಿ ಅನಿಸ್ತತಿ ಕೇಳೋದು ಬೇರೆ ಅದನ್ನ ನೋಡೋದು ಬೇರೆ ಇದು ನಿಮಗೆ ಯಾವತ್ತೂ ಮರೆಯೋದಿಲ್ಲ ಆಕ್ಸ್ಫರ್ಡ್ ಅಂದ ತಕ್ಷಣ ಕ್ಯಾಂಬ್ರಿಡ್ಜ್ ಅಂದ ತಕ್ಷಣ ನಿಮ್ಗೆ ನೆನಪಾಗ್ಬಿಡತ್ತೆ ಓಕೆ ಭರತ್ ಸರ್ ತೋರಿಸಿದ್ರು ಸ್ಲೈಡ್ ಎಲ್ಲ ನೋಡಿದ್ದೀವಿ ಇಂಗ್ಲೆಂಡ್ ಅಲ್ಲಿ ಇತ್ತು
ಇಂಗ್ಲೆಂಡ್ ರಾಜಧಾನಿ ಲಂಡನ್. ಲಂಡನ್ ಇಂದ ಈ ಕಡೆ ಹೋದ್ರೆ ಕ್ಯಾಂಬ್ರಿಡ್ಜ್ ಬರೋದು, ಇಲ್ಲಿಂದ ಈ ಕಡೆ ಹೋದ್ರೆ ಆಕ್ಸ್ಫರ್ಡ್ ಬರೋದು. ಲಂಡನ್, ಲಂಡನ್ ನಲ್ಲಿ ಹಾದು ಹೋಗುವಂತ ನದಿ ಥೇಮ್ಸ್ ನದಿ. ಥೇಮ್ಸ್ ನದಿ, ಥೇಮ್ಸ್ ನದಿಯ ದಡದಲ್ಲಿ. ಓಕೆ, ಸೊ ಲಂಡನ್ ಪಾರ್ಲಿಮೆಂಟ್ ಇದೆ, ವೆಸ್ಟ್ ಮಿನಿಸ್ಟರ್ ಮಾಡೆಲ್ ಆಫ್ ಪಾರ್ಲಿಮೆಂಟ್ ಅಂತ ಕರಿತೀವಿ ಅದನ್ನ ನಾವು. ಓಕೆ, ಸೊ ಡಿಸ್ಕಸ್ ಮಾಡೋಣ. ಇಂಟ್ರೆಸ್ಟ್ ಬರ್ತಾ ಇದೆ, ನಾವು ಸ್ಲೋ ಆಗಿ ಲಂಡನ್, ಆಕ್ಸ್ಫರ್ಡ್, ಕ್ಯಾಂಬ್ರಿಡ್ಜ್ ಎಲ್ಲ ನೋಡ್ತಾ ಇದೀವಿ. ಓಕೆ, ಸೊ ಇಲ್ಲಿ ನಮ್ಗೆ ಸ್ಕಾಟ್ಲ್ಯಾಂಡ್ ಬರುದು. ಓಕೆ, ಸೊ ಇಲ್ಲಿ ನಮ್ಗೆ ಇಂಗ್ಲೆಂಡ್ ಬರುದು, ಇಲ್ಲಿ ನಮ್ಗೆ ವೇಲ್ಸ್ ಬರುದು. ಓಕೆ, ಸೊ ಈಗ ನೋಡಿ, ಆಗಲೇ ನಾವು ಒಂದಿಷ್ಟು ಕ್ವಶನ್ ಕೇಳಿದ್ವಿ, ಆ ಕ್ವಶನ್ ಗೆಲ್ಲ ಆನ್ಸರ್ ಸಿಗ್ತಾ ಇದೆ. ನೀವೇ ಹೇಳ್ಬೇಕೀಗ, ಬ್ರಿಟನ್ ಮತ್ತೆ ಗ್ರೇಟ್ ಬ್ರಿಟನ್ ಎರಡು ಒಂದೇ. ಬ್ರಿಟನ್ ಅಂತಂದ್ರೆ ಎಷ್ಟು ದೇಶಗಳು ಮತ್ತೆ ಯಾವ? ಕ್ವಿಕ್ ಕ್ವಿಕ್ ನನ್ಗಲ್ಲಿ. ಓಕೆ, ಸೊ ಸ್ವಲ್ಪ ಮೆಸೇಜ್ ಮಾಡ್ಬೇಕು ನೀವು, ನೋಡೋಣ ಯಾರ್ಯಾರು ಮೆಸೇಜ್ ಮಾಡ್ತೀವಿ. ಬ್ರಿಟನ್ ಅಂತಂದ್ರೆ ಎಷ್ಟು ದೇಶಗಳು? ಮೂರು ದೇಶಗಳು. ವೆರಿ ಗುಡ್. ಯಾವ್ಯಾವ ದೇಶಗಳು? ಕ್ವಿಕ್, ಮೊದಲೇ ಅಕ್ಷರ ಬರೆದ್ರು ಸಾಕು ನನಗೆ, ಮೊದಲನೇ ಅಕ್ಷರ ಒಂದು ಬರೆದ್ರು ಸಾಕು. ವೆರಿ ಗುಡ್. ಎಸ್ ಇ ಡಬ್ಲ್ಯೂ, ಎಸ್ ಇ ಡಬ್ಲ್ಯೂ, ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಸ್ಕಾಟ್ಲೆಂಡ್, ಇಂಗ್ಲೆಂಡ್, ವೇಲ್ಸ್, ವೆರಿ ಗುಡ್, ವೆರಿ ಗುಡ್. ಯುನೈಟೆಡ್ ಕಿಂಗ್ಡಮ್ ಅಂತಂದ್ರೆ ಯಾವ್ದು? ಯುನೈಟೆಡ್ ಕಿಂಗ್ಡಮ್ ಅಂತಂದ್ರೆ ಎಷ್ಟು ದೇಶಗಳಿದ ಮೊದಲೇ, ಎಷ್ಟು ದೇಶಗಳು? ಯುನೈಟೆಡ್ ಕಿಂಗ್ಡಮ್ ಅಂತಂದ್ರೆ ಎಷ್ಟು ದೇಶಗಳು? ವೆರಿ ಗುಡ್, ನಾಲ್ಕು ದೇಶಗಳು. ಯುನೈಟೆಡ್ ಕಿಂಗ್ಡಮ್ ಅಂತಂದ್ರೆ ನಾಲ್ಕು ದೇಶಗಳು. ಯಾವ್ಯಾವು? ಕ್ವಿಕ್, ವೆರಿ ಗುಡ್. ಓಕೆ, ಸೊ ಎಸ್ ಇ ಡಬ್ಲ್ಯೂ ಎನ್ ಐ, ಎಸ್ ಇ ಡಬ್ಲ್ಯೂ ಎನ್ ಐ, ಬಹಳ ಬ್ಯೂಟಿಫುಲ್ ಆಗಿ ಆನ್ಸರ್ ಮಾಡ್ತಾ ಇದಾರೆ ಎಲ್ಲರೂ. ಓಕೆ, ಸೊ ಎಸ್ ಇ ಡಬ್ಲ್ಯೂ ಎನ್ ಐ ಅಂತಂದ್ರೆ ಸ್ಕಾಟ್ಲ್ಯಾಂಡ್, ಇಂಗ್ಲೆಂಡ್, ವೇಲ್ಸ್, ನಾರ್ದರ್ನ್ ಐರ್ಲೆಂಡ್. ವೆರಿ ಗುಡ್, ಎಲ್ಲರಿಗೂ ಬಹಳ ಚೆನ್ನಾಗಿ ಅರ್ಥ ಆಗೈತಿ. ಓಕೆ, ಸೊ ಯು ಕೆ ಅಂತಂದ್ರೇನು? ನಾಲ್ಕು ದೇಶಗಳು. ಅದಕ್ಕೆ ಇಲ್ಲಿ ನೋಡು, ಈಗ ನೋಡ್ರಿ, ಈಗ ನಿಮಗ್ ಗೊತ್ತಾಯ್ತು. ಓಕೆ, ಸೊ ಯು ಕೆ ಅಂತಂದ್ರೆ ಎಷ್ಟು ದೇಶಗಳು? ನಾಲ್ಕು ದೇಶಗಳು. ಅದಕ್ಕೆ ಇಲ್ಲಿ ನೋಡ್ರಿ, ಈ ಮ್ಯಾಪ್ ಅಲ್ಲಿ ಆಗ್ಲಿ ನಾನು ನಿಮ್ಗೇನು ಹೇಳಕ್ ಹೋಗ್ಲಿಲ್ಲ, ಜಸ್ಟ್ ಈ ಮ್ಯಾಪ್ ಅಲ್ಲಿ ಹೆಸರಷ್ಟೇ ಹೇಳಿದೆ. ಇಲ್ಲೇನಾಗಿದೆ, ಯುನೈಟೆಡ್ ಕಿಂಗ್ಡಮ್ ಅಂತ ಬರ್ದಿದ್ದಾರೆ. ಯುನೈಟೆಡ್ ಕಿಂಗ್ಡಮ್ ಅಂತ ಬರುದು, ಇದೆಲ್ಲಾ ಕಡೆ ಯೆಲ್ಲೋ ಕಲರ್ ಕೊಟ್ಟಿದ್ದಾರೆ. ಇದೆಲ್ಲಾ ಕೂಡಿಸಿ ಯುನೈಟೆಡ್ ಕಿಂಗ್ಡಮ್ ಇದೆ. ಅಂದ್ರೆ ಇದ್ರೊಳಗಡೆ ಸ್ಕಾಟ್ಲ್ಯಾಂಡ್ ಬಂತು, ಇಂಗ್ಲೆಂಡ್ ಬಂತು, ವೇಲ್ಸ್ ಬಂತು, ನಾರ್ದರ್ನ್ ಐರ್ಲೆಂಡ್ ಬಂತು. ಸ್ಕಾಟ್ಲ್ಯಾಂಡ್, ಇಂಗ್ಲೆಂಡ್, ವೇಲ್ಸ್, ನಾರ್ದರ್ನ್ ಐರ್ಲೆಂಡ್, ಈಗ ನೀವು ಹೇಳ್ತಾ ಇರತಕ್ಕಂತ ನಾಲ್ಕು ದೇಶಗಳು ಸೇರಿಸಿಕೊಂಡು ಏನಾಯ್ತು? ಯುನೈಟೆಡ್ ಕಿಂಗ್ಡಮ್. ಹೌದಾ? ಓಕೆ, ಡೈರೆಕ್ಟ್ ಆಗಿನೇ ನಿಮ್ಗೆ ಯು ಕೆ ಅಂದ್ರೆ ಏನಂತ ಕೇಳ್ಬೋದು, ಯಾಕಂದ್ರೆ ಇತ್ತೀಚೆಗೆ ಬ್ರೆಕ್ಸಿಟ್ ಕೂಡ ನಡೀತಾ ಇತ್ತು. ಓಕೆ, ಸೊ ಬ್ರೆಕ್ಸಿಟ್ ನಡೀತಾ ಇರೋದ್ರಿಂದ ನಿಮ್ಗೆ ಇಲ್ಲಿ ಕ್ವಶನ್ ಬರುವಂತ ಸಾಧ್ಯತೆಗಳು ಬಹಳ ಇದಾವ. ಬ್ರೆಕ್ಸಿಟ್ ಗೊತ್ತಿರ್ಬೇಕಲ್ಲ, ಅದನ್ನ ನಾನು ಹೇಳ್ತೀನಿ. ಬ್ರಿಟನ್ ಈಸ್ ಎಕ್ಸಿಟಿಂಗ್ ಫ್ರಮ್ ಯುರೋಪಿಯನ್ ಯೂನಿಯನ್, ಅದನ್ನ ನಾವು ನಾಳೆ ತಿಳ್ಕೊಳ್ಳೋಣ. ಈಗ ನಿಮ್ಗೆ ಬ್ರಿಟನ್ ಗೊತ್ತಾಯ್ತು, ಗ್ರೇಟ್ ಬ್ರಿಟನ್ ಗೊತ್ತಾಯ್ತು, ನೆಕ್ಸ್ಟ್ ಯು ಕೆನೂ ಗೊತ್ತಾಯ್ತು, ಮತ್ತೆ ಲಂಡನ್ ಏನಿದು? ಲಂಡನ್ ಏನಿದು? ಲಂಡನ್ ಒಂದು ನಗರನೋ ಅಥವಾ ದೇಶನೋ? ಲಂಡನ್ ನಗರನೋ, ದೇಶನೋ, ಅಥವಾ ದೇಶದ ರಾಜಧಾನಿನೋ? ಕ್ಯಾಪಿಟಲ್ ಸಿಟಿ ಆಫ್ ಅ ಕಂಟ್ರಿ ಕಾಲ್ಡ್ ಆಸ್ ಇಂಗ್ಲೆಂಡ್. ವೆರಿ ಗುಡ್, ವೆರಿ ಗುಡ್. ಓಕೆ, ಸೊ ವೆರಿ ಗುಡ್. ಸೊ ಈಗ ಏನಾಗ್ತಾ ಇದೆ? ಸೊ ಲಂಡನ್, ಲಂಡನ್ ಅನ್ನೋದು ಇಂಗ್ಲೆಂಡ್ ದೇಶದ ರಾಜಧಾನಿ. ಇಂಗ್ಲೆಂಡ್ ದೇಶ ಬರೋದು ಬ್ರಿಟನ್ ಒಳಗಡೆ. ಇಂಗ್ಲೆಂಡ್ ಅಂದ್ರೆ ದೇಶ, ಲಂಡನ್ ಅಂದ್ರೆ ರಾಜಧಾನಿ, ಯುನೈಟೆಡ್ ಕಿಂಗ್ಡಮ್ ಅಂತಂದ್ರೆ ನಾಲ್ಕು ದೇಶಗಳು, ಅದರೊಳಗಡೆ ಸ್ಕಾಟ್ಲ್ಯಾಂಡ್, ಇಂಗ್ಲೆಂಡ್, ವೇಲ್ಸ್ ಅಂಡ್ ನಾರ್ದರ್ನ್ ಐರ್ಲೆಂಡ್. ಬ್ರಿಟನ್ ಅಂತಂದ್ರೆ ಮೂರು ದೇಶಗಳು, ಸ್ಕಾಟ್ಲ್ಯಾಂಡ್, ಇಂಗ್ಲೆಂಡ್ ಅಂಡ್ ವೇಲ್ಸ್. ಈ ಮೂರು ಕ್ವಶನ್ ಗಳಿಗೆ ನಿಮ್ಗೆ ಇವತ್ತು, ಇವು ಎಲ್ಲ ಐದು ಕ್ವಶನ್ ಗಳಿಗೆ ನಿಮ್ಗೆ ಆನ್ಸರ್ ಸಿಕ್ತು. ಎಸ್ ಆರ್ ನೋ? ಸಿಗ್ತಾ? ಈಗ ನಾನು ಅಲ್ಲಿ ಬರೆದಿದ್ದ ಸ್ಲೈಡ್ ಮೇಲೆ ಕಾಣಿಸ್ತಾ ಇರತಕ್ಕಂತ ಐದು ಕ್ವಶನ್ ಗಳಿಗೆ ನಿಮ್ಗೆ ಇವತ್ತು ಆನ್ಸರ್ ಸಿಕ್ತು. ಡೌಟ್ ಕ್ಲಿಯರ್? ಡೌಟ್ ಕ್ಲಿಯರ್ ಆಗಿದೆ? ಈಸ್ ಯುವರ್ ಡೌಟ್ಸ್ ಆರ್ ಕ್ಲಿಯರ್ಡ್? ಹೌದಾ? ಹಾ, ವೆರಿ ಗುಡ್, ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಓಕೆ, ಸೊ ಲೈಕ್ ಹೋಗೋದು ನೋಡ್ರೆ ಗೊತ್ತಾಗ್ಬಿಡುತ್ತೆ, ಸಿಕ್ಕಾಪಟ್ಟೆ. ಓಕೆ, ಸೊ ಖುಷಿ ಆಗಿದ್ದಾರೆ ಎಲ್ಲ. ವೆರಿ ಗುಡ್. ಸೊ ಈಗ ನೋಡಿ, ಇಷ್ಟು ಗೊತ್ತಾಯ್ತು. ಇನ್ನು ನಮಗೆ ನೆಕ್ಸ್ಟ್ ಯಾವ್ದು ಅಂತಂದ್ರೆ ಯುರೋಪಿಯನ್ ಯೂನಿಯನ್. ಯುರೋಪಿಯನ್ ಯೂನಿಯನ್ ಅಂತ ಯುರೋಪಿಯನ್ ಒಕ್ಕೂಟ. ಇದು ಟೋಟಲ್ ಆಗಿ 27 ರಾಷ್ಟ್ರಗಳ ಒಂದು ಒಕ್ಕೂಟ. ಮೊದಲು 28 ಇತ್ತು, ಈಗ ಒಂದು ದೇಶ ಹೊರಗಡೆ ಬಂದಿದ್ದಕ್ಕೆ 27 ಆಗಿದೆ. 27 ರಾಷ್ಟ್ರಗಳ ಒಂದು ಒಕ್ಕೂಟ, ದಟ್ ಇಸ್ ಯುರೋಪಿಯನ್ ಯೂನಿಯನ್. ಟೋಟಲ್ ಯುರೋಪ್ ಒಳಗಡೆ ಇರ್ತಕ್ಕಂತ 50 ದೇಶಗಳಲ್ಲಿ 27 ದೇಶಗಳು ಸೇರ್ಕೊಂಡು ಒಂದು ಒಕ್ಕೂಟವನ್ನ ರಚನೆ ಮಾಡಿದರ, ಇದನ್ನೇ ನಾವು ಯುರೋಪಿಯನ್ ಯೂನಿಯನ್. ಈ ಒಕ್ಕೂಟದೊಳಗಡೆ ಬ್ರಿಟನ್ ಕೂಡ ಇದೆ. ಅದೇ ಒಕ್ಕೂಟದಿಂದ ಇವತ್ತು ಬ್ರಿಟನ್ ಹೊರಗಡೆ ಬರ್ತಾ ಇದೆ. ಅದನ್ನೇ ನಾವೇನಂತ ಇರ್ತೀವಿ, ಬ್ರಿಟನ್ ಈಸ್ ಎಕ್ಸಿಟಿಂಗ್, ಬ್ರಿಟನ್ ಈಸ್ ಎಕ್ಸಿಟಿಂಗ್ ಫ್ರಾಮ್ ಯುರೋಪಿಯನ್ ಯೂನಿಯನ್. ಅದನ್ನೇ ನಾವು ಬ್ರೆಕ್ಸಿಟ್ ಅಂತ ಕರಿತೀವಿ, ಬ್ರೆಕ್ಸಿಟ್. ಓಕೆ, ಸೊ ನೋಡಿ, ಇನ್ನೊಮ್ಮೆ ಹೇಳ್ತೀವಿ, ಕರೆಕ್ಟ್ ಆಗಿ ಕೇಳಿಸ್ಕೊಂಡು. ಓಕೆ, ಸೊ ಯುರೋಪಿಯನ್ ಯೂನಿಯನ್ ಅಂತಂದ್ರೆ ಯುರೋಪಿನ 50 ದೇಶಗಳಲ್ಲಿ 27 ದೇಶಗಳು ಮತ್ತೆ ಸೇರ್ಕೊಂಡು ಒಂದು ಒಕ್ಕೂಟವನ್ನ ಮಾಡ್ಕೊಂಡಿದಾರ, ಇದನ್ನ ಯುರೋಪಿಯನ್ ಒಕ್ಕೂಟ. ಈ 27 ದೇಶಗಳಲ್ಲಿ ಬ್ರಿಟನ್ ಕೂಡ ಇದೆ. ಈಗ ಬ್ರಿಟನ್ ಏನ್ ನಿರ್ಧಾರ ಮಾಡಿದೆ? ಸರ್, ನಾವು ಯುರೋಪಿಯನ್ ಒಕ್ಕೂಟದಲ್ಲಿ ಇರುವುದಿಲ್ಲ, ನಾವು ಹೊರಗಡೆ ಬರ್ತೀವಿ. ಓಕೆ, ಸೊ ಅವ್ರು ಹೇಳ್ತಾ ಇದಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್, ಭಾರತ ದೇಶದಿಂದ ಒಂದ್ ಯಾವುದೋ ರಾಜ್ಯ, ಫಾರ್ ಎಕ್ಸಾಂಪಲ್ ಎಕ್ಸ್ ವೈ ಜೆಡ್ ರಾಜ್ಯ
ಫಾರ್ ಎಕ್ಸಾಂಪಲ್ ತಮಿಳ್ನಾಡು ತಗೊಳ್ಳಿ. ತಮಿಳ್ನಾಡವ್ರು ಹೇಳ್ತಾ ಇದ್ದಾರೆ, ನಾವು ಭಾರತ ದೇಶದಿಂದ ಹೊರಗಡೆ ಹೋಗಿ ಹೊಸ ದೇಶನೇ ಮಾಡ್ತೀವಿ ಅಂತ ಹೇಳ್ದಂಗೆ ಅದನ್ನ ಮಾಡ್ತಾ ಇದ್ದಾರೆ. ಅದ್ ಯಾಕೆ ಮಾಡ್ತಾ ಇದಾರೆ, ಏನ್ ಮಾಡ್ತಾ ಇದಾರೆ, ಅದನ್ನೆಲ್ಲ ನಾವು ನಾಳೆ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಅನ್ನ ಮಾಡೋಣ. ಓಕೆ, ಸೊ ಇನ್ನೊಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಏನಂತಂದ್ರೆ, ಇವತ್ತು ಓಕೆ ಇವತ್ತೇನಾಗ್ತಾ ಇದೆ, ಸಂಜೆ ಮತ್ತೆ ನಮ್ದು ಕ್ಲಾಸ್ ಇದು. ಓಕೆ, ಸೊ ಸಂಜೆ ನಮ್ಮ ಕ್ಲಾಸ್ ಇದೆ. ಎಷ್ಟು ಗಂಟೆಗಿದೆ ಹೇಳ್ರಿ ನೋಡೋಣ, ಯಾರಿಗೆ ಗೊತ್ತಿದೆ ಇವತ್ತು ಕರೆಂಟ್ ಅಫೇರ್ಸ್ ಕ್ಲಾಸ್ ಇದೆ ಸಂಜೆ. ಓಕೆ, ಸೊ ಆಲ್ಮೋಸ್ಟ್ ಇವತ್ತು ಮಧ್ಯಾಹ್ನ ಕ್ಲಾಸ್ ಇದೆ. ಮಧ್ಯಾಹ್ನ ಕ್ಲಾಸ್ ಇದೆ, ಎಷ್ಟು ಗಂಟೆಗಿದೆ ಮಧ್ಯಾಹ್ನ ಕ್ಲಾಸ್? 3 ಗಂಟೆಗಿದೆ. ವೆರಿ ಗುಡ್, ವೆರಿ ಗುಡ್, 3 ಗಂಟೆಗಿದೆ. ಇಲ್ಲಿ ನೋಡ್ರಿ, ಓಕೆ ಸೊ ಇಲ್ಲಿ ನೋಡ್ರಿ, 1 ನಿಮಿಷ ಎಲ್ಲರೂ ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ, ಆಮೇಲೆ ನೀವು ಕನ್ಫ್ಯೂಸ್ ಮಾಡ್ಕೋತೀರಿ. ಓಕೆ, ಸೊ ಮಧ್ಯಾಹ್ನ ಇವತ್ತು ಅದಕ್ಕಿಂತ ಮುಂಚೆ ಈಗ 11 ಗಂಟೆಗೆ 11 AM ಗೆ ಜಿಯೋಗ್ರಫಿ ಕ್ಲಾಸ್ ಇದೆ. ಓಕೆ, ಸೊ ಜಿಯೋಗ್ರಫಿ ಪ್ಲಸ್ ಕ್ಲಾಸ್ ಇದೆ. ಓಕೆ, ಸೊ ಜಿಯೋಗ್ರಫಿ ಪ್ಲಸ್ ಕ್ಲಾಸ್ ಇದಾದ್ಮೇಲೆ ಮಧ್ಯಾಹ್ನ 3 ಗಂಟೆಗೆ, ಇವತ್ತು ಮಧ್ಯಾಹ್ನ 3 ಗಂಟೆಗೆ, ಮಧ್ಯಾಹ್ನ 3 ಗಂಟೆಗೆ ಇವತ್ತಿನ ಕರೆಂಟ್ ಅಫೇರ್ಸ್ ಇವತ್ತು. ಓಕೆ, ಸೊ March 12, 2020 ಕರೆಂಟ್ ಅಫೇರ್ಸ್ ಲೈವ್ ಕ್ಲಾಸ್ ಇರ್ತದೆ. ಕರೆಂಟ್ ಅಫೇರ್ಸ್ ಇವತ್ತಿನ ಲೈವ್ ಕ್ಲಾಸ್, ಇವತ್ತಿನ ಕರೆಂಟ್ ಅಫೇರ್ಸ್, ಇವತ್ ಪ್ರಜಾವಾಣಿಯಲ್ಲಿ ಹಿಂದೂದಲ್ಲಿ ಏನೇನ್ ಬಂದಿದಾವ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. 1 ತಾಸ್ ಬಹಳ ಚೆನ್ನಾಗಿ ಡಿಸ್ಕಷನ್ ಇರ್ತೈತಿ, ಮಿಸ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಮತ್ತೆ ಸಿಗ್ತಾ ಇದ್ದು, ಇವು ಮತ್ತೆ ಸಿಗೋದಿಲ್ಲ, ಆದಷ್ಟು ಲೈವ್ ನೋಡಕ್ ಸಾಧ್ಯ ಆಗಿದೆ ಮಧ್ಯಾಹ್ನ. ಓಕೆ, ಸೊ 3 ಗಂಟೆಯಿಂದ 4 ಗಂಟೆ, 1 ತಾಸ್. ನೀವು ಅಕಸ್ಮಾತ್ ವರ್ಕಿಂಗ್ ಅಲ್ಲಿ ಇದ್ರು ಕೂಡ 1 ತಾಸ್ ನೀವು ಮೊಬೈಲ್ ಅಲ್ಲಿ ಸ್ವಲ್ಪ ಟೈಮ್ ಅಡ್ಜಸ್ಟ್ ಮಾಡಿ ನೋಡಕ್ ಸಾಧ್ಯ ಆಗಿರ್ಬೇಕು. ನಾವು ನೋಡ್ಬೋದಲ್ಲ, ಫ್ರೀ ಕ್ಲಾಸ್ ಇದೆ ಮಧ್ಯಾಹ್ನ 3 ಗಂಟೆಗೆ, ಕರೆಂಟ್ ಅಫೇರ್ಸ್ ಫ್ರೀ ಕ್ಲಾಸ್. ಹೌದಾ? ಓಕೆ, ಇದಾದ್ಮೇಲೆ ರಾತ್ರಿ 9 ಗಂಟೆಗೆ. ಓಕೆ, ಸೊ 1 ಇಯರ್ ಕರೆಂಟ್ ಅಫೇರ್ಸ್ ರಿವಿಷನ್, 1 ಇಯರ್ ಕರೆಂಟ್ ಅಫೇರ್ಸ್, ಕ್ವಿಕ್ ರಿವಿಷನ್ ಫಾರ್ 1 ಇಯರ್ ಕರೆಂಟ್ ಅಫೇರ್ಸ್. ಸೊ ಈಗ ನೋಡ್ರಿ, ನೆಕ್ಸ್ಟ್ ಕ್ಲಾಸ್ 11 ಗಂಟೆಗೆ ಜಿಯೋಗ್ರಫಿ ಪ್ಲಸ್ ಇದೆ, ಮಧ್ಯಾಹ್ನ 3 ಗಂಟೆಗೆ. ಓಕೆ, ಸೊ ಕರೆಂಟ್ ಅಫೇರ್ಸ್ ಇವತ್ತಿನ ಕರೆಂಟ್ ಅಫೇರ್ಸ್ ಇದೆ, ರಾತ್ರಿ 9 ಗಂಟೆಗೆ 1 ಇಯರ್ ಕ್ವಿಕ್ ರಿವಿಷನ್ ಇದೆ. ಓಕೆ, ಅಂಡರ್ಸ್ಟುಡ್? ಹಾ, ಓಕೆ, ಸೊ ಈ ರೀತಿ ಇದೆ. ಓಕೆ, ಸೊ ಕರೆಕ್ಟ್ ಆಗಿ ಟೈಮ್ ಟೇಬಲ್ ಅನ್ನ ಬರೆದಿಟ್ಕೊಂಡ್ರಿ. ಈ ಕ್ಲಾಸ್ ಎಲ್ಲರಿಗೂ ಖುಷಿಯಾಗಿದೆ? ಓಕೆ, ಖುಷಿಯಾಗಿದ್ರೆ ಒಂದು ಲೈಕ್ ಬಟನ್ ಅನ್ನ ಪ್ರೆಸ್ ಮಾಡ್ರಿ. ಅದ್ರ ಜೊತೆಗೆ ನೋಡ್ರಿ, ಅನ್ ಅಕಾಡೆಮಿಯಲ್ಲಿ ನನ್ನನ್ನ ಫಾಲೋ ಮಾಡಕ್ಕೆ ಸಾಧ್ಯ ಆಗಿರ್ಬೇಕು. ಫಾಲೋ ಮಾಡ್ರಿ ಅನ್ ಅಕಾಡೆಮಿಯಲ್ಲಿ, ನನ್ನ ಫಾಲೋ ಮಾಡ್ರಿ. ಫಾಲೋ ಮಾಡೋದ್ರಿಂದ ಏನಾಗ್ತೈತೆ ಅಂದ್ರೆ, ನನ್ನ ಎಲ್ಲಾ ಕ್ಲಾಸದ್ದು ನೋಟಿಫಿಕೇಶನ್ ಮೆಸೇಜ್ ನಿಮ್ಗೆ ಬರ್ತದೆ, ಇಮ್ಮಿಡಿಯೇಟ್ಲಿ ಬರ್ತದೆ ಮೆಸೇಜ್. ಓಕೆ, ಸೊ ಇಮ್ಮಿಡಿಯೇಟ್ಲಿ ಎಲ್ಲಾ ಮೆಸೇಜಸ್ ಗಳು ಬರ್ತಾವ, ಅದಕ್ಕಾಗಿ ಫಾಲೋ ಮಾಡಕ್ ಸಾಧ್ಯ ಆಗಿರ್ಬೇಕು. ಮಾಡಬಹುದಲ್ಲ? ಓಕೆ, ಸೊ ಫಾಲೋ ಮೀ ಆನ್ ಅನ್ ಅಕಾಡೆಮಿ, ದೆನ್ ಯು ವಿಲ್ ಗೆಟ್ ನೋಟಿಫಿಕೇಶನ್. ಇಲ್ಲ ಅಂತಂದ್ರೆ ನಿಮ್ಗೆ ಗೊತ್ತಿಲ್ಲದಾಗನೆ ಕ್ಲಾಸ್ ಮುಗಿದು ಹೋಗ್ಬಿಡ್ತಾವ. ಓಕೆ, ಸೊ ಆ ರೀತಿ ಮಾಡ್ರಿ. ಸೊ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಎಂಡ್ ಮಾಡೋಣ. ನಾಳೆ ಇರೋ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಳ್ತಾ ಹೋಗೋಣ. ಎಲ್ಲರಿಗೂ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ಇಂಗ್ಲೆಂಡು, ಲಂಡನ್, ಗ್ರೇಟ್ ಬ್ರಿಟನ್, ಯುನೈಟೆಡ್ ಕಿಂಗ್ಡಮ್ ಎಲ್ಲ ನಿಮ್ಗೆ ಗೊತ್ತಾಗಿದೆ. ಹೌದಾ? ವೆರಿ ಗುಡ್, ಥ್ಯಾಂಕ್ ಯು. ಸೊ ಒಂದು ಮಾರ್ನಿಂಗ್ ಅಲ್ಲಿ ಒಂದು ಡೋಸ್ ಸಿಕ್ಕಿದೆ ನಿಮ್ಗೆ, ಒಂದು ಶಕ್ತಿ ವರ್ಧಕ ಸಿಕ್ಕಿದೆ, ಒಂದು ಪವರ್ಫುಲ್ ನಾಲೆಜ್ ಸಿಕ್ಕಿದೆ. ಸೊ ಇದೇ ಖುಷಿ ಒಳಗಡೆ ಇವತ್ತಿನ ಇಡೀ ದಿನ ಇರ್ಲಿ. ಓಕೆ, ಸೊ ವಿಶ್ ಯು ಅ ವೆರಿ ಹ್ಯಾಪಿ ಟೈಮ್, ವೆರಿ ಬೆಸ್ಟ್ ಟೈಮ್ ಅಂತ ಹೇಳ್ತಾ ಈ ಕ್ಲಾಸ್ ಅನ್ನ ಈಗ ಸದ್ಯ ನಾನು ಎಂಡ್ ಮಾಡ್ತಾ ಇದ್ದೀನಿ. 11 ಗಂಟೆಗೆ ಪ್ಲಸ್ ಕ್ಲಾಸ್ ಅಲ್ಲಿ, ಮಧ್ಯಾಹ್ನ 3 ಗಂಟೆಗೆ ಕರೆಂಟ್ ಅಫೇರ್ಸ್ ಕ್ಲಾಸ್, ರಾತ್ರಿ 9 ಗಂಟೆಗೆ 1 ಇಯರ್ ಕ್ವಿಕ್ ರಿವಿಷನ್ ಕ್ಲಾಸ್ ಅಲ್ಲಿ ಮತ್ತೆ ನಾವು ಭೇಟಿಯಾಗೋಣ. ಡೋಂಟ್ ಮಿಸ್ ದ ಕ್ಲಾಸ್, ಡೋಂಟ್ ಮಿಸ್ ದ ಅಪರ್ಚುನಿಟಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.